ನಮಸ್ಕಾರ. ನಮ್ಮ ಈ ಚಿತ್ರದ ಚಿತ್ರೀಕರಣ ಸಮಯದಲ್ಲಿ ಆಗಮಿಸಿದ ಶ್ರೀಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ವಂದನೆಗಳು. ಮಿಸ್ ಗಿರಿಜಾ, ಎಸ್ ಸರ್, ಅರ್ಜೆಂಟ್ ಮೆಸೇಜ್ ಫಾರ್ ಯು. ನೀವು ಬೇಗ ಮನೆಗೆ ಹೋಗ್ಬೇಕು. ವೈ ಸರ್? ನಿಮ್ಮ ತಾಯಿ ಸೀರಿಯಸ್ ಆಗಿದ್ದಾರಂತೆ. ಹಲೋ ಗಿರಿಜಾ. ಹಲೋ. ಏನು ಇಷ್ಟು ಹಂಪುರಾಗಿ ಹೋಗ್ತಾ ಇದ್ರಿ? ಎಲ್ಲಿಗೆ? ನಮ್ಮ ಅಮ್ಮನಿಗೆ ಮೈ ಹುಷಾರಿಲ್ವಂತೆ, ಬೇಗ ಹೋಗ್ಬೇಕು. ನಾನು ಡ್ರಾಪ್ ಮಾಡ್ತೀನಿ, ಬನ್ನಿ. ಪರವಾಗಿಲ್ಲ, ಥ್ಯಾಂಕ್ ಯು. ಅಮ್ಮ ಗಿರಿಜಾ. ಅಮ್ಮ, ಡಾಕ್ಟರ್ ಏನ್ ಹೇಳಿದ್ರಮ್ಮ? ಏನ್ ಹೇಳ್ತಾರಮ್ಮ? ಬಿದ್ದು ಹೋಗೋ ಮರ, ಬೀಸು ಹೋಗೋ ಗಾಳಿ. ಗಿರಿಜಾ, ನಾನು ಹೋಗೋದಕ್ಕೆ ಮುಂಚೆ ನಿನಗೊಂದು ಮಾತು ಹೇಳ್ಬೇಕಮ್ಮ. ಹೇಗ್ಯಾ ಸಮಾಜಲ್ಲ? ಇಲ್ಲಮ್ಮ, ಹೇಳಲೇಬೇಕು. ಗಿರಿಜಾ, ನೀನು ನಿಮ್ಮಣ್ಣ ಚಿಕ್ಕವರಾಗಿದ್ದಾಗ ನಡೆದ ವಿಷಯ. ನಮ್ಮಣ್ಣ ಈಗಲೂ ಆಗ್ಲೋ ಸಾಯೋ ಹಾಗಿದ್ದ. ಊರಿನಿಂದ ತಂತಿ ಬಂತು. ಆಗ ನಿಮ್ಮ ತಂದೆ ಕೆಲಸದ ಮೇಲೆ ಟೂರು ಹೋಗಿದ್ರು. ನಿಮ್ಮಿಬ್ಬರನ್ನು ಕರ್ಕೊಂಡು ಹಳ್ಳಿಗೆ ಹೋದೆ. ನಂದೇಶ, ಏನು ಯೋಚನೆ ಮಾಡ್ತಾ ಇದ್ಯಾ? ನಾನು ಹೇಳಿದ್ ಗೊತ್ತಾಗ್ಲಿಲ್ವೇನೋ. ಅಣ್ಣ, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ. ಗಿರ್ಜನ ಮುಕ್ಕಣ್ಣನ್ಗೂ ಮಾದೇವಿನ ಗೌರೀಸನ್ಗೂ ತಂದ್ಕೊಡೋದು ಅಂತ ನಾವು ಮಾತಾಡಿ ತೀರ್ಮಾನ ಬಂದ್ಬಿಟ್ಟಿದ್ದೀವಿ. ಈಗಲೇ ಮದುವೆಗೆ ಏನ್ ಆತರ ಬೆಳೆ ದೊಡ್ಡವರಾದ್ಮೇಲೆ ಮಾಡಿದ್ರಾತು. ನಂದೇಶ, ನಾನು ಎಷ್ಟು ದಿವಸ ಬದುಕಿರ್ತೀನ? ನಾನು ಕಣ್ಮುಚ್ಚೋದ್ರೊಳಗಾಗಿ ಅವ್ರ ಮದುವೆ ನೋಡ್ಬಿಟ್ಟು ಸಂತೋಷದಿಂದ ಸತ್ತೋಗ್ಬಿಡ್ಬೇಕು ಅಂತ ಇದ್ದೀನೋ. ಅಣ್ಣ, ಅವ್ರ ಮೊದಲೇ ಕೋಪಿಸ್ಟ್ರು, ಈಗ ಅವ್ರ ಊರ್ನಲ್ಲಿ ಬೇರೆ ಇಲ್ಲ. ಅವ್ರು ಬಂದ್ಮೇಲೆ ಅವನ್ನು ಒಂದ್ ಮಾತು ಕೇಳ್ಬಿಟ್ಟಿದ್ರೆ. ನನಗ್ ಬಂದಿರೋ ಕಾಯಿಲೆ ಎಲ್ಲಮ್ಮ, ನಾನು ಅಲ್ಲಿವರೆಗೂ ಬದುಕಿರ್ತೀನಿ. ಸಂದೇಶ, ನೀನಾದ್ರೂ ಒಂದ್ ಮಾತು ಹೇಳು. ಗಂಗಾ, ಕಾವೇರಿ, ನನ್ನ ಆಸೆ ಈಡೇರಿಸ್ತೀರೋ ಇಲ್ವೋ? ನನ್ನ ಆಸೆ ಪೂರೈಸ್ತೀರೋ ಇಲ್ವೋ? ನನ್ನ ಆಸೆ ಪೂರೈಸ್ತೀರೋ ಇಲ್ವೋ? ನಾನು ಕೆಲಸದ ಮೇಲೆ ಬೊಂಬಾಯಿಗೆ ಹೋಗದೆ ನಿನ್ ಜೊತೆ ಹಳ್ಳಿಗೆ ಬಂದಿದ್ರೆ ಖಂಡಿತ ಈ ಬೊಂಬೆ ಆಟಕ್ಕೆ ನಾನು ಅವಕಾಶ ಕೊಡ್ತಿರ್ಲಿಲ್ಲ. ನೋಡಿ, ತಪ್ಪೋ ಸರಿನೋ, ನಡೆದಿದ್ ನಡೆದು ಹೋಯ್ತು. ಬಿಳಿಯ ಮಗು ಭವಿಷ್ಯನ ಎಲ್ಲರೂ ಸೇರ್ಕೊಂಡು ಹಾಳು ಮಾಡ್ಬಿಟ್ರಲ್ಲ. ಸಾಯವನ್ನ ಆಸೆ ಪೂರೈಸಬೇಕು ಅಂತ ಬದುಕೇ ಒಂದ್ ಏನ್ ಹಾಕೋದ? ಈ ಮದುವೆ ನಾನು ಖಂಡಿತ ಒಪ್ಪಲ್ಲ. ಮೊದಲ ತಾಳಿನ ಕಿತ್ತು ಸಾಕು. ಅಯ್ಯೋ, ಈ ಪವಿತ್ರವಾದ ತಾಳಿನ ಕಿತ್ತಾಕ್ಬಾರ್ದು ಅಂದ್ರೆ ಇದರಿಂದ ನಮ್ಗೆ ಒಳ್ಳೇದಾಗೋದಿಲ್ಲ. ಯಾವುದೇ ಪವಿತ್ರವಾದ ತಾಳಿ ಇದೆಲ್ಲ ಕಡೆ ಪವಿತ್ರವಾದ ತಾಳಿ. ಅವಳು ಬೆಳೆದು ದೊಡ್ಡವಳಾಗಿ ಇಚ್ಛೆ ಪಟ್ಟು ಕಟ್ಟಿಸ್ಕೋತಾಳಲ್ಲ, ಅದು ಪವಿತ್ರವಾದ ತಾಳಿ. ಗಿರ್ಜಾ ಬಾಮ್ಮ, ಇಲ್ಲಿ ಬಾಮ್ಮ. ಗಿರ್ಜಾ ಇಲ್ಲಿ ಮರಿ, ಮೊದಲ ಕಡೆ ಕಿತ್ತು ಸಾಕಮ್ಮ. ನಿನ್ಗೆ ಒಳ್ಳೆ ನೆಕ್ಲೆಸ್ ಮಾಡಿಸ್ಕೊಡ್ತೀನಿ, ಅದನ್ನ ಹಾಕೊಳ್ಳುವ. ನೆಕ್ಲೆಸ್ ಬೇಡ, ಇದೇ ಬೇಕು. ಇವಳಿಗೆ ಮದುವೆ ಆದ ವಿಚಾರ ಯಾರಿಗೂ ಗೊತ್ತಾಗ್ಕೊಡ್ದು. ಇವತ್ತೇ ನಿನಗೂ ನಿನ್ನ ತವ್ರ ಮನೆಗೂ ಸಂಬಂಧ ಮುಗಿದೈತೆ ಅಂತ ತಿಳ್ಕೊ. ನಾನು ಈಗಲೇ ಹೋಗಿ ಯಾವ್ದಾದ್ರು ದೂರ ದೂರ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ನಿನ್ ತಂದೆ ತುಂಬಾ ಹಠವಾದೆ, ಕೊನೆಯವರೆಗೂ ಅವ್ರಿಗೆ ಹೇಳ್ದಾಗೆ ನಡ್ಕೊಂಡ್ರು. ಅವರೇ ಬಿಟ್ಟು ಬೇರೆ ಕಡೆ ವರ್ಗ ಮಾಡಿಸ್ಕೊಂಡ್ರು. ಅವರು ಕೊಟ್ಟ ಮಾತು ಮೀರಬಾರದು ಅಂತ
ಇಷ್ಟವರೆಗೂ ನಾನು ಈ ವಿಷಯ ಮುಚ್ಚಿಟ್ಟಿದ್ದೆ ಅಮ್ಮ. ಗಿರ್ಜ ಗಿರ್ಜ, ಮನುಷ್ಯನ ಹುಟ್ಟು ಸಾವು ಹೇಗೋ ಅದೇ ಸಲನು, ಹಾಗೆ ಹೆಣ್ಣಿಗೆ ಮದುವೆ ಅನ್ನೋದು ಒಂದೇ ಸಲನು ಮಾದಲ್ಲಿ ಎಂದೋ ಮುಗಿದು ಹೋಗಿದೆ ಅಮ್ಮ. ಗಿರಿಜ, ಇದು ನಿನ್ ಕತ್ತಲ್ಲಿರ್ಬೇಕಾದಮ್ಮ. ಗಿರಿಜ, ನಮ್ಮ ಅಣ್ಣನ ಆಸೆ ನೆರವೇರಿಸ್ಕೊಡ್ತೇನಮ್ಮ. ಖಂಡಿತ ನೆರವೇರಿಸ್ಕೊಡ್ತೇನಮ್ಮ. ಗಿರಿಜ ಗಿರಿಜ ಅಮ್ಮ, ಅಮ್ಮ ಗಿರಿಜ ಅಮ್ಮ, ಅಮ್ಮ ಗಿರ್ಜಾ. ಹೀಗಾಗಬಾರ್ದಾಗಿತ್ತು, ಆಗೋಯ್ತು. ಇಷ್ಟಕ್ಕೆ ಅಳ್ತಾ ಕೂತ್ರೆ ಹೇಗೆ? ಆತತ್ತನ್ನೆಲ್ಲ ಮರೆತು ನಮ್ಮ ಕರ್ತವ್ಯನ ನಾವು ನೋಡ್ಕೋಬೇಡ್ವಿ ಅಣ್ಣ. ಸಾಯವಾಗ ಅಮ್ಮ ಹೇಳಿದ ಮಾತು ಖಂಡಿತ ನೆರವೇರಿಸ್ಬೇಕಮ್ಮ. ಗಿರಿಜಾ, ನಿನ್ನ ಗಂಡನ ಜೊತೆ ಸೇರಿಸೋ ಭಾರ ನಂದು. ಇವತ್ತೇ ಮುಕ್ಕಣ ಭಾವನೆ ಪತ್ರ ಬರೆದು ಹಾಕ್ತೀನಿ. ಓ ಹೇಳಮ್ಮ, ಕಾಲೇಜ್ ಹೋಗ್ತಾಯ್ತ, ಪರೀಕ್ಷೆಗಳು ಬೇರೆ ಹತ್ರ ಬರ್ತಾ ಇದೆ. ಹೇಳಮ್ಮ. ಗೌರಿ ಸಾಬ್ ಬರ್ತಕಾಗ ನೀನೇ ತಂದು ಕೊಟ್ಟೆ. ಗೌರಿ ಸಾಬ್ ಬರ್ತಿರೋದಲ್ಲ, ಯಾರೋ ಸಂಗಮೇಶ ಅಂತೆ. ಸಂಗಮೇಶ? ಓಯ್ ತಿಮ್ಮಯ್ಯ, ಓಯ್ ತಿಮ್ಮಯ್ಯ, ಇತ್ತ ಬಾ. ಕೈ ಕಾದ್ರೆ ಕೊಟ್ಬಿಟ್ಟು ಓಡ್ಬಿಡೋದ? ವಿಷಯ ಏನು ಅಂತ ಓದಿ ಹೇಳ್ಬೇಕು ಅನ್ನೋ ಜ್ಞಾನ ಬೇಡ ನಿಂಗೆ. ಹ್ಮ್, ತಗೋ ಓದು. ಕ್ಷೇಮ ಶ್ರೀ ತೀರ್ಥರೂಪ ಮುಕ್ಕಣ್ಣ ಭಾವನವರಿಗೆ ಸಂಗಮೇಶ ಮಾಡುವ ಶಿರಶಾಸ್ತ್ರಾಂಗ ನಮಸ್ಕಾರಗಳು. ನಮ್ ಬಾಮೈದ ಸಂಗಮೇಶ ಬರ್ದ ಕಾಜ್ಗ ಎಷ್ಟೊಂದು ವರ್ಷ ಆಯ್ತು ಅಂತೀಯ? ಇವ್ರ ಸಮಾಚಾರ ಕೇಳಿ ಅದೇನ್ ಬರ್ತವನು ಓದು ಕೇಳವ. ಅದಾಗಿ ಈವರೆಗೆ ಉಭಯ ಕುಶಲೋಪರಿ ಸಾಂಪ್ರತ. ಅದೆಲ್ಲ ಬಿಟ್ಬಿಡು, ಇಸಿಯ ಏನನ್ನು ಓದು. ಎಷ್ಟೋ ವರ್ಷಗಳ ನಂತರ ಬರುತ್ತಿರುವ ಈ ಕಾಗದ ಕಂಡು ನಿನಗೆ ಆಶ್ಚರ್ಯವಾಗಬಹುದು. ಅದಕ್ಕೆ ಕಾರಣ ನಿಮಗೆಲ್ಲ ಗೊತ್ತೇ ಇದೆ, ನಾವು ಬಂಧುಗಳಾಗಿದ್ದರೂ ನಮ್ಮ ತಂದೆಯವರ ಹಠದಿಂದ ಪರಸ್ಪರ ನೋಡುವ ಅವಕಾಶ ಇರಲಿಲ್ಲ. ನಮ್ಮ ತಂದೆ ತಾಯಿ ಇಬ್ಬರು ಶಿವನ ಪಾದ ಸೇರಿದರು. ಮತ್ತೆ ಮಾವ ಇಬ್ಬರು ಸತ್ತೋಗ್ಬಿಟ್ರ? ಆಮೇಲೆ ನಮ್ಮ ತಾಯಿಯವರು ಸಾಯುವ ಮುಂಚೆ ಗಿರಿಜಳಿಗೆ ಎಲ್ಲಾ ವಿವರಗಳನ್ನು ಹೇಳಿಬಿಟ್ಟರು. ತನಗೆ ಮದುವೆಯಾಗಿರುವ ವಿಷಯ ತಿಳಿದಾಗಿನಿಂದ ತನ್ನ ಗಂಡನ ಮನೆಗೆ ಹೊರಡಲು ಗಿರಿಜಾ ಕಾತರದಿಂದ ಇದ್ದಾಳೆ. ಪೂಜ್ಯ ಮಾವಂದಿರಾದ ನಂದಜರವರಿಗೆ ಈ ವಿಷಯ ತಿಳಿಸಿ ಒಳ್ಳೆಯ ದಿನವನ್ನು ಗೊತ್ತು ಮಾಡಿ ಬರೆದರೆ ಗಿರಿಜಳನ್ನು ಕರೆದುಕೊಂಡು ಬರುವೆನು. ಜಾತಕ ಪಕ್ಷಿಯಂತೆ ತಮ್ಮ ಪತ್ರ ಎದುರು ನೋಡುತ್ತಿರುವ ಸಂಗಮೇಶ. ಹಾಯ್
ಗೌಡ್ರೇ ಗೌಡ್ರೇ ಏನ್ ಮುಕ್ಕಣ್ಣ ಏನ್ ಸಮಾಚಾರ? ಮೊದಲು ನಿಮ್ ಯಜಮಾನ್ ಕರೆ ಲಕ್ಷ್ಮಮ್ಮ, ಅವ್ರು ತಾವ್ ಒಂದ್ ಸಂತೋಷ ಸುದ್ದಿ ಹೇಳ್ಬೇಕು. ಆ ಸಂತೋಷ ಸುದ್ದಿ ನನಗ್ ಹೇಳ್ಬಾರ್ದ? ನಿಂಗ ಆಮ್ಯಾಕ್ ಹೇಳ್ತೀನಿ, ಮೊದ್ಲು ಗೌಡ್ರು ಕರಿ. ಗೌಡ್ರೇ ಗೌಡ್ರೇ ಕಣ್ಣ ನೀನ್ ಕೂತ್ಕೊಂಡ್ ಮುಕ್ಕಣ, ನಾ ಕರಿತೀನಿ. ಕರಿ ಕರಿ ಬಿರನ್ ಕರಿ. ನಿಮ್ ಸ್ನೇಹಿತ ಬಸ್ತು ಕಣೆ. ಓಹ್, ಯಾವ ಬಂದನ್ ಕಣ? ಏನು ಭಾರಿ ಖುಷಿಲಿ ಇದ್ದಂಗಿದೆಯಲ್ಲ, ಏನ್ ಸಮಾಚಾರ? ಗೌರವ್ರೆ, ನಂಗಂತೂ ಆಕಾಶ ಗಂಟೆ ಆರ್ಬುಳ್ಳ ಒದ್ಬಿಟ್ಟೈತೆ. ಏನ್ ವಿಷಯ? ಮೊದಲು ವಿಷಯ ಹೇಳು, ಆಮೇಲೆ ಹಾರುವಂತೆ ಆಕಾಶಕ್ಕೆ. ನಂಗ್ ಸಮಾಚಾರ ಹೇಳಕ್ಕೆ ಅಜ್ಜಂಗ ಆತದೆ, ನಿಜ ಓದ್ಕೊಡಿ. ಗೌರ್ರೆ, ಅನ್ನಂಗೆ ನಿಮ್ ಕಣ್ಣಂಗದೆ? ಇನ್ಯಾವ ಕಣ್ಣ ಮುಕ್ಕಣ್ಣ? ಡಾಕ್ಟರ್ ಹೇಳುವರೆ ಗಾಜಿನ ಕಣ್ಣು ಹಾಕೋಬೇಕು ಅಂತ. ಹೌದಾ? ಕಣ, ಹೆಂಡತಿ ಬರ್ತಾಳೆ ಅಂತ ಭಾರಿ ಸಂತೋಷವಾಗಿದೆಯಲ್ಲ. ಇರೋ ವಿಷಯ ಹೇಳಿ, ನಿನ್ನ ಮನಸ್ಸನ್ನ ಯಾಕಪ್ಪ ನೋಯಿಸ್ಲಿ? ಗೌಡ್ರೆ ಏನಂದ್ರಿ? ಹೇಳ್ಬೇಕ? ಹೇಳ್ರಿ ಮತ್ತೆ. ನಡಿ ಹೇಳ್ತೀನಿ. ಅದೇ ಇಲ್ಲೋ ಹೇಳ್ರಿ. ಇಲ್ಲಿ ಹೇಳೋ ವಿಷಯ ಅಲ್ವೋ, ನಡಿ ತೋಡು, ನನಗೆ ಹೇಳ್ತೀನಿ. ಕಾಫಿ, ಎರಡು ಕಾಫಿನ ಏನೇ ಕುಡಿದ್ಬಿಡ. Thank you.
ಚೆಂದಾಗಿದೆಯಾ? ಚಿಕ್ಕಪ್ಪ, ಇವಳು ಹೀಗೆ ಕೋತ್ ಕೋತಿಯಾಗಿ ಆಡ್ತಿದ್ರೆ ನಾನು ಹಳ್ಳಿಗೆ ಬರಲ್ಲ, ವಾಪಸ್ ಊರ್ ಹೊರಡ್ತೀನಿ ಅಷ್ಟೇ. ಅಯ್ಯೋ, ಬತ್ತಿದ್ದಲ್ಲಿ ಹೋಗು ಮಾತು. ಮತ್ತಿನ್ನೇನ್ ಚಿಕ್ಕಪ್ಪ, ಇವ್ಗೇನು ಹೇಳೋರ್ ಕೇಳೋರು ಯಾರು ಇಲ್ವೇನು? ನಿನ್ನ ಇಡ್ತೀರ, ನೀನ್ ಕೇಳಿದೆ, ಇನ್ಯಾರು ಕೇಳ್ಬೇಕು? ಹೆಂಡತಿ, ಇಂತ ಹೆಂಡತಿ ಇದ್ರೆ ಬಹಳ ಮರ್ಯಾದೆ ಬರುತ್ತೆ. ರಾಜ್ಬಿಡ್ತೀನಿ ಮಗನ ಮೇಲೆ. ಓ ಬೀದಿ ಏನಪ್ಪ, ಮನೆಗೆ ಹೋಗೋ, ಬನ್ನಿ ನೋಡಿ. ಮಾದೇವಿ ಸುಟ್ಕೆ ಸತ್ತಮ್ಮ, ಹೋಗಲು ಹಿಡ್ಕೊಂಬಾ. ಯಾವುದೋ ಹಳ್ಳಿ. ಏನ ಏನ ನೀನ್ ಮಾಡ್ತಿರೋ ಕೆಲಸ ಅಲ್ವೋ? ಮನಸ್ ನೆಮ್ಮದಿ ಆಗಿರ್ಲಿ ಅಂತ ಸ್ವಲ್ಪ ಕುಡಿಯೋ ಅಂದ್ರೆ ಬ್ಯಾಡಿಗೌಡ್ರೆ, ನಂಗ್ ಬ್ಯಾಡಿಗೌಡ್ರೆ ಅಂತ ಹೇಳ್ತಿದ್ದನು, ಈಗ ಬಾಟ್ಲಿನೇ ಶುರು ಮಾಡ್ಕೊಂಡಿಯಲ್ಲ. ಬುಡಿಗೌಡ್ರೆ, ನಾನಿವಾಗ ಕುಡದೇ ಕುಡಿತೀನಿ, ನನ್ನ ಮನ್ಸು ಸಮಾಧಾನ ಆಗವರೆಗೂ ಕುಡಿತೀನಿ. ಸುಮ್ಕಿ ಇಡ್ಬಿಡೇ ಬೇಡ ಬಿಡ, ಹ್ಮ್ ಬಿಡ ಅಂತ ಕೇಳ ಬಿಡ ಬಿಡ. ಕುಡಿತಾನಂತೆ ಕುಡಿತ ಅಲ್ವೋ? ನಿನ್ನ ಹೆಂಡತಿ ನೀತಿ ಗೆಟ್ಟೋಳು ಅಂತ ಹೇಳಿದ್ದಕ್ಕೆ ಇಷ್ಟೊಂದು ತಲೆ ಕೆಟ್ಕೊಳ್ಳದ? ಮಕ್ಕಣ್ಣ, ಎಷ್ಟೇ ಆಗ್ಲಿ ಗಿರಿಜಾ ನಿನ್ನ ಸೋದರತ್ತೆ ಮಗಳು, ತಪ್ಪು ಮಾಡಿದ್ರೇನ ಬುದ್ಧಿ ಹೇಳಿ ಕರ್ಕೊಂಡು ಬಂದ ಆಯ್ತಪ್ಪ. ಏನಂದ್ರೆ ಗೌಡ್ರ, ಅನ್ನಿಸ್ತಾನ ನಮ್ಮನ ಕರ್ಕೊಂಡ್ ಗೌಡ್ರೆ, 12 ದಿವಸ ಮಕನೇ ನೋಡದೆ ಹೋದ್ರೆ ತಂಬನ ಕಿತ್ತೋಯ್ತು ಅಂತಾರೆ. ನಿಜ ಕಣ ಮುಖಣ್ಣ, ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಆ ಊರ್ನೇ ಹಾಳು ಮಾಡಿದ್ರು. ಈಗ ನಿನ್ ಆಸ್ತಿ ಹೊಡ್ಕೊಳ್ಳೋಕೋಸ್ಕರ ಪ್ಲಾನ್ ಮಾಡಿ ಹಳೆ ಸಂಬಂಧ ನೋಡ್ಕಿ ಈ ಕಾಗದ ಬರೆದಾರೆ ನೋಡು. ಹಂಗ ಗೌಡ್ರೆ, ನೀವ್ ಹೇಳ್ತಿರೋ ಮಾತಲ್ಲ ನಿಜ ತಾನೇ? ಹಲೋ ಮುಖಣ್ಣ, ನನ್ನ ಪ್ರಾಣ ಸ್ನೇಹಿತಾನೆ, ನಿನಗೆ ನಾನು ಸುಳ್ಳು ಹೇಳ್ತೀರೇನು? ಸ್ವಲ್ಪ ಇದೆ ಕೊಡುದು ಮುಖಣ್ಣ. ಆ ನೀತಿಗೆಟ್ಟ ಗಿರಿಜಾ ಬಿಟ್ಬಿಡು. ಅವಳಪ್ಪ ಅವಳಪ್ಪ ಅಂತ ಮಗನ ನೀನು ಮದುವೆ ಮಾಡ್ತೀರಾ? ಯೋಚನೆ ಮಾಡ. ಗೌಡ್ರೆ, ಏನ್ ಮಾತಾಡ್ತೀರ ಮುಖಣ? ತಗೋಬೇಕಾಗ ಗೌಡ್ರೆ, ಒಂದ್ ಕೆಲಸ ಮಾಡ್ಬೇಕು ನೀವು. ಏನು? ಏನಂದ್ರೆ ನಂಗೂ ಅವಳಿಗೂ ಸಂಬಂಧ ಕಿತ್ತೋಯ್ತು ಅಂತ ಇವತ್ತೆ ಒಂದ್ ಕಾದ್ಗಾನ ಗೇಟ್ ಹಾಕ್ಬಿಡಿ. ಈಗಲೇ ಹಾಕ್ತೀನಿ ಕಣ. ಚಿಕ್ಕಪ್ಪ, ಇಷ್ಟ ಹತ್ರವಾಗಿ ನೀನ್ ನನ್ನ ಯಾಕೆ ಬರ ಹೇಳಿದೆ? ಇಷ್ಟ ಬಂದಾಗ ಬರೋದಕ್ಕೆ ನನ್ನೇನ್ ಕಮಿಷನರ್ ಅನ್ಕೊಂಡಿದ್ಯಾ? ನಾನ್ ಮಾಡ್ತಿರೋದು ತಾಪೆದಾರಿ ಕೆಲಸ, ಅವ್ರಿವ್ರ ಕಾಲ್ ಹಿಡಿದು ರಜಾ ತಗೊಂಬಂದಿದ್ದೀನಿ. ವಿಷಯ ಏನು ಅಂತ ಹೇಳು, ಕೇಳಿ ತಿಳ್ಕೊಂಡ್ ಬೆಳಗ್ಗೆ ಊರ್ ಹೊರಟೋಗ್ತೀನಿ. ಅಯ್ಯ, ಮನೆ ಒಳಕ್ಕೆ ಕಾಲಿಡ್ತಿದ್ದಂಗೆ ಹೊಂಟೋಗ ಮಾತಾಡ್ತಿದ್ಯಲ್ಲೋ ನೀನು. ಪಟ್ಟಣದಲ್ಲಿ ಇದ್ದಾಕ್ಷಣ ಹಳ್ಳಿ ಮನೆ ಮಠ ಎಡ್ತೀನೆಲ್ಲ ಮರ್ತು ಬಿಡ್ಬೇಕಾ? ನೀನ್ ಹಿಂಗೇ ಮಾಡ್ತಾ ಇದ್ರೆ ನೋಡ್ಕೊಂಡ್ ತೆಪ್ಪಿರ್ಬೇಕಾ? ಅಂದ್ರೆ ನೀನ್ ಹೇಳೋದೇನು, ಇವಳನ್ ಕರ್ಕೊಂಡೋಗ ನಾ ಸಂಸಾರ ಉಡ್ಬೇಕು ಅಂತ? ಬಿಲ್ಕುಲ್ ಆಗಕ್ಕಿಲ್ಲ. ನಯ ನಾಗರಿಕತೆ ವಿನಿಯಾಗ ಗೊತ್ತಿಲ್ದಾರೆ, ಇವಳನ್ ಕರ್ಕೊಂಡೋಗ ನಾ ಸಂಸಾರ ಉಡಿದ್ರೆ ಮೂರ್ ಕಾಸಿ ನನ್ ಯೋಗ್ಯತೆ ಮಾಡ್ಬಿಡ್ತಾಳೆ, ನನಗ್ ಮರ್ಯಾದೆನೆ ಉಳಿಯಲ್ಲ. ಕೇಳ್ಚಿಕವ ಹೊಸಿ ಸುಮ್ಕಿರು ಮಾದೇವಿ, ಕುಂತ್ಕೊಳ್ಳ ಇಲ್ಲಿ ಕುಂತ್ಕೊಳ್ಳ. ಚಿಕ್ಕ ವಯಸ್ಸಾಗಿ ನಿಮ್ಮಪ್ಪ ನಿಮ್ಮಿಬ್ರಿಗೂ ಮದ್ವೆ ಮಾಡಿದ ಯಾತ್ಕೆ? ನಮ್ ಗ್ರಹಚಾರಕ್ಕೆ ಅಲ್ಲ, ನೀವು ಸುಖವಾಗಿ ಸಂತೋಷವಾಗಿರ್ಬೇಕು ಅಂತ. ಮುಕ್ಕಣ್ಣನ ಹೆಡ್ತಿ ಎಲ್ಲಿದಳು ಹೆಂಗಿದಳು ಒಂದೂ ಗೊತ್ತಾಗ್ಲಿಲ್ಲ. ನೀನಾರ ನೀನ್ ಹೆಡ್ತಿ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿರೋದನ್ನ ನೋಡ್ಬೇಕು ಅಂತ ನಾನು ಆಸೆ ಪಟ್ಕೊಂಡ್ ಅಭ್ಯಾಸ ಗತಿ ಕೆಡಿಸ್ಬಿಡ್ತು.
ಆಸೆ ನಿರಾಸೆ ಊರ್ನಾಗೆಲ್ಲ ಏನಲ್ಲ ಕಂಬ ನಂಗೆ ಹೊಡೆದು ಬಿಡ್ತೇನೆ ಲಂಬ ನಂಗೇನಾದ್ರೂ ಬಂತು ಕೋಪ ಮುರಿದು ಬಿಟ್ಟೆ ನಿನ್ ಕಟ್ಟ ರೂಪ ಆಗ್ತೀನಿ ಅಣ್ಣ ಏನು ನೋಡಲೇ ಕಣ ಕುಡ್ಕೊಂಡು ಬಂದಿದ್ಯಲ್ಲು ಯಾಕಲ ಹಿಂಗಾಗ್ಬಿಟ್ಟೆ ಚಿಗಪ್ಪ ನೀವೆಲ್ಲ ಮರ್ತು ಬಿಡು ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ ಹ್ಮ್ ನಂಗೆ ಬಿಡು ನಾ ಎಲ್ಲ ನೋಡ್ಕೊಂತೀನಿ ಚಿಕ್ಕಪ್ಪ ಏನ್ ಚಿಕ್ಕಪ್ಪ ಕುಡು ಜ್ಞಾನ ಎಲ್ಲ ಮಾತಾಡ್ತಿರೋ ಹತ್ರ ಈ ಪಂಚಾಯತಿ ಎಲ್ಲ ಯಾಕೆ ಏನಿದ್ರು ನಾಳೆ ಬೆಳಗ್ಗೆ ವಿಚಾರಿಸ್ಕೋ ಅಣ್ಣ ನೋಡ್ದೆ ತಮ್ಮ ಚಿಕ್ಕಪ್ಪ ಹೊಡೆದಿದ್ದು ಬರಲ್ಲ ನಿಮ್ಮಲ್ಕ ನಿಮ್ಮಲ್ಕ ಬಾ ನನ್ನಜ್ಜ ಮುಕ್ಕಂಡು ಯಾಕೆ ಹಿಂಗಾಗ್ತಾವನೆ ಏನಾ ನೀನಾ ಏನ್ ಹೇಳ್ಬೇ ಏನೇನ್ ಸಮಾಚಾರ ಯಾಕೆ ಅಲ್ಲ ಬೆಳಿಗ್ಗೆ ಮನೆ ಬಿಟ್ಟು ಹೋದವರು ಇಷ್ಟೊತ್ತಾದ್ರೆ ಮನೆಗೆ ಬರೋದು ಬೇಡವೆ ನೋಡು ನಮ್ಮ ಸ್ನೇಹಿತರು ಬಂದಿದ್ದಾರೆ ಅವ್ರನ್ನ ಕರ್ಕೊಂಡ್ ಬನ್ನಿ ಅಲ್ವೇ ನಾವೇನು ಮುಖ್ಯವಾದ ವಿಷಯ ಮಾತಾಡ್ತಿದ್ದೀವಿ ಕಣೆ ಹಾಗೆಲ್ಲ ಮನೆ ಕರ್ಕೊಂಡ್ಬಂದು ಮಾತಾಡೋಕೆ ಆಗೋದಿಲ್ಲ ಅದಕ್ಕೋಸ್ಕರ ನೀನು ನಡಿ ಅವ್ರನ್ನ ಕಳ್ಸಿಬಿಟ್ಟು ಆಮೇಲೆ ಬರ್ತೀನಿ ಏನು ಅಂದ್ರೆ ಬರ್ತಾ ಬರ್ತಾ ನಡ್ಕೊಳ್ತಿರೋ ರೀತಿ ನೋಡಿದ್ರೆ ನಂಗೆ ಯಾಕೋ ಸಂದೇಹ ಬರ್ತಾ ಇದೆ ಏನೇನೇ ಲಕ್ಷ್ಮಿ ಅಲ್ವೇ ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಇದೆಲ್ಲ ನೀನು ನಾನು ಅರ್ಥ ಮಾಡ್ಕೊಂಡಿದ್ದು ಏನು ಸಂದೇಹ ಪಡ್ಬೇಡ ಕಣೆ ನಾನು ಸರಿಯಾಗೇ ಇದ್ದೀನಿ ಗೊತ್ತಾಯ್ತಾ ನೀನ್ ನಡಿ ಲೈಟ್ ಹುಷಾರಾಗಿ ಕರ್ಕೊಂಡು ಹೋಗೋ ಕತ್ಲೆ ಬೇಗ ಬಂದ್ಬಿಡಿ ಅಂದ್ರೆ ಬರ್ತೀನಿ ನಡಿಗೆ ಈಗ ಬಂದ್ಬಿಡ್ತೀನಿ ಚಿಕ್ಕಪ್ಪ ನಾ ಹೋಗ್ಬಿಟ್ಟು ಬರ್ತೀನಿ ನೀನೆಲ್ಲಿಗೆ ಬರ್ತೀಯ ಮಾದೇವಿ ಈ ಸಲ ಬೇಡ ಮುಂದಿನ ಸಲ ನಾ ಬಂದಾಗ ನನ್ನ ಜೊತೆ ಬರುವಂತೆ ಅಲ್ಲಿವರೆಗೂ ಇಲ್ಲೇ ಬರ್ತೀನಿ ಚಿಕ್ಕಪ್ಪ ನೋಡ್ ಚಿಕ್ಕಪ್ಪ ನಾನು ಎಷ್ಟು ಹೇಳಿದ್ರು ಕಳೆಲ್ಲ ಹಠ ಮಾಡ್ತಾಳೆ ನೀನಾದ್ರೂ ಸ್ವಲ್ಪ ಹೇಳ್ಬಾರ್ದ ಯಾರು ಹಠ ಮಾಡ್ತಾ ಇರೋದು ನೀನ ಅವಳ ಅಲ್ವೋ ನಿನ್ ಇರ್ತೀನ ನೀನ್ ಕರ್ಕೊಂಡು ಹೋಗಿ ನಿನ್ಗೇನೋ ಗುನುಗು ಚಿಕ್ಕಪ್ಪ ಪಟ್ಟಣದಲ್ಲಿ ನಾನಿರೋದು ಒಂದು ಪುಟ್ಟ ಕೋಣೆ ಆದ್ರೆ ನನಗೆ ಜಾಗ ಸಾಲಲ್ಲ ಇನ್ ಏಳ್ನೋ ಕರ್ಕೊಂಡೋದ್ರೆ ನಾ ಸಂಸಾರ ಮಾಡೋದು ಹೇಗೇಳು ಏ ತಮ್ಮ ನೀನ್ ಯಾವಾಗ ನೋಡಿದ್ರು ಇಂತ ಹಳೆ ಕಥೆ ಹೇಳ್ಬಿಟ್ಟು ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಹೊಂಟೋಗ್ತಾ ಇರ್ತಲ್ಲ ಇವಳನ್ನ ಯಾವಾಗಲ ಕರ್ಕೊಂಡು ಹೋಗೋದು ಈ ಮನೆಗೆ ದೊಡ್ಡ ಸೊಸೆ ಯಾವಾಗ ಬರ್ತಾಳೋ ಆವಾಗ ಅಂದ್ರೆ ಮಾದವನ್ ಕರ್ಕೊಂಡು ಹೋಗ್ತಿಲ್ಲ ಅನ್ನು ಲೋ ತಮ್ಮ ಈ ಕತೆ ಗೀತೆ ಎಲ್ಲ ನನ್ನ ಹತ್ರ ಹೇಳ್ಬೇಡ್ಲ ನೀ ಮನೆ ಮಾಡ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ ಇನ್ನೊಂದ್ ತಿಂಗಳ ನಿನ್ನ ಹೆಂಡ್ರನ್ನ ಕರ್ಕೊಂಡು ಒಂದು ಹೋಯ್ತಾ ಇರು ಇಲ್ಲ ನಾನೇ ಇವಳು ಕರ್ಕೊಂಡ್ಬಂದು ಬಿಟ್ಬಿಟ್ಟು ಬರ್ತೀನಿ ಎಷ್ಟು ವರ್ಷನೇ ಇದ್ದಂತ ಇನ್ನು ಒಂದು ತಿಂಗಳು ಇರೋಕೆ ಆಯ್ಕಿಲ್ವಾ ಏ ಗೌರಿ ಸಾ ಬ್ಯಾಗ ಮನೆ ಮಾಡಿ ಇವಳನ್ನ ಕರ್ಕೊಂಡು ಹೋಗ್ಬಿಡಪ್ಪ ಹ್ಞೂ ಚಿಕ್ಕಪ್ಪ ನಾ ಬರ್ತೀನಿ ಚಿಕ್ಕಪ್ಪ ನಿಂಗೇನಾಗ್ಬೇಕು ನಮ್ ಸೋದರತ್ತೆ ಮಗಳು ಯಾಕೋ ಏನ್ ತಿಂದ್ರು ನಾಚಿಕೆನೇನೋ ಆಗ್ತೀನಿ ನೋಡು ಹೋಗ್ ಬರ್ಬೇಕಾದ್ರೆ ಹೋಗ್ ಬರ್ತೀನಿ ಅಂತ ನಂಗೆ ಹೇಳಿದ್ ಬಾಯಿ ಮುಸುರ್ದಾಗ್ತದ ಮಾದೇವಿ ನಿನ್ನ ಹತ್ರ ಮಾತಾಡ್ಬೇಕು ಅಂದ್ರೆ ನನಗೆ ಭಯ ಕಣೆ ಗೌರೀಶ ಇವಾಗ್ಲೂ ಇಷ್ಟು ಭಯ ಇರೋನು ನನಗೆ ಸಂಸಾರ ಹೆಂಗ್ ಮಾಡ್ತೀಯೋ ಸಂಸಾರನ ಆವಾಗ ನೋಡ್ಕೊಳ್ಳಿ ಕಾಗ್ದನು ಇಲ್ಲ ಎಂತದು ಇಲ್ಲ ಬರೀತಾನಂತೆ ಕುದುರೆ ಮೇಲೆ ಬಂದ ನಂಗೆ ಬರ್ತಾನೆ ಹೊಡೋದಿರ್ತಾನೆ ಇವ್ರಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ದೊಡ್ಡವನು ಹಂಗೆ ಚಿಕ್ಕವನಿಂಗೆ ಒಬ್ಬನಿಗಿಂತ ಒಬ್ರು ಸಸ್ಯಮಿರು ಇವ್ರಿಗೆ ಯಾವಾಗ ಬುದ್ಧಿ ಬರ್ತದೋ ಏನ್ ಅಣ್ಣ ಎಲ್ಲಿಂದ ಅಣ್ಣ ಕಾಗದ ನಿನ್ನ ಅತ್ತೆ ಮನೆಯಿಂದ ಬಂದಿದೆ ಕಣಮ್ಮ ಮತ್ತೆ ಯಾಕೆ ಕರೆದಾಗ್ತಾ ಇದೆಯಾ ಬರೆದಿರೋ ರೀತಿ ಅಷ್ಟು ಚೆನ್ನಾಗಿತ್ತು ಅಣ್ಣ ವಿಷಯ ಏನಂತ ಹೇಳಿ ಅಣ್ಣ ಯಾರೋ ಏನೋ ಕಿತಾಪತಿ ಮಾಡ್ದಾಗಿದೆ ಇವತ್ತೆ ನಾನು ಹೋಗಿ ಎಲ್ಲ ವಿಷಯ ತಿಳ್ಕೊಂಡ್ಬರ್ತೇನೆ ಅಣ್ಣ ನಾನು ಬರ್ತೇನೆ ಅಣ್ಣ ಬೇಡಮ್ಮ ಮೊದಲನೇ ಸಲ ಗಂಡನ ಮನೆಗೆ ಹೋಗುವಾಗ ದಿನ ವಾರ ನೋಡದೆ ಹೋಗೋದು ಯಾರಿಗೂ ಒಳ್ಳೇದಲ್ಲ
ಮೊದಲು ನಾನು ಹೋಗಿ ವಿಷಯ ತಿಳ್ಕೊಂಬರ್ತೇನೆ, ಆಮೇಲೆ ಇಬ್ರು ಹೋಗೋಣ. ಬೆಂಗಳೂರಿಂದ ಬಂದಿದ್ದೀನಿ ನಂದಜ್ಜ ಇಲ್ವಾ? ಯಾರಪ್ಪ? ನಾನು ನಂದಜ್ಜ, ಸಂಗಮೇಶ ನಿಮ್ ತಂಗಿ ಮಗ. ನನ್ ತಂಗಿ ಗಂಗಮ್ಮನ ಮಗನ ನೀನು? ಏ, ನಿನ್ ಗುರ್ತೇ ಸಿಗಾಕಿಲ್ವಲ್ಲ. ಬಾ ಬಾ ಬಾ, ಕೂತ್ಕೋ ಬಾ. ಏನ್ರಪ್ಪ, ನಿಮ್ನೆಲ್ಲ ಈ ಜನ್ಮದಾಗೆ ಮತ್ತೆ ಕಾಣ್ತೀನಿ ಅಂತಲೇ ನಾನು ಅನ್ಕೊಂಡಿರ್ಲಿಲ್ವಲ್ಲ. ದೊಡ್ಡ ಮನಸ್ಸು ಮಾಡಿ ಬಂದ್ಯಲ್ಲ. ಓಲಿ ಗಂಗವ್ವ ಹೆಂಗವಳೆ? ಆ ತುಂಟಿ ಗಿರಿಜವ್ವ ಅವಳ ಹೆಂಗವಳೆ? ನಾನು ಕಾಗದ ಬರೆದಿದ್ನಲ್ಲ. ಯಾವುದು ಬರಲಿಲ್ವಲ್ಲ? ನಾನು ಬರೆದ ಕಾಗದಕ್ಕೆ ಮುಕ್ಕಣ್ಣಿಂದ ಉತ್ತರ ಬಂತು. ಹೌದಾ? ಯಾಕೆ ಮುಕ್ಕಣ್ಣ ಏನು ಹೇಳಿಲ್ವಲ್ಲ? ಏನು ವಿಷಯ? ಅಮ್ಮ 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 ಶಿವನ ಪಾದ ಸೇರಿಬಿಟ್ಟು. ನನ್ನ ತಂಗಿ ಏಟು ಪುಣ್ಯ ಮಾಡಿದ್ಲು, ಬಿರ್ನುಂಟೋದ್ಲು. ನಾನ್ ಪಾಪಿ, ಇನ್ನೂ ಬದುಕಿವ್ನಿ. ನೋಡಬಾರ್ದು ನೋಡಕ್ಕೆ. ಯಾಕ ನಂದಜ್ಜ ಇಂತ ಮಾತಾಡ್ತೀಯ? ಇತ್ತ ಬೇಗ ನೀನೆ ತಲೆ ದಿಕ್ಕು. ಅವನು ಇಲ್ಲ, ಅಪ್ಪನೂ ಇಲ್ಲ, ನೀನು ಹೊಂಟೋಗ್ಬಿಟ್ರೆ ನಾನು ಹೆಂಗ್ ಬದುಕಿರ್ಲಿ? ನಾನು ಎಲ್ಲಿಗೆ ಹೋಯ್ತೀನವ? ಪಾಪಿ ಚಿರಾಯು ಅಂತ ಕೇಳಲಿಲ್ವಾ? ಮಾವ, ಅಮ್ಮ ಸಾಯುವಾಗ ಒಂದು ಮಾತು ಹೇಳಿದ್ಲು. ಏನಪ್ಪ? ಗಿರಿಜನ್ನ ಅವಳ ಗಂಡನ ಜೊತೆ ಬಾಳು ಹಾಗೆ ಮಾಡು ಅಂತ. ನೀವು ಒಳ್ಳೆ ದಿನ ನೋಡಿ ಹೇಳಿದ್ರಿ, ನಾನು ಹೋಗಿ ಗಿರಿಜನ್ ಕರ್ಕೊಂಬರ್ತೀನಿ. ಏನಾಗದೆ ನಿಂಗೆ? ಮನೆಗೆ ಬಂದವ್ರನ್ನ ಹಿಂಗ ಮರವಾದೆಯಿಂದ ಮಾತಾಡ್ಸೋದು? ಮರವಾದೆ ಮರವಾದೆ ಮಾರ್ಕೊಂಡು ಬಾಳ್ತಾರವ್ರನ್ನ ಇದಕ್ಕಿಂತ ಸಂದಾಕ್ ಮಾತಾಡ್ಬಿಟ್ಟು ಬರಕಿಲ್ಲ ನಂಗೆ. ಚಿಕ್ಕಪ್ಪ, ಇವನ್ ಯಾರು? ಇವನ್ ಹೆಂಗ್ ಬದುಕ್ತಾವನೆ? ಇವನ್ ಏಳಕ್ಕೆ ಬಂದವನೆ ಅನ್ನೋದು ನನ್ ಸಂದಾಕ್ ಗೊತ್ತು. ಓಬಿರಾಯನ್ ಕಾಲ ಸಂಬಂಧ ಎಲ್ಲ ಹೇಳ್ಕೊಂಡ್ ಬಂದ್ಬಿಟ್ಟವ್ರಿಗೆಲ್ಲ ಇಲ್ಲಿ ಆಶ್ರಯ ಪಡಕ್ಕೆ ಧರ್ಮಸತ್ರ ಅಲ್ಲ. ಆಶ್ರಯ ಇಲ್ಲದೆ ನಾನು ಇಲ್ಲಿಗೆ ಬಂದಿಲ್ಲ. ನಿನ್ ಹೆಂಡತಿನ ನೀನು ಮನೆ ಸೇರ್ಸಕ್ ಬಂದಿದ್ದೆ. ಊರ್ನಾಗಿರೋರ್ಗೆಲ್ಲ ಹೆಂಡತಿ ಆಗಿರೋ ಆ ಮಾನಗಡಿನ ನನ್ನ ಹೆಂಡತಿ ಅಂತ ಒಪ್ಪಳಕ್ ನಾನು ನಾಮಂತಾಲಕ್ಕೆ ಮುಟ್ಟ. ನನ್ ತಂಗಿ, ನನ್ ತಂಗಿಗಿಂತ ಮಾತಾಡ್ತೀಯ? ಬೇಡ ಕಣ್ಣ, ಬೇಡ. ಬದುಕಿ ಬಾಳ ಬೇಕಾದ ಹೆಣ್ಣಿನ ತಲೆ ಮೇಲೆ ಕೈಯಾರ ಕಲ್ಲೆತ್ತಿ ಹಾಕ್ಬೇಡ. ನಾನ್ಯಾಕೋ ಕಲ್ಲೆತ್ತಿ ಹಾಕ್ಲಿ? ಬದುಕ್ಬೇಕು, ಸಂದಾಕ್ ಬದುಕ್ಬೇಕು ಅಂತ ನಿನ್ ತಂಗಿನ ಅತ್ಲ ಗಿತ್ಲ ಕಳಿಸ್ಬಿಟ್ಟು ಅವಳ ತಲೆ ಮೇಲೆ ನೀನೇ ಕಲ್ಚ ಪುಡಿಯೋದು ಬಿಟ್ಟಿರೋದು. ನನ್ ಮನೆ ತೆಗಿತೀಯ ಕುರ್ಕೊಂಡ್ಬಂದು ಕುರು ಬಂದಿದ್ದೀನಿ ನೋಡ್ತಾ ಇದ್ದೀನಿ, ರಕ್ತ ಕೊಟ್ಬಿಡ್ತೀನಿ ಇವಾಗ. ಬರ್ತಿ ಮಗನೆ, ಇವ ಹೊಡ್ಕೊಂಡ್ಬಿಟ್ಟೆ ಕಂದ ನೀನು. ಹೊರಾಚೆ ಇನ್ನೊಂದು ಕಿತ ನಮ್ಮ ಮನೆಯೊಳಗೆ ಯಾರು ಕಾರಿಕ್ಕಿದ್ರೆ ನಿನ್ ಕತ್ತಿಸಿ ತುಕು ತುಕುಳ ಮಾಡ್ಬಿಟ್ಟರು. ಬುದ್ಧಿರೋರು ಯಾರು ಕೊನೆಗಾರ ಸಂತೆ ಕಾಲಿಡ್ತಾರೆ. ನಿನ್ ಸಕ್ಕಟ್ಟು ಕಾಲ್ತಿ ಅಂತ ಭವಿಷ್ಯ ಕಂಡೆ ನಮ್ಮಪ್ಪ ಇಷ್ಟು ದಿನ ನಿಮ್ಮನ್ನೆಲ್ಲ ದೂರ ಇಟ್ಟಿದ್ದು. ನಿನ್ ಮನೆಯವರೆಗೆ ಬಂದಿ ನೋಡು ನನ್ ಬುದ್ಧಿ. ನನ್ ತಂಗಿ ಮಗಳ ಮೇಲೆ ಅನ್ಬಾರ ಮಾತಂದು ನೀಚ್ ಕೇಳು ಅಂತ ಅಂತಿಲ್ಲ. ಎಲ್ಲ ನೋಡ್ದೆ, ಯಾವಾಗ ನೋಡ್ದೆ ಹೇಳು. ನೋಡಕ್ ತಿಳ್ಕೋಬೇಕನು ನಾಲ್ಕು ಜನ ಹೇಳ್ದು ಸಾಲ. ಯಾರು ನಾಲ್ಕು ಜನ ಹೇಳು? ಅವನೇನ್ ನೋಡಿದ್ರು ನಾನು ಕೇಳ್ತೀನಿ. ಚಿಕ್ಕಪ್ಪ, ನಾನು ಮರ್ತ್ಬಿಡ್ಬೇಕು ಅಂತ ಎಷ್ಟ ಕೆಕ್ಕಿ ಕೆಕ್ಕಿ ನನ್ನ ಮನಸ್ಸತ್ತಿ ಹಾಳು ಮಾಡ್ಬೇಡ. ಓ ಓಕೆ,
ನಂದಜ್ಜ ಮುಕ್ಕಣ್ ಬೋಯ್ ಯಾಕೆ ಹಿಂಗ ಆಡ್ತಾವ್ಲೆ? ಹಸಿವಂಗೆ ಗೊತ್ತವ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ನಿರೆಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ. ಅಷ್ಟ ಅಣ್ಣ ಬಂದ್ಯಾ? ಬಲು ಪದ್ಮ ನಾಳೆ ಬನ್ನಿ, ಇದರ ಅರ್ಥ ಹೇಳ್ಕೊಡ್ತೀನಿ. ಈಗ ಮನೆಗೆ ಹೋಗಿ. ಅಣ್ಣ ಅಣ್ಣ ಹೋದ ಕೆಲಸ ಏನಾಯ್ತಣ್ಣ? ಅವ್ರ ಹತ್ರ ಮಾತಾಡ್ದ್ಯಾ? ಏನಂದ್ರು? ಆ ವಿಷಯನೆಲ್ಲ ಮರೆತು ಬಿಡು, ಇನ್ಮೇಲೆ ನಮಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಅಪ್ಪ ಹೇಳ್ತಿದ್ದೇ ನಿಜ, ಚಿಕ್ಕ ಮಕ್ಕಳಿಗೆ ಮಾಡೋ ಮದುವೆ ಬೊಂಬೆ ಮದುವೆ ಆಗುತ್ತೆ ಹೊರತು ಬದುಕಿನ ಬೆಸುಗೆ ಆಗಲ್ಲ. ಇಷ್ಟಕ್ಕೆ ಅವ್ರೇನ್ ಹೇಳಿದ್ರು? ಅವರು 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 ಆ ಪಾಪಿನ ಅವರು ಅಂತ ಕರಿತೀಯಲ್ಲ ಗಿರಿಜಾ, ಆ ಚಂಡಾಲ. ಅಣ್ಣ ನಿನ್ನ ಕೋಪ ಇದ್ರೆ ನನ್ನನ್ನು ಬೈ, ಎಲ್ಲೋ ಇರೋ ಅವ್ರನ್ನ ಯಾಕೆ ಬೈತೀಯ? ಮುಖಾನೇ ನೋಡದೆ ಇರೋ ಅವನ್ನ ಒಂದ್ ಮಾತಂದ್ರೆ ನಿಂಗೆ ಸೇರಿಸ್ಕೊಳಕ್ ಆಗ್ಲಿಲ್ಲ. ನನ್ನ ಒಡ ಹುಟ್ಟಿದ ತಂಗಿ ನಿನ್ನ ನಿನ್ನ ಅನ್ನಬಾರ್ದಲ್ಲ ಅನ್ನಲ್ಲ, ಆ ದುಷ್ಟರ ಮಾತನ್ನ ನಾನು ಹೇಗೆ ಸಹಿಸಲಿ? ನನ್ನಂತಾನೆ ಬೈದ್ರು, ನನ್ನನ್ನು ಬಯೋ ಹಕ್ಕು ಅವ್ರಿಗಿಲ್ಲದೆ ಇನ್ಯಾರಿಗಿದೆ? ಅಯ್ಯೋ ಗಿರಿಜಾ ನಾನ್ ಹೇಗೆ ಹೇಳಿ, ಆ ಮುಕ್ಕಣ್ಣ ಮನುಷ್ಯನೇ ಅಲ್ಲ. ನಿನ್ನ ಪವಿತ್ರವಾದ ಬಾಳಿಗೆ ಕಲಂಕ ಹಚ್ಚಿಬಿಟ್ಟಮ್ಮ, ಕಲಂಕ. ನನ್ನ ತಂಗಿ ಕಲಂಕಿನಿ ಅಲ್ಲ ಅಂದದ್ದಕ್ಕೆ ಮೊಚ್ಚು ತಗೊಂಡು ಕೈಯಾರೆ ನನ್ನ ಹೊಡೆಯೋದಕ್ಕೆ ಬಂದಮ್ಮ. ಏನು ನಂದಜ್ಜ ಸುಮ್ಮನೆ ಇದ್ನ? ಮನೇಲಿ ಯಾರು ದೊಡ್ಡವ್ರು ಇರ್ಲಿಲ್ವೇನು? ಯಾರಿದ್ರೆ ಹುಚ್ಚು ಹೊಳೆನ ಎದೆ ಕೊಟ್ಟು ನಿಲ್ಸೋ ಶಕ್ತಿ ಯಾರಿಗಿರುತ್ತೆ? ಅಣ್ಣ ಯಾರೋ ಅವ್ರ ಮನ್ಸು ಕೆಡಿಸಿದ್ದಾರೆ, ಇಲ್ದೆ ಇದ್ರೆ ಹೊಸದಾಗಿ ಹೋದ ನಿನ್ನ ಮೇಲೆ ಯಾಕೆ ರೋಷ ಬರುತ್ತೆ? ಮುಖಾನೇ ನೋಡ್ದಿರೋ ನನ್ನ ಮೇಲೆ ಯಾಕೆ ಅನುಮಾನ ಬರುತ್ತೆ? ಅಣ್ಣ ನಡೀಣ, ಈಗ ನಾವಿಬ್ರು ಹೋಗೋಣ. ಗಿರಿಜಾ ನಿನ್ನ ಅಣ್ಣನು ಮಾನಸ್ತ, ನನಗೂ ಅಭಿಮಾನ ರೋಷ ಎಲ್ಲ ಇರುತ್ತೆ. ಈ ದೇಹದಲ್ಲಿ ಪ್ರಾಣ ಇರೋವರೆಗೂ ನಾನು ಆ ಮನೆ ಹೊಸಲು ತುಳಿಯಲ್ಲ. ಸರಿ ನಾನೇ ಹೋಗಿ ಬರ್ತೀನಿ. ಗಿರಿಜಾ. ಹೌದಣ್ಣ, ನೀನು ಗಂಡಸು ಮಾನ ರೋಷ ಎಲ್ಲ ಇರಬೇಕಾದ, ನಾನು ಹೆಣ್ಣು ಅನ್ಲಿ ಆಡ್ಲಿ ತಗ್ಗಿ ಬಗ್ಗಿ ನಡ್ಕೊಂಡು ಹೋಗ್ಬೇಕಾದ. ಗಿರಿಜಾ ಅವನ ದೃಷ್ಟಿಯಲ್ಲಿ ನೀನು ಮೈ ಮಾರ್ಕೊಂಡು ಬದುಕ್ತಾ ಇರೋ ಅಣ್ಣ. ಇಂಥ ಅಪವಾದ ಹೊತ್ಕೊಂಡು ಹೋಗಿ ಅವ್ರ ಜೊತೆ ವಾದ ಮಾಡೋಕ್ಕಾಗತ್ತ? ಇಲ್ಲ ನೀನು ಪರಿಶುದ್ಧರಾದವಳು ಅಂತ ಸಾಧಿಸಿ ಬಾಳ್ವೆ ನಡೆಸೋಕ್ಕಾಗತ್ತ? ಯಾಕೆ ಕಣ್ಣೀರ್ ಹಾಕ್ತಾ ಇದೀಯಮ್ಮ? ಮನಸ್ಸಿನಿಂದ ಕಿತ್ತಿಸಿ ಆ ಮುಕ್ಕಣ್ಣನ್ನ, ನಿನ್ನ ವಿದ್ಯಾ ಗುಣಕ್ಕೆ ತಕ್ಕಂಥ ಗಂಡನ್ ನಾನು ಹುಡುಕ್ತೀನಿ. ಅಣ್ಣ ಎಂತ ಮಾತಾಡ್ತಾ ಇದೀಯಾ? ಹೌದು ಗಿರಿಜಾ, ನೀನು ಬೇರೆ ಮದುವೆ ಆಗಲೇಬೇಕು. ಯಾರು ಗೌಡ್ರಾ? ಬನ್ನಿ. ಓ ಇಲ್ಲಿದ್ಯಾ? ಹೂವು ಹಣ್ಣು ಮಾಮೂಲು. ಇನ್ನೊಂದಿದೆ. ಏನಿದು? ಹೇಳ. ಪ್ರೀತಿ. ಅದೊಂದು ಬಾಕಿ ಇತ್ತು. ತಿಂಗಳಿಗೆ ಎರಡು ಸಲ ಮುಖ ತೋರಿಸ್ತೀರಾ? ಬೇಜಾರು ಮಾಡ್ಕೋಬೇಡ ಚಿನ್ನ, ಸುಗ್ಗಿ ಕಾಲ ಅಲ್ವಾ, ಅದಕ್ಕೆ ಹಳ್ಳಿ ಬಿಟ್ಟು ಬರಕಾಗಿಲ್ಲ. ಸಂಪಾದನೆ ಜಾಸ್ತಿ ಆದ್ಮೇಲೆ ನಮ್ ಯಾಕ ಎಲ್ಲಿರುತ್ತೆ? ನಿಮ್ಗೆ ಎರಡು ಎಳೆ ತರ ಮಾತು ಕೊಡಿ ಅಂತ ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ, ನನ್ ಮಾತು ನಿಮ್ ಕಿವಿ ಮೇಲೆ ಬಿದ್ರೆ ತಾನೆ? ಏನೋ ಆ ಹಳ್ಳಿಯಲ್ಲಿ ಇದ್ರೆ ಬೇಜಾರು ಅಂತ ಹೇಳಿ ಸಂತೋಷವಾಗಿರೋಣ ಅಂತ ಬಂದ್ರೆ ಏನೇ ನಿನ್ ಗೋಳು? ಗೋಳಂತೆ ಗೋಳು, ನಮ್ ಗೋಳು ಯಾರಿಗೆ ಕೇಳೋರು? ಹ ನಿನ್ನ ರಾಣಿ ಹಾಗ್ ನೋಡ್ಕೋತೀನಿ ಹಾಗೆ ಹೀಗೆ ಅಂತ ನಮ್ಮನ್ ಯಾಕೆ ನೀವು ಮೋಸ ಮಾಡ್ತೀರಿ? ನೋಡಿ ಕಟ್ಕೊಂಡ್ರೆ ಸರಿಯಾಗಿ ಕಟ್ಕೋಬೇಕು, ಕಷ್ಟವಾದ್ರೆ ಬಿಡ್ಬಿಡಿ. ಅಲ್ಲಿದ್ರೆ ಆ ತಾಪತ್ರಯ, ಇಲ್ಲಿ ಬಂದ್ರೆ ಈ ತರಲೆ. ಎಲ್ಲಾದ್ರೂ ಹಾಳ್ಬಿಟ್ಟು ಹೋಗಿ, ಎಲ್ಲಾದ್ರೂ ಹಾಳ್ಬಿಟ್ಟು ಹೋಗಿ ಅಂದ್ಯಾ? ಭಾವಯ್ಯ ನೀನೇ ಕೈ ಬಿಟ್ರೆ ನಮ್ಗೆ ಇನ್ ಯಾರ ಗತಿ? ಅಕ್ಕಯ್ಯ ಯಾಕೆ ಯೋಚನೆ ಮಾಡ್ತೀಯ? ತಂದು ಕೊಡ್ತಾರೆ ತಾಳು ನೋಡು, ದೂರಿಂದ ಬಂದಿದ್ದಾರೆ, ಬಹಳ ಆಯಾಸವಾಗಿದ್ದಾರೆ, ತಂದು ಕೊಡ್ತಾರೆ ತಾಳು ನೋಡು. ಬಂದಿದ್ದಾರೆ
ಕೊಡ್ತಾರೆ ಕೊಡ್ತಾರೆ. ಗೌಡರ್ ಬಂದಿದಾರ್, ಸಾಹುಕಾರ್ ಬಂದಿದಾರ್, ಇವತ್ತು ನಮ್ದು ಭಾರಿ ಗ್ಯಾರಂಟಿ ವಸೂಲ್ ಆಗ್ತೈತಿ. ಯಾಕೆ ಒಳ್ಳೆ ಬಟ 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 ಅಂತ ಕಪ್ಪೆ ಬಟ ಕುಡಿದ ಕೊಟ್ಬಿಡ್ತೀಯ? ಎಷ್ಟಾಗ ಕೊಡ್ಬೇಕಂದ್ರೆ ಬಾಡಿಗೆ? ಆರ್ ತಿಂಗಳು ಬಾಡಿಗೆ ಬರ್ಬೇಕು. ಆರು ತಿಂಗಳದ? ಹಾ, ಏನೇ ಸಾವಿತ್ರಿ, ಆರು ತಿಂಗಳಿಂದ ಇವನಿಗೆ ಬಾಡಿಗೆ ಕೊಟ್ಟಿಲ್ವ? ಕೊಟ್ಟಿದ್ರೆ ನಾಳೆ ಬರ್ತೇವೆ, ನಮಗೆ ಮರ್ಯಾದೆ ಇಲ್ಲ. ನಿಧಾನವಾಗಿ ಮಾತಾಡಯ್ಯ, ಯಾರಂತ ತಿಳ್ಕೊಂಡು ಮಾತಾಡ್ತಾ ಇದೀಯ? ನಮಗೆ ಯಾರು ತಿಳ್ಕೊಂಡಿದ್ವಿ? ನಾವು ಲಾವ್ ಚಂದ್ ಮೊಮ್ಮಗ, ದೇವ್ ಚಂದ್ ಮಗ, ಹರತ್ ಚಂದ್. ಏ ಮುರುಗ ಚಂದ, ಹೆಚ್ಚಿಗೆ ಮಾತಾಡ್ಬೇಡ. ತಗೋ, 500 ರೂಪಾಯಿ ಇದೆ, ಮುಂದೆ ನೋಡೋಣ. ಕ್ಯಾ 500? ನಮ್ದು ಆರು ತಿಂಗಳ ಬಾಡಿಗೆ ಬಡ್ಡಿ ಹಾಳಾಗಿಲ್ಲ ಇದು. ಏ ಬಡ್ಡಿ ಮಗನೆ, ನಾಳೆ ಬಂದು ಮಿಕ್ಕಿದ ಹಣ ತಗೊಂಡು ಹೋಗೋ. ಹಾ, ನಮ್ಗೆ ಇಂಥ ದೊಡ್ಡ ಊರಾಗೆ ನಮಗೆ ಪಗಡಿನೂ ಕೊಟ್ಟು ಬಾಡಿಗೆ ಸರಿ ಕೊಡೋರು ಅದಾರ? ಏನು ಸಾವಿತ್ರಮ್ಮ, ಒಳ್ಳೆ ಮನುಷ್ಯ ಅದಾಳು, ನಮಗೆ ಬಾಡಿಗೆ ಕರೆಕ್ಟ್ ಆಗಿ ಬರ್ತೈತೆ ಅಂತ ನಾವು ಕೊಟ್ಟಿದ್ದೇವೆ ಗೊತ್ತು? ನಮಗೆ ಪೈಸಾ ಬೇಕು, ಪೈಸಾ ಬೇಕು. ಗೌಡರ್, ನಾಳೆಗೆ ನಾವು ಇದೇ ಹೊತ್ತಿಗೆ ಬರ್ತಾ ಬಾಡಿಗೆ ಕೊಟ್ಟರೆ ಸರಿ ಆಗಿ ಹೋಯ್ತು, ಇಲ್ಲದಿದ್ರೆ ನಾವು ಕೋರ್ಟ್ಗೆ ಹೋಗ್ತಾ ಗೊತ್ತು? ಕೋರ್ಟಿನ ಮಗನ ನಾಳೆ ಕೋರ್ಟ್ ಹೋಗ್ತಾನ? ಕೋರ್ಟ್ ನಾಳೆ ಖಂಡಿತ ಬರ್ತಾನೆ, ಕೋರ್ಟ್ ನೋಟಿಸ್ ಕೊಡ್ತಾನೆ, ಮನೆ ಖಾಲಿ ಮಾಡಿಸ್ತಾನೆ. ನಿಮ್ಮನ್ನ ನಂಬಿಕೊಂಡಿದ್ದಕ್ಕೆ ನಮ್ಮ ಮರ್ಯಾದೆ ಹೋಯ್ತು. ಅಲ್ವೇ ಸಾವಿತ್ರಿ, ನೀನು ಆರು ತಿಂಗಳಿಂದ ಅವನಿಗೆ ಬಾಡಿಗೆ ಕೊಟ್ಟಿಲ್ಲ ಅಂತ ನನಗೆ ಹೇಗೆ ಗೊತ್ತಾಗ್ಬೇಕು? ತಿಂಗಳ ತಿಂಗಳ ತಂದು ಕೊಡ್ತಿದ್ನಲ್ಲೇ. ಬಾಡಿಗೆ ಮಾತ್ರ ಕೊಟ್ಬಿಟ್ರೆ ನಮ್ಗೆ ಬೇರೆ ಖರ್ಚೇ ಇಲ್ವಾ? ಹೋಗ್ಲಿ ಬಿಡು, ನಾಳೆ ಅವನ ಬಾಡಿಗೆ ಎಲ್ಲ ಚುಕ್ತಾ ಮಾಡಿ ನಿನಗೆ ಏನೇನು ಬೇಕೋ ಎಲ್ಲ ತಗೊಳ್ಳುವಂತೆ. ಹ್ಮ್, ಬೇಜಾರು ಮಾಡ್ಕೋಬೇಡ. ಇಲ್ಲಿ ಒಂದೇ ಒಂದ್ಸಾರಿ ನಗು ಬರಿ. ಶಂಭು, ಎಲ್ಲ ರೆಡಿ ಮಾಡು. ಲೇ ಶಂಭು, ಎಲ್ಲ ರೆಡಿ ಮಾಡು. ಅಂದಿಯಾ? ಮಾಡ್ತೀನಿ ಹೋಗು. ಸರಿಗಾಪ ಅದನೇ ಸರ್, ಸನಿದಪ್ಪ ಮಗರಿ. ಸಂಗಮೇಶ, ಯಾಕೋ ಹಟ್ಟಲ ಮೇಲೆ ಕರೆದ್ಕೊಂಡು ಕೂತಿದ್ಯಾ, ಏನಂತ ಯೋಚನೆ? ನಿಂಗೇನಯ್ಯ ಬ್ರಹ್ಮಚಾರಿ, ಯಾವಾಗಲೂ ಜಾಲಿ. ಸಂಸಾರ ಇರೋರಿಗೆ ತಾನೇ ಗೊತ್ತು ತಾಪತ್ರಯದ ವಿಷಯ. ಬಹಳ ದೊಡ್ಡ ಸಂಸಾರ, ಇರೋಳೊಬ್ಳು ತಂಗಿ, ಅವಳಿಗೂ ಮದುವೆ ಅಂತ ಮಾಡಿ ಸಂಸಾರ ನಿಲ್ಲಿಸೋದೇನು ಸುಲಭವಾದ ಕೆಲಸನ? ಸಂಗಮೇಶ, ಕಂಕಣ ಬಲ ಕೂಡಿ ಬಂದ್ರೆ ಎಲ್ಲ ಕೆಲಸನೂ ಹೂವಿನ ಸರ ಎತ್ತದಾಗ ಆಗುತ್ತೋ. ಅಣ್ಣ. ಏನು ಮಗಿರಿಜಾ? ನನಗೆ ಕೆಲಸ ಸಿಕ್ಬಿಡ್ತು ಅಣ್ಣ, ಇವತ್ತೇ ಕೆಲಸಕ್ಕೆ ಹೋಗ್ಬೇಕಂತೆ. ತುಂಬಾ ಸಂತೋಷ. ಈ ಗುಡ್ ನ್ಯೂಸ್ ನೀನು ಪರ್ಸನಲ್ ಆಗಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಆ ಬೇಗದ ಕೈ ಪಕ್ಕದ ಮನೇಲಿ ಕೊಟ್ಟು ಬಂದಿದ್ದೀನಿ, ಬರ್ತೇನೇನ? ಆಯ್ತಮ್ಮ. ಏ ಸಂಗಮೇಶ, ನಿನ್ ತಂಗಿ ತಾನೆ? ಅಲ್ವೋ, ಇಂಥ ಲಕ್ಷಣವಾಗಿರೋ ಹುಡುಗಿನ ಇಟ್ಕೊಂಡು ಮದುವೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದೀಯ? ನೋಡು, ನೀನು ಹೂ ಅಂದ್ರೆ ನಮಸ್ಕಾರ ಮಾಡಕ್ಕೆ ಮದುವೆ ಮಾಡ್ಕೊಳ್ಳೋಂಥವ್ರು ಸಿಗ್ತಾರೆ. ಯೋಚನೆ ಮಾಡಬೇಡ. ಹ್ಮ್, ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಎಕ್ಸ್ಕ್ಯೂಸ್ ಮೀ, ನನ್ನ ಗುರುತು ನಿಮಗೆ ಸಿಗ್ಲಿಲ್ಲ ಅಂತ ಕಾಣಿಸ್ತೀನಿ. ನಾನು ನಿಮ್ಮಣ್ಣ ಸಂಗಮೇಶ ಒಂದೇ ಆಫೀಸ್ಲಿ ಕೆಲಸ ಮಾಡೋದು. ನನ್ನ ಹೆಸರು ಗೌರೀಶ್ ಅಂತ. ಹಾಗೆ ಹೋಗ್ತಾ ಇದ್ದೆ, ಸ್ಕೂಲ್ ನೋಡಿದೆ, ನಿಮ್ಗೆ ಜ್ಞಾಪಕ ಬಂತು, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬೈದು ಬೈ, ನಿಮ್ಮಣ್ಣ ನಿಮ್ಮ ಹೆಸರೇ ಹೇಳಿಲ್ಲ. ಗಿರಿಜಾ. ನೀವು ಗಿರಿಜಾ ಅಂದ ತಕ್ಷಣ ಜ್ಞಾಪಕಕ್ಕೆ ಬಂತು. ನಾವು ಕಾಲೇಜ್ನಲ್ಲಿ ಓದ್ತಿದ್ದಾಗ ನಮಗೆ ಹರಿಹರ ಬರೆದಿದ್ದು ಗಿರಿಜಾ ಕಲ್ಯಾಣನೇ ಟೆಕ್ಸ್ಟ್ ಬುಕ್ ಆಗಿತ್ತಿದ್ದು. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ? ಸರಿ, ನೀವು ಸರಿ ಅಂದ ತಕ್ಷಣ ನಮ್ಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ನಾವು ಚಿಕ್ಕವರಾಗಿದ್ದಾಗ ನಾವು ಆಡ್ತಿದ್ದಿದ್ದ ಆಟ ಸರಿ ಬೇಸ? ಆ ಆಟ ನಿಮಗೆ ಗೊತ್ತಾ? ಇಲ್ಲ. ನೀವಿಲ್ಲ ಅಂದ ತಕ್ಷಣ ನನ್ಗೆ ಇನ್ನೊಂದು ಜ್ಞಾಪಕ ಬಂತು. ಈಗ ನನಗೆ ಜ್ಞಾಪಕ ಬಂತು. ಏನದು? ಬೇಗ ಮನೆಗೆ ಹೋಗ್ಬೇಕು ಅಂತ. ಓ ಗಾಡ್, ನೀವು ಅದೊಂದು ನನಗೊಂದು ಜ್ಞಾಪಕ ಬಂತು. ನಾ ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕು. ಬರ್ಲ, ಬಾಯ್. Thank you.
ಬೇಕು ಅಂತ ನೀರು ಹರಿಸ್ಬಿಟ್ಟು ನಾಟಕ ಆಡ್ತಿದ್ಯಾ? ಮನೆಗೆ ಬಂದ್ ದೊಡ್ಡವ್ರನ್ನ ಹಿಂಗೇನ ಮರವಾದಿ ಮಾಡೋದು? ನೋಡಯ್ಯ ಮುಖಣ್ಣ, ಏನೋ ಮಗು ಇಂಪಾಗಿ ಹಾಡ್ತಾ ಇದೆಯಲ್ಲ ಅಂತ ನೋಡೋಣ ಅಂತ ಬಂದ್ರೆ ಈಗ ಮಾಡೋದು ಇವಳು. ನೀನಿಷ್ಟು ಬಜಾರಿ ಆಗಿದ್ರಿಂದಲೇ ನಿನ್ನ ಗಂಡ ನಿನ್ನನ್ನು ಬಿಟ್ಟು ಪಟ್ಟಣದಲ್ಲಿ ಹುಡುಗಿರಿಂದ ಅಲೆತಿರೋದು. ಅಟ್ಟಿ ನೋಡು, ನೀವು ಬನ್ನಿ ಗೌಡ್ರ ಹೋಗೋಣ. ಏನೇ ಎಷ್ಟೊಂದು ಬಜಾರಿ ಇವಳು. ಹಲೋ ಹಲೋ, ಇನ್ನೂ ಕ್ಲಾಸ್ ಮುಗಿಲಿಲ್ವಾ? ಇನ್ನೂ ಟೈಮ್ ಆಗಿಲ್ಲ. ಓ ಗಾಡ್, ನನ್ನ ವಾಚ್ ಫಾಸ್ಟ್ ಅಂತ ಕಾಣುತ್ತೆ. ನಿಮ್ಮ ವಾಚ್ಗಿಂತಲೂ ನೀವೇ ಫಾಸ್ಟ್ ಆಗಿ ಕಾಣ್ತಾ ಇದ್ದೀರಿ ನಿಮ್ಮನ್ನು ನೋಡಿದ್ಮೇಲೆ. ಎಕ್ಸ್ಕ್ಯೂಸ್ ಮೀ, ಬೈ ದ ಬೈ, ಈ ಸ್ಟೋರಿ ಬುಕ್ ನಿಮ್ಗೆ ಅಂತ ತಗೊಂಬಂದಿದ್ದೀನಿ, ತೋಳಿ. ನೀವು ಓದಿದ್ರ? ಓಯ್ ಸಾಕು. ಹಾಗಲ್ಲ, ನೀವು ಓದ್ ಸಂತೋಷ ಪಡಬೇಕು ಅಂತ ತಾನೆ, ತೋಳಿ. ಥ್ಯಾಂಕ್ ಯು, ಬಾ ಬಾಯ್. ನೀನ್ ತಪ್ಪಾಗಿ ತಿಳ್ಕೊಂಡಿದೀಯ ಗಿರಿಜಾ, ಗೌರೀಶ ತುಂಬಾ ಒಳ್ಳೆಯವನು. ಅವ್ರು ಕೆಟ್ಟವರು ಅಂತ ನಾನು ಹೇಳಿದ್ನ, ನನ್ ವಿಷಯ ಅವ್ರ ಹತ್ರ ಯಾಕೆ ಹೇಳ್ಬೇಕು ಅಂತ ಕೇಳಿದೆ. ಯಾಕೆ ಹೇಳ್ಬಾರ್ದಾಗಿತ್ತ? ಯಾಕೆ ಹೇಳ್ಬೇಕು? ಹೇಳೋದಕ್ಕೂ ಕಾರಣ ಇದೆ ಗಿರಿಜಾ. ಏನವ್ರ ಕಾರಣ? ಸಮಯ ಬರ್ಲಿ, ನಿಂಗೆ ಗೊತ್ತಾಗತ್ತೆ. ಗೊತ್ತಾಗುತ್ತೆ. ನೀನಿಲ್ಲಿ, ಇವಳು ಅಲ್ಲಿ, ಎಷ್ಟು ದಿನ ಅಂತ ಕಾಲ ಕಳೆಯೋದು? ಗಂಡ ಎಂದ್ರು ಒಂದೇ ಮನೆಯ ಸಂಸಾರ ಮಾಡ್ಬೇಕು ಕಂಡ್ಲ. ಓ ಪಾಪ ಪಾಪ, ನೀನ್ ಎಂದ್ರು ಕಾದು ಕಾದು ಸಾಕಾಗಿವ ಧೈರ್ಯ ಮಾಡಿ ಇಲ್ಲಿ ಬಂದ್ಬಿಟ್ಲು. ಅಣ್ಣ ನೀನೇ ಹೇಳು, ಇಷ್ಟು ಚಿಕ್ಕ ಜಾಗದಲ್ಲಿ ನಾವ್ ಸಂಸಾರ ಮಾಡೋದು ಹೇಗೆ? ಮನೆ ಚಿಕ್ಕದಾಗಿದ್ರು ಮನ್ಸು ದೊಡ್ಡದಾಗಿರ್ಬೇಕು ಅಂತ ಗೊತ್ತಿಲ್ವಾ ನಿಂಗೆ? ಮನೆ ದೊಡ್ಡದಾಗಿರ್ಬೇಕು, ಅಲ್ಲಿ ನಿನ್ನಂತ ಕೋತಿ ಇರ್ಬೇಕಾಯ್ತೀಯ. ಮನೆ ಸಾಲಕ್ಕಿಲ್ಲ ಅಂದ್ರೆ ಒಂದು ದೊಡ್ಡ ಮನೆ ಮಾಡೋ, ನಾವು ದುಡ್ಡು ಕೊಡ್ತೀನಿ. ಅಣ್ಣ ದುಡ್ಡು ಕೊಟ್ರು ದೊಡ್ಡ ಮನೆ ಸಿಗಲ್ಲ, ಒಳ್ಳೆ ಮನೆ ಬೇಕು ಅಂದ್ರೆ ನಿಧಾನ ಕೊಡ್ಬೇಕು. ಹುಡುಕು, ಇವತ್ತಲ್ಲ ನಾಳೆ ಸಿಗ್ತೈತೆ. ಸಿಕ್ತಿದ್ರು ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಇದಂತರ ಸಂದಕ್ಕೆ ಇದೆ ಇದೆ ಸಂದಕ್ಕಿದೆ. ನೀನ್ ಇಲ್ಲೇ ಇದ್ಬಿಟ್ರೆ ಅಣ್ಣಂಗೆ ನಂದಜ್ಜಿಗೆ ಅಡಿಗೆ ಮಾಡಕೋರ್ಯಾರೆ. ಬುಡಲೇ, ಅದು ನಮ್ಮ ಮನೆ ಬರ, ನಾವೇನಾರು ಮಾಡ್ಕೊತೀವಿ. ಇಷ್ಟಕ್ಕೂ ಮಾದೇವಿ ನಮ್ಮ ಮನೆ ಅಡಿಗೆಯೊಳನಲ್ಲ, ಮನೆ ಯಜಮಾನಿ ಕಂಡ್ಲ. ತಮ್ಮನ್ ಸಂಸಾರದ ಬಗ್ಗೆ ಇಷ್ಟ ಅಕ್ರೆ ಇರೋನ್ಗೆ ತನ್ನ ಸಂಸಾರದ ಬಗ್ಗೆ ಅಕ್ರೆ ಇರ್ಬೇಕು. ನೀ ದೊಡ್ಡ ಹಾಯ ಸನ್ಯಾಸಿಯಾಗಿ ತಿರ್ಕೊಂಡಿರು, ಇಲ್ಲಿ ನಾನ್ ಸಂಸಾರ ಮಾಡ್ಕೊಂಡಿರ್ತೀನಿ. ಇನ್ನೊಂದಪ್ಪ ನನ್ ಸಂಸಾರ ಸುದ್ದಿ ಎತ್ತಿದ್ರೆ ನಾ ಸುಮ್ಕಿರಕ್ಕಿಲ್ಲ ನೋಡು.
ನಿನ್ನ ಅಣ್ಣ ಕರ್ಕೊಂಬ ಅಂತ ನಾ ಕರ್ಕೊಂಬಂದೆ. ನಂದೇನ್ ಲೆ ತಪ್ಪು? ನಿನ್ನ ಮ್ಯಾಗಿನ್ ಉಂಟು, ನಿನ್ನ ಅಣ್ಣ ಉಂಟು. ಮಾದೇವಿ ಇದು ಮರ್ಕೋ, ಖರ್ಚಿಗೆ ನಾ ಬರ್ತೀನಿ. ನಂದು ಕೇಳ್ದೆ ಅಂತ ಹೇಳು, ಕಾದ್ದು ಬರಿ. ಹಂಗೆ ಆಗ್ಲಿ, ಹೆಂಗ್ ತಮ್ಮ ಹೆಂಡ್ರು ಉಂಟಾರ ಮಾಡ್ಕೋ, ನಾ ಬರ್ತೀನ. ಎಲ್ಲ ಲಂಕಿಣಿ ಸಿಕ್ಕಿ. ಲಂಕಿಣಿ ಅಂದ್ರೆ ಯಾರು? ನಿಮ್ಮಮ್ಮ. ಹೋಗೆ. ಅದೇ ಕಂಗೊಂಡು ಹೋಗ್ತೀಯ. ಊರಿಂದ ಕಜ್ಜಿಕಾಯಿ ಒಬ್ಬಟ್ಟು ತಂದೀನಿ. ಕುಕ್ಕರ್ಸ್ಕೊಂಡು ನೀನೆ ತಿನ್ಕೋ, ನನ್ಗೆ ಆಫೀಸ್ ಗೊತ್ತಾಯ್ತು. ಅದೇ ಸಂಗತಿಯ. ಎಷ್ಟು ದೊಡ್ಡ ಕನ್ನಡಿ ಇಟ್ಕೊಂಡವನೆ. ಯಾರ ನೀನು? ಹಿಂಗ್ ಒಳಗೆ ಹಿಂಗ್ ನುಗ್ತಿದ್ದಿ? ನನ್ ಕೆಳಗಿನ ಮನೆ ಹೇಳು. ನಿನ್ ಗೌರೀಶನ್ ವೈಫಾ? ಎಂತ ಪೈಪು, ನಿನ್ ಗೌರೀಶನ್ ಹೇಳ್ತೀನ? ಅವನ್ಗಿನ್ನ ಮ್ಯಾರೇಜ್ ಆಗಿಲ್ಲ ಅಂತಿದ್ದೆ. ಏನಜ್ಜಿ ಮ್ಯಾರೇಜ್? ಅವಂದ್ರೆ ಸರಿ ಹೇಳವ. ಅವನ್ಗಿನ್ನ ಮದ್ವೆ ಆಗಿಲ್ಲ ಅಂತಿದ್ದೆ. ಅನ್ಕೊಂಡಿ ಅನ್ಕೊಂಡಿ ನೀನ್ ಮದ್ವೆ ಆಗ್ಬೇಕು ಅಂತಿದ್ದ? ಇಲ್ಲಪ್ಪ, ಅವನೇನಾದ್ರೂ ನಿಂಗೆ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ನ? ಇಲ್ವಲ್ಲ, ಸದ್ಯ ಬರುತ್ತೆ ಒಸಿರು. ಯಪ್ಪ ಶಿವನೇ, ಈ ಮನೇಲಿ ಏನ್ ಮಾಡ್ಬೇಕು, ಏನ್ ಸಂಸಾರ ಮಾಡೋದು? ಒಂದ್ ಸಾಮಾನು ಇಲ್ಲ, ಅಯ್ಯೋ ಇಲ್ಲ, ಏನ್ ಮಾಡ್ಬೇಕು ಏನೋ. ಬಂದ್ಬಿಟ್ಟ ಮುಕ್ಕೊಂಡ್ ಬಾ, ಇದಿಳಿಸ್ಬಿಟ್ಟು ಅಡ್ಡೇ ಹೋಗ್ಬಿಟ್ಟ. ಹುಡುಗಿ ಬಾಯ್. ಏನು ನಿನ್ ಹೆಸರೇನು? ಪಂಕಜ. ಸಂದಕಿದ್ದೆ, ನಿಂಗೆ ಒಬ್ಬಟ್ಟನ್ನು ಕಸಿಕಾಯಿ ಕೊಡ್ತೀನಿ. ಇಲ್ಲಿ ಸಂತೆ ಬಿದ್ದಿ ಇದೆಯಲ್ಲ, ಎಲ್ಲ ಹೇಳು. ಸಂತೆ? ಅದೇ ಅಂಗಡಿ ಬಿಡಿ, ಇಲ್ಲೇ ಹತ್ರದಲ್ಲಿದೆ. ಆಯ್ತಾ, ಹೊಸಗೆ ಹೋಗ್ಬರನ್ ಕರ್ಕೊಂಡು ಐತಿಯ? ಒಂದ್ 5 ನಿಮಿಷ ಇರು, ನಮ್ಮ ಅಮ್ಮಗೆ ಹೇಳ್ಬಿಟ್ಟು ಬರ್ತೀನಿ. ಬೇಗ ಬಂದ್ಬಿಡು. ನಮ್ ಕೇಕ ಹಲೋ. ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಅಣ್ಣನ್ ನೋಡಕ್ ಬಂದ್ರ? ಇಲ್ಲ, ಲೀವ್ ಲೆಟರ್ ಕೊಡೋಕ್ ಬಂದೆ. ಯಾಕೆ? ತಂದಿನ್ ಕಾಣಲ್ವಾ? ಕಾಣ್ತದೆ ಕಾಣ್ತದೆ, ನನ್ಗೆ ಪಸಂದಾಗೆ ಕಾಣ್ತದೆ. ಅಲ್ಲ, ನಂಗೊಂದ್ ಅನುಮಾನ, ನಿನ್ ಸರಿಯಾಗಿ ಕಣ್ ಕಾಣ್ತದ ಅಂತ. ಅಲ್ಲ, ನೀನೇ ಬಂದು ನನ್ ದಿಕ್ಕಿ ಹೊಡೆದ್ಬಿಟ್ಟು ಇವಾಗ ಇಂಗ್ಲಿಷ್ ಪೀಸ್ ತಾಗಿ ಹಾಟ್ ಬೂಟ್ ಅಂತ ಬೈತ್ಯ. ಉತ್ಸಾಹ ಗೌಡ್ರೆ, ನೀವೆಲ್ಲ ಇದ್ದೀರಾ? ಹೌದಾ ಕಣ, ಸಾವಿತ್ರಿ ಜೊತೆ ನಿಮಗೆ ಶಾಪಿಂಗ್ ಬಂದಿದ್ದೆ. ಹೌದು, ನೀನೇನಿಲ್ಲ? ಅದೇ ನಮ್ಮ ಮಾತೇವಿನ ಗೌರಿ ಸಂತ ಹೋಗ್ಬಿಟ್ಬಿಟ್ಟು ಹಂಗೆ ಊರ್ಗ ಹೋಗೋವಾಗ ಏನಾದ್ರು ತಕ್ಕಂಡೋಗೋಣ ಅಂತ ಬಂದೆ. ವೆರಿ ಗುಡ್, ಒಳ್ಳೆ ಸಮಯಕ್ಕೆ ಬಂದೆ ಕಣ. ಸಾವಿತ್ರಿ, ನಿನ್ನೆ ರಾತ್ರಿ ನಾವು ಮಾತಾಡ್ಬಿಟ್ಟಿರಲ್ಲ, ಇವತ್ತು ಸಮಾಚಾರ ಗೌಡ್ರೆ. ನನ್ನ ವಿಷಯ ಏನ್ ಹೇಳಿದ್ರು? ಏನು ಹೇಳಿಲ್ಲ ಕಣ, ಎಲ್ಲ ಒಳ್ಳೇದನ್ನ ಹೇಳಿದ್ದೀನಿ. ಸಾವಿತ್ರಿ, ಇವನು ಮುಖಂಡ ಅಂತ, ನಮ್ಮನ್ನು ಹತ್ತ ಸ್ನೇಹಿತ. ಗೌಡ್ರೆ, ಇದೇನು ಸಾಯಿರಿ ಕೂಸ್ಮಿ ಅಂತ ಅವಳಲ್ಲ ಗುಗ್ಗು, ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳ್ತಾ ಇದ್ದಾರೆ. ಓ ಹಂಗ ಕಣ, ಇವಳ್ಯಾರು ಗೊತ್ತಾ? ನಂಗೇನ್ ಗೊತ್ತು, ನೀವೇ ಗೊತ್ತಾನೇ? ಸಾವಿತ್ರಿ ಅಂತ ನನಗ್ ಬಹಳ ಬೇಕಾಗ, ಅದು ಅಂದ್ರೆ ನಮಗ್ ದೂರದ ಸಂಬಂಧ ಕೂಡ ನಡೆಯುತ್ತೆ. ಭಗವಂತ, ನನ್ಗೆ ಬಸ್ ಗೊತ್ತಾಯ್ತದೆ, ನಾವು ಊರ್ ಹೊಂಟಾ ಇದ್ದೀನಿ. ಇಷ್ಟು ದೂರ ಬಂದಿದ್ಯಾ ಇವತ್ತು? ಒಂದ್ ದಿವಸ ನಾಳೆ ಹೋಗಿ ಅಂತ ಬರೋದು ಕಾಣ ಬಿಡಿ, ನಾವು ಹೋಗ್ತೀನಿ. ನಡಿಯಲ್ಲ ಹಲೋ
ಒಂದು ನಿಮಿಷ ಕೂತ್ಕೊಳ್ಳಿ. ಹೇಗಿದೆ? ಬಲ್ ಪಸಂದ ಆಗದೆ ಗಮ್ 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 ಅಂತದೆ. ಏನ ಮನೆ? ಮನೆ ಅಲ್ಲ ಕಣ ದುಗ್ಗು. ಆಮೇಲೆ ಹೇಳ್ತೀನಿ, ಸೋಫಾ ಮೇಲೆ ಕೂತ್ಕೊ. ಸಾವಿತ್ರಿ, ಸಾವಿತ್ರಿ, ನಾನು ನಿನಗೆ ಯಾರನ್ನ ಪರಿಚಯ ಮಾಡಿಸ್ಬೇಕು ಅಂತಿನ್ನು ಅವನೇ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ನಿನ್ನ ಅದೃಷ್ಟ ಕುಲಾಯಿಸ್ತು ಕಣೆ. ನೋಡು, ಹೇಗಾದ್ರೂ ಮಾಡಿ ಅವನ್ನ ನಿನ್ನ ಬಲೆಗೆ ಹಾಕೊಂಡ್ಬಿಡು. ಆದಷ್ಟು ಬೇಗ ನಿಮ್ಮಿಬ್ಬರು ಮದುವೆ ಮಾಡಿಬಿಡ್ತೀನಿ, ಹಾಗೂ ನಿನಗೆ ಒಳ್ಳೆ ಗಂಡ ಸಿಗ್ದಾಗತ್ತೆ, ಆಮೇಲೆ ನನಗೂ ಸುಖ. ನೀವು ಮಾತಾಡ್ತಾರೆ, ನಾನು ತಗೊಂಡು ಬರ್ತೇನೆ. ಹೋಗಿ ಹೋಗಿ ವಿಸ್ಕಿ ಆಗ್ತಾ ಇದೆಯಲ್ಲೇ, ಇದು ಅವನಿಗಾಗೋದಿಲ್ಲ ಕಣೆ. ಅವನ ಮಹಾಸಾಭ್ಯಸ್ತ ತಗೊಂಡೋಗಿಕೊಂಡು ಕೊಟ್ಬಿಟ್ಟಿಯ, ನಿನ್ನ ಮೇಲೆ ಏನಾದ್ರು ತಪ್ಪಿ ತಿಳ್ಕೊಂಡ್ಬಿಟ್ಟನು, ಆಮೇಲೆ ನಮ್ಮ ಪ್ಲಾನ್ ಎಲ್ಲ ಅಪ್ಸೆಟ್ ಆಗ್ಬಿಡತ್ತೆ. ನೋಡು, ಒಳ್ಳೆ ಒಳ್ಳೆ ಮರ್ಯಾದಸ್ತ್ರ ಮನೆ ಹೆಣ್ಮಕ್ಳ ತರ. ಭಾವ ಏನೋ ಮೀನ್ ನೋಡ್ತಾ ನಿಂತು ಬಿಟ್ರಲ್ಲ. ಓ, ನಮ್ಮ ಹಳ್ಳಿ ಕೆರೆಯಾಗೆ ಎಷ್ಟೊಂದಪ್ಪ ಮೀನುಗಳಿದ್ರು, ಇಂತ ಬಣ್ಣದ ಮೀನುಗಳಿಲ್ವಲ್ಲ ಅಂತ ನೋಡ್ತಾ ಇದ್ದೆ. ಯಾವ ಹಳ್ಳಿ ನಿಮ್ದು? ಎತ್ತಿಗೆಲೆ ನಿಂಗೊಮ್ಮನಳ್ಳಿ. ಏಯ್, ಹೋಗ ಒಳಗೆ, ಏನೋ ದೊಡ್ಡ ಮಾತಾಡ್ತಾ ನಿಂತು ಬಿಟ್ಟ ಇಲ್ಲಿ. ಏ, ಹೋಗೋ ಒಳಗೆ, ಏನೋ ದೊಡ್ಡದಾಗಿ ಮಾತಾಡ್ತಾ ನಿಂತು ಬಿಟ್ಟ ಇಲ್ಲಿ. ಅಂದ್ಯಾ, ಹೋಗ್ತೀನಿ ನೋಡು. ಮುಖಣ ಬಾ, ಕೂತ್ಕೋ ಬಾ. ನೋಡ್ರೆ ಇವ್ನ ಯಾವ ನೀ ಚಲ್ಪಟ್ನ? ಇವನ ನಮ್ಮ ಸಾವಿತ್ರಿ ತಮ್ಮ. ಕೆಳ ಕೂತ್ಕೋಣ, ಯಾಕಿಲ್ಲಿ ಕೂತ್ಕೋಬಾರ್ದ? ಅದ್ ತಿಂಬು ಕಡ, ಕೆಳ ಕೂತ್ಕೋ. ಕಣ, ಹಾಗಿದ್ದಾನೆ ಹಾಗಿದ್ದಾನೆ ನಮ್ಮ ಸಾವಿತ್ರಿ. ಗಿರ್ಜನಿಗಿಂತ ಚೆನ್ನಾಗಿಲ್ಲ? ಏ, ನಾನು ಹೆಂಗ್ ಹೇಳಿ, ಚಿಕ್ಕ ವಯಸ್ಸಿನ ಗಿರ್ಜನ್ ನೋಡಿದ್ದು, ಆಮೇಲೆ ಕಿಲ್ಲಿಗಂಟ ನೋಡ್ಲೇ ಇಲ್ಲ. ಯಾರವಳು? ಹ್ಮ್, ಸುಮ್ಕಿರಿ, ಅವಳ ಹೆಸರು ಎತ್ತಬೇಡಿ. ಸಾವಿತ್ರಿ, ಅದೊಂದು ದೊಡ್ಡ ಕಥೆ. ಆ ಗಿರಿಜನಿಂದಲೇ ಇವನು ಬಾಡ್ ಹಾಳಾಗಿದ್ದು. ದಿಟ ದಿಟ, ಅದನ್ನೀಗ ನೀನೇ ಸರಿಪಡಿಸ್ಬೇಕು. ಕಣ, ಸಾವಿತ್ರಿ ತುಂಬಾ ಒಳ್ಳೆಯವಳು ಕಣಯ್ಯ. ವಿದ್ಯೆ ಇದೆ, ವಿನಯ ಇದೆ, ರೂಪ ನೋಡು, ಒಳ್ಳೆ 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 ಅಪ್ಸರ ಇದ್ದಾಗಿಲ್ಲ. ಒಟ್ಟಿನಲ್ಲಿ ನಿನ್ ಹೆಂಡತಿ ಆಗೋಕೆ ಇರಬೇಕಾದ ಎಲ್ಲ ಗುಣಗಳು ಇವಳ ಹತ್ರ ಇದೆ ನೋಡು. ನೋಡ್ರೆ, ಏನ್ ಮಾತು ಅಂತ ಹೇಳ್ತಾ ಇದ್ದೀರಾ? ಸುಮ್ನೆ ರಾ, ಎಷ್ಟು ದಿವಸ ಅಂತ ಈ ಒಂಟಿ ಬಾಡ್ಬಾರ್ತೀಯ? ಹಂಗಾರೆ ನನ್ನೇನ್ ಮಾಡುವಂತೀರಾ? ಏನು ಮಾಡಬೇಡ, ಮದುವೆ ಮಾಡ್ಕೊಂಡು ಸುಖವಾಗಿರು ಅಂತೀನಿ. ಇನ್ನೊಂದು ವಿಷಯ, ನಮ್ ಸಾವಿತ್ರಿ ಬಹಳ ಚೆನ್ನಾಗಿ ಹಾಡ್ತಾಳೆ ಕಣಯ್ಯ. ಅಷ್ಟೇ ಅಲ್ಲ, ಚೆನ್ನಾಗಿ ಕುಣಿತಾಳೆ. ಹೌದೌದು, ಚೆನ್ನಾಗಿ ಕುಣಿತಾಳೆ. ನಂಗೆ ಗೊತ್ತಾಗೋಯ್ತು ಕಣೆ, ಅರ್ಜೆಂಟ್ ಆಗಿ ಸ್ವಲ್ಪ ಲಾಯರ್ ನೋಡ್ಬೇಕಾಗಿದೆ. ನಾವು ಹೋಗ್ಬಿಟ್ಟು ಬರ್ತೀನಿ. ನೀ ಇಲ್ಲೇ ನೋಡ್ರೆ, ನಾನು ಬರ್ತೀನಿ. ನೀ ಎಲ್ಲಿಗೆ ಬರ್ತೀಯೋ? ನನಗೆ ಸ್ವಲ್ಪ ಲಾಯರ್ ಹತ್ರ ಕೆಲಸ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ನೀ ಇಲ್ಲೇ ಇರೋ ಸರಿ, ನಾ ಬರಲ್ಲ. ನಂಗಿಲ್ಲ ಕೆಲಸ. ಮೊದಲನೇ ಸರ್ ನಮ್ಮ ಮನೆಗೆ ಬಂದಿದ್ದೀರಾ, ಊಟ ಉಪಚಾರ ಮುಗಿಸ್ಕೊಂಡು ಹೋಗ್ಬಾರ್ದೆ? ಬನ್ನಿ ಬನ್ನಿ. ಮಾಡಿ
ನೀ ಮಾಡ್ತಿರೋದು ನೋಡಿದ್ರೆ ಕೆನ್ನೆಗಲ್ಲ ದವಡೆ ದವಡೆ ಹೊಡೆದು ಹಲ್ಲು ತುರಿಸ್ಬಿಡ್ತೀನಿ ನೋಡು. ತಿನ್ನಕ್ಕೆ ಅಂತ ಮಾಡಿದ್ರೆ ಅಷ್ಟಂತೆ ನೀ ಸಿಕ್ತಿಯಲ್ಲ ನನ್ನ ಗ್ರಹಚಾರ. ಆರೈತ ಬೇಗ ಬರೋಣ ನನಗಿಲ್ಲ. ಹೆಂಗೈತ್ ತಿಂದ್ಯೋ? ರಾಜ ಮತ್ತು ರಾಜ ಮುಚ್ಚಿ ನೋಡು. ನೂಕುವಂತ ಕೋಪ ನನ್ನಲ್ಲೇಕೆ? ನಗುವುದು ಅಳುವುದು ನೀನೇ ಹೇಳು. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ. ಕಾಯೋ ತಂದೆಯೇ ದೇವಾ ಕಳಿಸಿ. ತಿನ್ನೋಡು, ನೀನು ಕೂತ್ಕೋ, ಜೊತೆ ಊಟ ಮಾಡು. ನೀನ್ ತಿಂದಿದ್ದೇಳು, ನಾ ಆಮೇಲೆ ತಿಂತೀನಿ. ಗೌರಿಷ ಊರಿಂದ ಕರ್ಜಿಕಾಯಿನ ಒಬ್ಬ ತಂದಿದ್ದೀನಿ, ಹಾಕ್ಲಾ? ಹಾಕು. ತಿಂತೀಯಾ? ತಿನ್ನೋಡು. ಎಲ್ಲ ಯಾಕೆ ಚೆನ್ನಾಗಿಲ್ವಾ? ನಿನ್ ಮುಖ ಇದ್ದಾಗಿದೆ. ಏ ಕೊಡಿಲಿ, ಕೊಡೋ ಅಂದ್ರೆ. ಏಯ್ ಚೆನ್ನಾಗೈತೆ, ಸುಸ್ ಹೇಳ್ತಾನೆ. ನೋಡ್ತೀನಿ. ಏನ ಇದು? ದಿಂಬು ಚಾಪೆ ಹೊದ್ದಿಗೆ. ಯಾಕೆ ಮಲ್ಕೊಳಕ್ಕೆ? ಮಂಚ ಇಲ್ವಾ? ಮಂಚ ನಿನಗೆ, ನಾನು ಆಚೆ ಮಲ್ಕೋತೀನಿ. ಯಾಕೋ ನಾನ್ ಚೆನ್ನಾಗಿಲ್ಲ. ನೀನಾ? ತುಂಬಾ ಚೆನ್ನಾಗಿದ್ಯಾ? ನೀ ಮಲ್ಕೋ, ನಾ ಮಲ್ಕೋತೀನಿ. ಮನೆ ಬತ್ತಿ ಕೊಡು, ಇಲ್ಲಿ ಬಿದ್ಕೋ. ಯಾಕೆ ತಾಪತ್ರಯ? ಹಾಯಾಗಿ ಹಳ್ಳಿಲಿರ್ಬಾರ್ದು. ಚಿಕ್ಕಬಿಟ್ಟ ನನಗೊಬ್ ಗಂಡ ಅಂತ ಒಳ್ಳೆ ಉರ್ಸಿಂಗ ಆಡ್ದಂಗ ಆಡ್ತಾನೆ. ಮಣಿಕೋ ನಾನು ಮರಿಕೊಳ್ತೀನಿ. ಏನ್ ಮದುವೆ? ನಂಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ. ಯಾಕೆ? ಹೆದರಿಕೆ ಆಯ್ತೈತೆ. ನಿನಗೆಂತ ಹೆದರಿಕೆನೆ? ಗೊತ್ತಿಲ್ಲ ಕಣೋ, ಇವತ್ತು ಯಾಕೋ ತುಂಬಾ ಹೆದರಿಕೆ ಆಯ್ತೈತೆ. ಇಲ್ಲ ಅಲ್ಲಿ ತಿರ್ಗೋ ಅಲ್ಲೇ ಮನಿಕೊಂತೀಯಲ್ಲ, ಮತ್ತೆ ನಂಗೆ ಹೆದರಿಕೆ ಆಯ್ತತ್ತಲ್ಲಿ. ಇವತ್ತೊಂದ್ ದಿವಸ ಕಣೋ ಇಲ್ಲಿ ಮನಿಕೊಂಡ್ಬಿಡ್ತೀನಿ. ಮನಿಕೊತಿ ಬಿಡು, ಏನ್ ಮಂಗಳಕ್ಕಾಗಲ್ಲ ಇವನಿಗೆ. ಒಳ್ಳೆ ಜಾತ ಕಟ್ತಾಯ್ ಇವನಪ್ಪ. ಯಾವಾಗ ನಾನು ಯಾಕೆ ಹಾಕೋ ಬಂದ ಮುಖಂಡ ಬಾವ ಇಲ್ಲಿಗೆ? ಒಳ್ಳೆ ಯಾವಾಗಲೂ ಹಚ್ಕೊಂಡಿರ್ತಾನೆ, ಯಾವಾಗಲೂ ಹೋಗಿ 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 ಅಂತ ಬೈತಾ ಇರ್ತಾನೆ. ಮಾಡ್ತೀನಿ ಗಲಾಟೆ, ಬಿದ್ಕೋ. ಎಲ್ಲಿದೆಯಾ ಮಾದೇವಿ? ಮಾದೇವಿ ಯಾಕೆ ಇದು ಬೆಳಗ್ಗೆ ಬೆಳಗ್ಗೆ ಅಳ್ತಾ ಇದೆಯಾ? ಅಳದಲ್ಲ ನಗ್ಬೇಕ ಯಾಕೆ? ಏನೈತೆ?
ನಾನಿಲ್ಲಿದ್ರೆ ನಿನ್ ಸರೋಗ ಹೋಗಿಲ್ಲ. ನಾನು ಹೋಯ್ತೀನಿ. ಎಲ್ಲಿಗೆ ಹೋಗ್ತೀಯ? ನಾನು ಊರಿಗೆ ಹೋಯ್ತೀನಿ. ಇಷ್ಟಕ್ಕೋಸ್ಕರ ಅಳ್ತಾ ಇದೀಯಾ? ಊರಿಗೆ ಕಳಿಸ್ತೀನಿ ಬಾ. ನಿಜವಾಗ್ಲು ಕಳಿಸ್ತೀಯ? ಖಂಡಿತ ಕಳಿಸ್ತೀನಿ. ನಾನು ಹೋದ್ರೆ ನಿಂಗೆ ಸಂತೋಷ ಆಯ್ತದೆ? ತುಂಬಾ ಸಂತೋಷ ಆಗುತ್ತೆ ನೋಡು. ನಾನು ಹೋಗ್ತೀನಿ ಅಂತ ತಕ್ಷಣ ಕಳಿಸ್ತಾರಂತೆ. ಏಯ್, ಏನೇನು ಗಲಾಟೆ? ಹೋಗಿ ಮಕ್ಕ ತೊಳ್ಕೊಳ್ಳಿ ಬೇಗ. ಕಳಿಸ್ತೀನಿ ಅಂದ್ರೆ ಕಳಿಸ್ತೀನಿ. ಕಳಿಸ್ತಾರಂತೆ ಕಳಿಸ್ತಾನೆ. ಹಲೋ, ಬನ್ನಿ ಬನ್ನಿ. ನಿಮ್ಮಣ್ಣ ಮನೇಲಿಲ್ವಾ? ಇಲ್ಲ, ಹೊರಗಡೆ ಹೋಗಿದ್ದಾನೆ, ಈಗ ಬರ್ತಾನೆ. ಬನ್ನಿ. ಪರವಾಗಿಲ್ಲ, ನಿಮ್ಮಣ್ಣ ಬಂದ್ಮೇಲೆ ಬರ್ತೀನಿ. ಯಾಕೆ ನನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ವಾ? ಅಯ್ಯೋ, ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಆನಂದ ಬೇರೆ ಏನಿದೆ? ಮತ್ತೆ ಬನ್ನಿ ನೋಡಿ, ಈ ಹೂ ತಗೊಂಬಂದಿದ್ದೆ ತೋಳಿ. ಓ, ಮಲ್ಲಿಗೆ ಹೂ. ಮಲ್ಲಿಗೆ ಹೂ ಅಂದ್ರೆ ನನಗೆ ತುಂಬಾ ಇಷ್ಟ. ನನಗೂ ತುಂಬಾ ಇಷ್ಟ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಬುದ್ಧಿವಂತರು, ಗುಣವಂತರು, ವಿದ್ಯಾವಂತರು, ರೂಪವಂತರು ಅಂತ ನಮ್ಮ ಅಣ್ಣ ಯಾವಾಗ್ಲೂ ಹೇಳ್ತಿರ್ತಾನೆ. ಅಷ್ಟೇನ ಹೇಳಿದ್? ಇನ್ನೇನು ಹೇಳಿಲ್ವಾ? ಇನ್ನೂ ಹೇಳ್ದ. ಏನ್ ಹೇಳ್ದ? ನಿಮ್ಮಂತ ಗಂಡನ್ ಪಡಿಬೇಕು ಅಂತಂದ್ರೆ ಪುಣ್ಯ ಮಾಡಿರ್ಬೇಕು ಅಂತ ಕೂಡ ಹೇಳ್ದ. ನಿಮ್ಮಣ್ಣ ನಮ್ಮ ಮೇಲೆ ಇಟ್ಟಿರೋ ಅಭಿಪ್ರಾಯಕ್ಕೆ ನಾ ತುಂಬಾ ಋಣಿ. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ನಿಮ್ಮಂತ ಹೆಂಡತಿ ಸಿಗ್ಬೇಕಾದ್ರೆ ಅದೃಷ್ಟ ಇರ್ಬೇಕು ಅಂತೀರಲ್ಲ? ಏಳೇಳು ಜನ್ಮದ ಅದೃಷ್ಟ. ಥ್ಯಾಂಕ್ ಯು. ಮಿಸ್ಟರ್ ಗೌರೇಶ್, ನನಗೊಂದು ಸಂದೇಹ. ಏನದು? ಕೇಳ. ಕೇಳಿ. ಒಬ್ಬರು ತಮ್ಮ ಜೀವನದಲ್ಲಿ ಎಷ್ಟು ಸಲ ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯ ಹೇಳಿ. ಯಾಕೆ ಕೇಳ್ತೀರಾ? ಬಹಳ ದಿವಸದಿಂದ ನನ್ನ ಕಾಡ್ತಾ ಇರೋ ಪ್ರಶ್ನೆ ಇದು. ಇದಕ್ಕೆ ನಿಮ್ಮಂಥವರ ಉತ್ತರ ಕೊಡಬೇಕು. ನಿಮ್ಮ ಪ್ರಶ್ನೆಗೆ ಅಷ್ಟು ಸುಲಭ ಉತ್ತರ ಹೇಳಕ್ಕಾಗಲ್ಲ. ಆದರೂ ಜೀವನದಲ್ಲಿ ಒಬ್ರಿಗೆ ಒಂದೇ ಸಲ ಮದುವೆ ಅಂತ ನಮ್ಮ ಶಾಸ್ತ್ರಗಳು ಸಂಪ್ರದಾಯಗಳು ಹೇಳುತ್ತವೆ. ಆದರೆ ಅದನ್ನ ಪ್ರತಿಯೊಬ್ಬರು ಜೀವನದಲ್ಲೂ ಪಾಲಿಸ್ಕೊಂಡು ಬರಲೇಬೇಕು ಅಂದ್ರೆ ಸಾಧ್ಯ ಇಲ್ಲ. ಯಾಕೆ ಅಂತೀರ? ಉದಾಹರಣೆಗೆ, ಏನು ಅರಿಯದ ವಯಸ್ಸಿನಲ್ಲಿ ನಮ್ಮ ಹಿರಿಯರು ತಮ್ಮ ತೃಪ್ತಿಗೋಸ್ಕರನೋ ಅಥವಾ ಸಂಪ್ರದಾಯಕ್ಕೋ ಕಟ್ಟು ಬಿದ್ದು ನನಗೆ ಮದುವೆ ಮಾಡಿದ್ರು ಅಂತ ಇಟ್ಕೊಳ್ಳಿ. ನಾವು ಬೆಳೆದು ದೊಡ್ಡವರಾದ್ಮೇಲೆ ನಮ್ಮ ನಮ್ಮ ಮನೋಭಾವ ಹೊಂದ್ಕೊಳ್ಳದೆ ಹೋದ್ರೆ ಆ ಸಂಪ್ರದಾಯಕ್ಕೆ ಕಟ್ಟು ಬಿದ್ದು ನಮ್ಮ ಜೀವನ ಹಾಳು ಮಾಡ್ಕೋಬೇಕು ಅಂತೀರಾ? ಅಂದ್ರೆ ಮೊದಲೇ ಕಟ್ಟಿದ ತಾಳೆನ ಕಿತ್ತು ಬಿಸಾಕಿ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ತಪ್ಪಲ್ಲ ಅಂತೀರಿ? ಇಲ್ಲ, ಅಪ್ಪ ಹಾಕದ ಆಲ್ದ ಮರ ಅಂತ ನಾವು ನೇಣಾಕೊಳ್ಳಕ್ಕಾಗತ್ತೇನು? ನೋಡಿ, ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾಯಿಸಲೇಬೇಕು. ಹೆಂಗಸರ ಜೀವನ ಮನೆ ಒಳಗೆ ಅಂತ ಹೇಳ್ತಿದ್ ಕಾಲ ಒಂದಿತ್ತು. ಕಲ್ಲಾಗ್ಲಿ ಕಟಕನಾಗ್ಲಿ ಗಂಡಾನೇ ದೇವರು ಅಂತ ಹೆಂಗಸರು ಭಾವಿಸ್ತಿದ್ದ ಕಾಲನೂ ಇತ್ತು. ಆದ್ರೆ ನಾನು ನೀವು ಆ ಕಾಲದವರಲ್ಲ. ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲದೆ ಹೋದ್ರೆ ಡೈವೋರ್ಸ್ ಮಾಡಬಹುದಾದಂತ ಕಾಲ ಇತ್ತು. ಮಿಸ್ಟರ್ ಗೌರೀಶ್, ಕಾಲ ಯಾವುದೇ ಆಗಿರ್ಲಿ, ಹೆಂಗಸರು ಹೆಂಗಸರಾಗಿದ್ದಾರೆ ಹೊರತು ಗಂಡಸರಾಗಿದ್ದಾರೆ. ಬಳೆ ತೊಟ್ಟ ಕೈ ಗಡಿಯಾರ ಕಟ್ಟಿದ ತಕ್ಷಣ ಮಕ್ಕಳ ಹೇರೋ ಕಷ್ಟನು ತಾಯಾಗೋ ಭಾಗ್ಯನು ದೂರ ಆಗಿದೆಯೇನು? ಇಲ್ಲ, ಮನೆಯಲ್ಲಿ ಮಾತ್ರ ದುಡಿತಿದ್ದ ಹೆಣ್ಣು ಹೊಟ್ಟೆ ಪಾಡುಗೋಸ್ಕರ ಆಫೀಸ್ನಲ್ಲಿ ದುಡಿದ ಕ್ಷಣಕ್ಕೆ ಕಾಲ ಬದಲಾಯಿಸಿಬಿಟ್ಟಿದೆ ಅಂತ ತಿಳ್ಕೊಳ್ಳೋದು ಶುದ್ಧ ಅವಿವೇಕ. ಅವಿವೇಕ ಅಲ್ಲ, ನಾಗರಿಕತೆ. ಕತ್ಲಲ್ಲಿ ತೊಳ್ಳಾಡ್ತಿರೋನು ಬೆಳಕಿಗೆ ಬರಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ದೊಡ್ಡವ್ರು ಮಾಡೋ ತಪ್ಪಿಗೆ ಸಿಕ್ಕಿ ನರಳಾಡ್ತಿರೋನ್ಗೆ ಜೀವನದಲ್ಲಿ ವಿಮೋಚನೆನೇ ಇಲ್ವೆ? ನೋಡಿ, ಸತ್ಯವಾಗಿ ಹೇಳ್ತೀನಿ, ನನಗೀಗಾಗಲೇ ಮದುವೆ ಆಗಿದೆ. ನಿಮಗೆ ಮದುವೆ ಆಗಿದೆಯೇ? ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಹಿರಿಯರು ನನಗೆ ಒಂದು ಹಳ್ಳಿ ಹುಡುಗಿ ಜೊತೆ ಮದುವೆ ಮಾಡಿದ್ರು. ನಾಗರಿಕತೆ ಗಂಧನೇ ಇಲ್ಲದೆ ನಿಮಿಷ ನಿಮಿಷಕ್ಕೂ ನನ್ನ ಗೌರವ ಘನತೆನ ಮಣ್ಣು ಪಾಲು ಮಾಡ್ತಿರೋ ಆ ಅನಾಗರಿಕ ಹಳ್ಳಿ ಹುಡುಗಿ ಜೊತೆ ನನ್ನ ಜೀವಮಾನ ಪೂರ ಬಾಳ್ಬೇಕು ಅಂತ ಹೇಳ್ತೀರಾ? ಆ ವಿಚಾರ ನಿಮಗೆ ಮೊದಲೇ ಹೇಳಲಿಲ್ಲ ಅಂತ ತಾನೆ ಇಷ್ಟೆಲ್ಲ ವಾದ ಮಾಡ್ತಾ ಇದ್ದೀರಿ? ನಾನು ಅದಕ್ಕಲ್ಲ, ನನ್ನ ವಿಷಯ ನಿಮಗೆ ಹೇಳ್ಕೊಳ್ಬೇಕು ಅಂತ ಇಷ್ಟೆಲ್ಲ ವಾದ ಮಾಡಿದೆ. ನೀವೇನು ಹೇಳಬೇಕು ಅಂತಿದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ನಿಮ್ಮ ಹಾಗೆ
ನನಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿದೆ. ನಿಮಗೆ ಮದುವೆ ಆಗಿದೆಯೇ? ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಮತ್ತೆ ನೀವ್ಯಾಕೆ ನಿಮ್ಮ ಗಂಡನ ಜೊತೆ? ಆ ಅದೃಷ್ಟ ನನಗಿಲ್ಲ, ಆದರೆ ನಮ್ಮ ಅಣ್ಣ ನನಗಿಷ್ಟ ಇಲ್ಲದೆ ಇದ್ರು ಬೇರೆ ಮದುವೆ ಮಾಡ್ಕೊಂತ ಬಲವಂತ ಮಾಡ್ತಾ ಇದ್ದಾನೆ. ಹೌದು, ಇದರಲ್ಲಿ ಪತ್ತೇನಿದೆ? ಗಂಡನೇ ದೇವರು ಅಂತ ಪೂಜಿಸ್ತಿರೋ ನಿನ್ನ ಮೇಲೆ ಇಲ್ಲದ ಅಪವಾದ ಹೊರಿಸಿ ನಿನಗೂ ತನಗೂ ಯಾವ ಸಂಬಂಧನೂ ಇಲ್ಲ ಅಂತ ದೂರ ತಳ್ಳಿದ ಮೇಲೆ ಅಣ್ಣನಾದ ನಾನು ನನ್ನ ಕರ್ತವ್ಯ ಮಾಡಬಾರ್ದ? ನಿಮ್ಮಂತ ಒಳ್ಳೆಯವರನ್ನ ಸಂದೇಹಿಸ್ತಿರೋ ಆ ಪಾಪಿ ಯಾರು? ಗಿರಿಜ, ಐಮ್ ಸಾರಿ. ಕಟಕನೋ ಕುಡುಕನೋ ಗಂಡನೇ ದೇವರು, ತನ್ನ ದೇವರಿಗಾಗೋ ಅವಮಾನನ ಯಾವ ಹೆಂಡತಿನೂ ಸಹಿಸೋಲ್ಲ. ನಿಮ್ಮನ್ನ ಕಣ್ಣೀರ್ನಲ್ಲಿ ಕೈ ತೊಳೆಯೋ ಹಾಗೆ ಮಾಡಿದ ಗಂಡನ ಮೇಲೆ ನಿಮಗಿರೋ ವಿಶ್ವಾಸ ಅಭಿಮಾನ ಮೆಚ್ಚಬೇಕಾದ್ರೆ ಯಾರ ಪುಣ್ಯಾತ್ಮ? ಇದಾನೊಬ್ಬ ಶಿವಪುರದಲ್ಲಿ ಮುಕ್ಕಣ್ಣ ಅಂತ. ಶಿವಪುರದ ಮುಕ್ಕಣ್ಣ ನಂದಜ್ಜನ ಅಣ್ಣನ ಮಗನ? ಹೌದು. ಮುಕ್ಕಣ್ಣ ಬೇರೆ ಯಾರು ಅಲ್ಲ, ಬೇರೆ ಯಾರು ಅಲ್ಲ, ನಮ್ಮ ಅಣ್ಣ. ಅಂದ್ರೆ ಅಂದ್ರೆ ನೀನು ಗೌರೀಶ? ಗೌರೀಶ್ ಅಕ್ಕೆ, ಅಕ್ಕೆ ಗೌರೀಶ್, ಗೌರೀಶ್ ಅಕ್ಕೆ. ತಾಯಿ ಸ್ಥಾನದಲ್ಲಿರೋ ನಿಮ್ಮಂತ ದೇವತೆನ ಅರ್ಥ ಮಾಡ್ಕೊಳ್ದೆ ಹೋದ ನತದೃಷ್ಟ ನಾನು. ತಿಳಿದೆ ನಿಮ್ಮ ಮನಸ್ಸನ್ನ ತುಂಬ ನೋಯಿಸುತ್ತೆ. ಈ ಪಾಪಿನ ದಯವಿಟ್ಟು ಕ್ಷಮಿಸ್ತೀರ ಅದಕ್ಕೆ? ನನ್ನನ್ನು ಮಾತಾಡಿಸ್ಕೊಟ್ರೆ ಕೇಳಿ ಅದಕ್ಕೆ, ನೀವೇನ್ ಕೇಳಿದ್ರು ನಾನು ನಡೆಸ್ಕೊಡ್ತೀನಿ. ನೋಡು, ನಿಮ್ಮ ಅಣ್ಣ ನನ್ನನ್ನು ದೂರ ಮಾಡಿದ್ರಿಂದ ನಾನು ಅದೆಷ್ಟು ದುಃಖ ಅನುಭವಿಸ್ತಾ ಇದ್ದೀನೋ, ನೀನ್ ನಿನ್ನ ಹೆಂಡತಿನ ದೂರ ಮಾಡಿದ್ರಿಂದ ಅವಳು ಅಷ್ಟೇ ದುಃಖ ಅನುಭವಿಸೋಲ್ವಿ. ಗೌರೀಶ್ ನನ್ನ ಸಂಸಾರ ನೆಟ್ಟಿಗಿರ್ಬೇಕು ಅಂತ ನೀನು ಆಸೆ ಪಡ್ತಿದ್ದಾನೆ, ಹಾಗೆ ನಿನ್ನ ಸಂಸಾರನೂ ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ನೋಡು, ಇನ್ಮೇಲೆ ಯಾವ ಕಾರಣಕ್ಕೂ ನಿನ್ನ ವಾರಗತಿ ಮನಸ್ಸನ್ನು ನೋಯಿಸೋಲ್ಲ ಅಂತ ಮಾತು ಕೊಡು. ಥ್ಯಾಂಕ್ ಯು ಅಣ್ಣ. ಯಾಕಣ್ಣ ಹಾಗೆ ನೋಡ್ತಾ ಇದೆಯಾ? ನಾವು ಬರ್ಲಿಲ್ಲ ಗೌರೀಶ? ಅದೇ ಗೌರೀಶ್, ನಿನ್ನಿಂದ ನನ್ನ ತಂಗಿ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತೆ ಅಂದ್ಕೊಂಡೆ. ಇಲ್ಲ ಸಂಗಮೇಶ, ನನ್ನ ಜೀವನದಲ್ಲಿ ಇವತ್ತಿನಿಂದ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಗೌರೀಶ ಪರೀಶ ಎಲ್ಲ ನನ್ನ ಹೋಗಿ ಹೋಗಿ ಅಂತಿರ್ತಾನೆ, ಅದಕ್ಕೆ ನಾನು ಹೋಯ್ತೀನಿ. ಮಾದೇವಿ, ಏ ಮಾದೇವಿ, ಏನೇ ಇದು, ಏನ್ ಮಾಡ್ತಿದ್ಯೆ? ಕಣಕಿಲ್ಲ ಗಂಟು ಮುಟ್ಟ ಕೊಡ್ತಾ ಇದ್ದೀನಿ. ಯಾಕೆ? ನಾವು ಹೋಗ್ತೀನಿ. ಆಗ್ಲೇ ಮನೆ ಬೇಜಾರಾಗೋಯ್ತಾ? ನಂಗೆ ಬೇಜಾರಾಗಿಲ್ಲ, ನಿಂಗೆ ಇಷ್ಟ ಇದ್ಬಿಟ್ಟು ನಾ ಇರಕ್ಕಿಲ್ಲ, ನಾನು ಹೋಯ್ತೀನಿ. ಇಲ್ಲ ಮಾದೇವಿ, ನಿನ್ನ ಮೇಲೆ ಅವ್ರು ತುಂಬಾ ಇಷ್ಟ. ಯಾರೋ ಶಿವಪೂಜನ ಕಳ್ಳಿ ಬಿಟ್ಟಾಗ ಬಂದ್ಬಿಟ್ಟವಳ ಮಾದೇವಿ, ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರು ಗೌರೀಶ? ಅಷ್ಟು ಗೊತ್ತಾಗ್ಲಿಲ್ಲ ಮಂಕೆ. ಯಾಕವ್ವ ನಿಂಗೇನಾಯ್ತು? ಏನಾಗ್ಲಿಲ್ಲ ಅವ, ನೀನು ಚಿಕ್ಕ ವಯಸ್ಸಿನಲ್ಲಿ ಹೇಗಿದ್ಯೋ ಇಷ್ಟು ದೊಡ್ಡವಳಾದ್ಮೇಲೆ ಕೂಡ ಹಾಗೆ ಇದೆ, ಏನು ಬದಲಾವಣೆ ಇಲ್ಲ. ಸ್ವಲ್ಪ ಬದಲಾವಣೆ ಇದೆ. ಏನದು? ಸ್ವಲ್ಪ ಪೊಗರು ಜಾಸ್ತಿ ಆಗಿದೆ ಅಷ್ಟೇ. ಅವಳಿಗಿರುವಂತೆ ಅವಳು ಯಾರು ಹೇಳು ಅಂತಂದ್ರೆ ಗೊತ್ತಾಗ್ಲಿಲ್ವೇನೆ? ಇಲ್ಲ ಅತ್ತಿಗೆ ಅಂದ್ರೆ ಗಿರಿಜಕ್ಕೆ. ಗಿರಿಜಕ್ಕೆ ಗಿರಿಜಕ್ಕ ಗಿರಿಜಕ್ಕ ಬಿಟ್ಟಿದ್ದಿ ಗೌರೀಶ ಇದೋಡು ಅಕ್ಕನ ಕೆನ್ನೆ ಒಳಗೆ ಟಮೋಟ ಇದ್ದಂಗೈತೆ. ಅಕ್ಕಯ್ಯ ನಿಂಗೆ ಡಾಕ್ಟರ್ ಐತಾ?
ಹಳ್ಳಿಲಿದ್ದಾಗ ಚಕ್ಕವರ ಆಡ್ತಾ ಇದ್ದಿದ್ದು, ಆಮೇಲೆ ಅಲಿಗುಡಿ ಮನೆ ಆಡ್ತಾ ಇದ್ದಿದ್ದು, ಕೈ ಮೇಲೆ ಕವಡೆ ಆಡ್ತಾ ಇದ್ರಲ್ಲ, ಅದೆಲ್ಲ ತಪ್ಪಾಯ್ತಾ? ಅದು ಮಾತ್ರನ ಕುಂಟೆ ಬಿಲ್ಲ ಆಡ್ದಲ್ಲಿ ಗೌರೀಶನನ್ನ ಸೋಲಿಸ್ದ ಅಂತ ಆಡ್ತಾ ಕೂತಿದ್ಯಲ್ಲ. ಏ ನಾನೆಲ್ಲ ಆಡ್ತಿದ್ದು, ಇವನೇ ಆಡ್ಬಿಡ್ಕ ತೋತ್ಬಿಟ್ಟೆ ಅಂತ ಮೂಗಿಕೊಂಡು ಮೂರ್ ದಿವಸ ನೀವ್ ಮಾತಕ್ ಶುರು ಮಾಡಿದ್ರೆ ಫುಲ್ ಸ್ಟಾಪ್ ಇಲ್ಲ ಅದಕ್ಕೆ. ಅಯ್ಯೋ ನೀವ್ ಸುಮ್ನೆ ಅದಕ್ಕೆ ಇವಳು ಮಾತು ಶುರು ಮಾಡಿದ್ರೆ ನಾವು ಕ್ಯಾಲೆಂಡರ್ ನೋಡ್ತಿರ್ಬೇಕಾಗ್ತಿ ಇವಳು ನಿಲ್ಸೋದಕ್ಕೆ. ಅಲ್ಲದೆ ಮನೆಗೆ ಬಂದವ್ರನ್ನ ಬನ್ನಿ ಕೂತ್ಕೊಳ್ಳಿ ಕಾಫಿ ತಗೊಳ್ಳಿ ತಿಂಡಿ ತಿನ್ನಿ ಹೇಳೋದ್ ಬಿಟ್ಟು ಕೈ ಮೇಲೆ ಕವಡೆ ಇಡ್ಲಿ ಬಡೆ ಹೇಳ್ತಾ ನಿಂತಿದ್ದಾರೆ. ಅದೇ ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ, ನಮ್ಮನೆ ನನಗೆಂತ ಉಪಚಾರ. ಮಾಧುರಿ ನೀನ್ ಚೆನ್ನಾಗಿದ್ಯಾ? ಇವನಂತ ಚಿಕ್ಕದ ಮೇಲೆ ಚೆನ್ನಾಗಿದ್ದಂಗೆ. ಯಾಕೆ ಯಾಕೋ ನಾ ಚೆನ್ನಾಗಿ ನೋಡ್ಕೋತಿಲ್ವಾ? ಇಲ್ವಾ ಸುಳ್ಳು ಹೇಳ್ತಾನೆ. ಯಾಕೋ ಗೆಲ್ತೀಯಾ? ಮಾದೇವಿ ಗೌರೀಶ ಮೊದಲು ಹಾಗಿಲ್ಲ, ಇನ್ಮೇಲೆ ನೀನು ಚೆನ್ನಾಗಿ ನೋಡ್ಕೋತಾನೆ. ಹೌದೇನೋ ಗೌರೀಶ? ಗಿರ್ಜಕ್ಕ ಗಿರ್ಜಕ್ಕ ನಿನ್ನಂತ ಒಳ್ಳೆಯವಳನ್ನ ಬಾಯಿಗೆ ಬಂದಾಗೆಲ್ಲ ಬೈತಾನಲ್ಲ, ಅದು ತಪ್ಪಲ್ಲ. ಯಾರು ಮಾಡಿದ್ರಿ? ಇನ್ಯಾರು ಮುಕ್ಕಂಡ್ ಬಾವ. ನಿನ್ನಂತವಳನ್ನ ಬೈಬೇಕಾದ್ರೆ ಅವ್ನ ಮನೆಗೆ ಯಾವ್ದು ದಯ ಹಿಡಿದಿರ್ಬೇಕು. ಬಿಡ್ತೀನಿ, ಹಾಗೆಲ್ಲ ಅನ್ಬಾರ್ದು. ನನ್ನ ಹಣೆಯಲ್ಲಿ ಹಾಗೆ ಬರ್ದಿರೋವಾಗ ಯಾರೇನ್ ಮಾಡೋಕ್ಕಾಗುತ್ತೆ? ಅದಕ್ಕೆ ನಿಮ್ಮನ್ನು ನಮ್ಮ ಅಣ್ಣನ್ನು ಒಟ್ಟಿಗೆ ಸೇರಿಸೋದೆ ಇವತ್ತಿನಿಂದ ನನ್ನ ಗುರಿ. ಬರೋ ಗೌರಿ ಹಬ್ಬದೊಳಗೆ ನಿಮ್ ಸಂಸಾರ ನೆಟ್ಟಗೆ ಮಾಡದೆ ಹೋದ್ರೆ ನನ್ನನ್ನು ಗೌರೀಶ ಅಂತ ಕರಿಬೇಡಿ. ನಿಮ್ಮನ್ನ ಅತ್ತಿಗೆ ಅಂತ ಕರೆಯೋ ಯೋಗ್ಯತೆನೂ ನನಗಿಲ್ಲ ಅನ್ಕೊಳ್ಳಿ. ಗೌರೀಶ ಇಷ್ಟೊಂದ್ ದಿವಸಕ್ಕೆ ಇವತ್ತು ಗಣಿಸ್ದಾಗ ಒಂದ್ ಮಾತಾಡ್ತ ಕಣ. ನೋಡ್ರ ನಮ್ಮ ಹಳ್ಳಿ ಏಸೊಂದ್ ತಂದಾಗದೆ. ಮೆತ್ತಗ್ ಬಾರ್ಲೆ ಕೋಡಂಗಿ ಇವಾಗ ಕಂಡ್ಕೊಟ್ಟಿಲ್ವನ್ನ ಮೆಚ್ಚಿಗೆ ಮೆಚ್ಚಿಗೆ ಸಾಯ್ತಿ ಮೆಚ್ಚಿಗೆ ಹುಷಾರು. ನಮ್ಮ ಹಳ್ಳಿ ನೆಲ ಒತ್ತಿ ಅಡ್ಡಾದಿಡ್ಡಿ ಅದೆ ನೋಡ್ಕೊಂಬಾರ್ಲಿ. ನೋಡ್ರ ಸಾಯ್ತ್ರಿ ಈ ತ್ವಾಟ ಆ ಮರಗಳು ಆ ಗದ್ದೆ ಆ ಬಯಲು ಇದೆಲ್ಲ ನಮ್ದೇ. ಇದೆಲ್ಲ ನಮ್ದೇ ಲೋಕದ್ದೆ, ಇದೆಲ್ಲ ನಮ್ದಲ್ಲ, ಇದೆಲ್ಲ ಇವ್ರದ್ದು. ಏ ಸಾಯಿತ್ರಿ ನಂದು ಒಂದು ನಿಂದಾದಂಗಲ್ವಾ? ಅದು ಹೇಗೆ? ಏ ಹೆಂಗೆ ಅಂತ ಕೇಳ್ಕೆಲ್ಲ, ನಿನ್ನ ನೆಂಟ್ರ ಅವಳಲ್ವಾ? ನಿಮ್ ಹೆಂಡತಿ ಆದ ಮಾತ್ರಕ್ಕೆ ಇದೆಲ್ಲ ನನ್ ಸೇರುತ್ತಾ? ಹೂ ಸೇರ್ತದೆ. ಹೂ ನಡಿ ಹೋಗವಾ. ಬಾರ್ಲೆ ಮಂಗ ಸಾರ. ಬಾರ್ಲೆ ಮಂಗ ಅಂದ್ಯಾ? ನಾನು ಮಂಗ ಅಲ್ಲ ಶಂಭು. ಏನ್ ಲಕ್ಷ್ಮಬು ದೇವಸ್ಥಾನ ಕೊಟ್ರ? ಹೌದು ಮುಕ್ಕಣ್ಣ. ಯಾವಾಗ ಕರ್ಕೊಂಡ್ಬಂದು ಮುಕ್ಕಣ್ಣ? ನಾ ಪಟ್ಟಕ್ಕೆ ಹೋಗಿದ್ದಲ್ಲ ಬರುವಾಗ ಕರ್ಕೊಂಡ್ ಬಂದೆ. ನಿನ್ ಗಂಡನ್ ಕರ್ಕೊಂಡು ನಮ್ಮ ಮನೆಗೆ ಬಾಗಿದ್ದವ ಗಿರಿಜವ್ವ? ಏ ಇವ್ಳು ಗಿರಿಜಾ ಅಲ್ಲ ಕಣವು, ಸಾಯಿತ್ರಿ ಅಂತ ನನ್ನ ಹೆಂಡ್ರಾಗಳು. ಹಾ ನಾ ಬರ್ತೀನಿ ಮುಕ್ಕಣ. ಒಳ್ಳೇದವ. ರೀ ಯಾರು ಇವಳು? ಅದೇ ನಮ್ ಗೌರ ಸಂಸಾರ. ಓಹೋ ಬಾಬಾ ಹೋಗವ. ಮುಖಪ್ಪ ಬಾಯಿಲಿ ಇವೆಲ್ಲ ಸಾಮಾನು ಇಳಿಸು. ಯಾವನು ನೀನು? ಯಾವನು ನೀನು ಅಂದ್ಯ ಬಾವ? ಏನ್ರೇ ಶಂಭು ಇವನು ಯಾವನು ನೀನು ಅಂತಾನು? ಸುಮ್ಕಿರ್ಲೆ, ಇವ್ ನಮ್ ಚಿಕ್ಕಪ್ಪ. ಚಿಕ್ಕಪ್ಪ ಅಂದ್ರೆ ನನ್ನ ಮಾವನ. ಮುಕ್ಕಣ್ಣ ಯಾರೋ ಇವರು? ಮುಕ್ಕಣ್ಣ ಯಾರೋ ಇವರು ಅಂದ್ಯ? ನಾನು ಶಂಭು, ಇವಳು ನನ್ನ ಅಕ್ಕ ಸಾವಿತ್ರಿ, ಮುಕ್ಕಣ್ಣ ನನ್ನ ಭಾವ. ಯಾವ ಸೀಮೆ ಭಾವನು? ಯಾವ ಸೀಮೆ ಭಾವನು ಅಂದ್ಯ? ಮತ್ತೆ ನಮ್ಮಕ್ಕ ಮುಕ್ಕಣ್ಣನ ಹೆಂಡತಿ ಆದ್ಮೇಲೆ ಮುಕ್ಕಣ್ಣ ನನಗ್ ಭಾವ ಆಗದೇ ಇರ್ತಾನೆ. ಮುಕ್ಕಣ್ಣ ಏನು ಇವ್ ಆಡ್ತಿರೋ ಮಾತು? ದಿಟ ಚಿಕ್ಕಪ್ಪ, ಈ ಹುಡುಗಿ ನನ್ ಮದ್ವೆ ಆಗ್ತೀವ್ನಿ. ಮುಚ್ಚು ಬಾಯ್, ನಾನು ಇನ್ನೂ ಬದುಕೀವ್ನಿ. ಈ ದೇಹದಾಗೆ ಉಸಿರಿರೋ ಗಂಟ ನನ್ ತಂಗಿ ಮಗಳ ಜಾಕಿ ಇನ್ನೊಬ್ಬಳು ತರಕ್ಕೆ ಬಿಡಕ್ಕಿಲ್ಲ. ಸಾಕ್ ಸುಮ್ಕಿರು, ನಾನು ಆಟ ಆಡ್ಕೊಂಡಿದ್ ವಯಸ್ಸಾಗ ನಂಗೆ ಮದುವೆ ಮಾಡ್ಬಿಟ್ಟು ನಮ್ಮ ತಲೆ ಮೇಲೆ ಕಲ್ಚೆ ಪುಡಿ ಹೊಂದ್ಬಿಟ್ಟೆ. ಇವಾಗ ನನ್ನ ಸುಖ ಸಂತೋಷನ ಹಾಳು ಮಾಡ್ತೀಯಾ? ನಿನ್ ವಯಸ್ಸಾಗ ದೊಡ್ಡವಂತ ಮರವಾದ ಕೊಡ್ತೀವಿ ಓಟೆ. ಬಾಸ್ ಆಯ್ತ್ರಿ ಹೋಗಂತ ನಿಂತ್ಕಳ. ಯಪ್ಪ ಇದೇನ್ ಧರ್ಮಸತ್ರ ಅಂತ ತಿಳ್ಕೊಂಡ್ಬಿಟ್ಟ? ಬೇಕಾದವರು ಬೇಕಾದವ್ರನ್ನ ಕರ್ಕೊಂಡು ಬೇಕಾದಂಗಿರಕ್ಕೆ ಇದು ಹಿರಿಯರು ಬಾಳ ಬರ್ಕಿದ್ ಮನೆ. ಅದಕ್ಕೆ ಈ ಮನೆಗೆ ಬಾಳ್ಬೇಕು ಅಂತ ನನ್ನ ಎಂಡ್ರಾಗಳನ್ನ ಕರ್ಕೊಂಬಂದಿರೋದು. ಇವಳು ನಿನ್ ಎಂಡ್ರಾಗೋಳ? ಮದುವೆಗ್ ಮುಂಚೆನೆ ಗಂಟು ಮೂಟೆ ಕಟ್ಕೊಂಡು ನೀನ್ ಹಿಂದೆ ಬಂದವಳೆ ಇವಳು ಎಂಡ್ರಾಗೋಳ? ಯವ್ವ ನೀನೇನ್ ಬ್ಯಾವರ್ಸಿಯ? ನಿನ್ಗೇನ್ ಅಪ್ಪ ಅವ್ವ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ಇದ್ದಿದ್ರೆ ಹೀಗ್ ಬರ್ತಿದ್ವ, ಎಲ್ರನ್ನು ಕರ್ಕೊಂಡೇ ಬರ್ತಿದ್ವಿ. ಏನ್ರಿ ಇದು ಇಷ್ಟೊಂದು ಅವಮಾನ? ಇದಕ್ಕೇನು ಎಷ್ಟು ದೂರ ಕರ್ಕೊಂಡ್ ಬಂದಿದ್ದು? ಹೀಗಾಗುತ್ತೆ ಅಂತ ಗೊತ್ತಿದ್ರೆ ನಾನ್ ಬರ್ತಾನೆ ಇರ್ಲಿಲ್ಲ. ಸಾಯ್ತ್ರಿ ಸಾಕು ಸುಮ್ಮನೆ.
ಹತ್ತು ಜನದ ಮುಂದೆ ಮರ್ಯಾದೆ ಹೋಗಕ್ ಮುಂಚೆ ನಾವಿಲ್ಲಿಂದ ಹೋಗ್ತೀವಿ. ಸಾಯ್ತ್ರಿ, ಇದು ನನ್ ಮನೆ, ಇಲ್ಲಿ ನಾವು ಬಾಳೋಕೆ ಯಾರನ್ನ ಯಾಕೆ ಕೇಳಬೇಕು? ನೀ ಬಾ ಸುಮ್ಕೆ. ಬಿಡಕ್ಕಿಲ್ಲ, ನೀ ಕುಡ್ದೆ ಹೋದ್ರೆ ತಳ್ಕೊಂಡು ಹೋಯ್ತೀನಿ. ನೀ ತಳ್ಕೊಂಡಾರ ಹೋಗು, ಇಲ್ಲ ನಾನು ಕೊಂದು ಬಿಟ್ಟೆ ಹೋಗು. ನಾನ್ ಬಿಡಕ್ಕೆ. ಆಹಾ, ಹಂಗ ಸರಿ, ನಂಗೆ ಮನೆನೆ ಬೇಡ, ನೀನೇ ಎತ್ಕೋ. ಸರಿ ಸಾಯ್ತ್ರಿ, ನಮ್ ತೋಟದ ಮನೆಗೆ ಹೋಗಲ್ಲ. ಯವಿ 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 ಯವಿ, ಕಟ್ಕೊಂಡ್ರೆ ಕಡೆವರೆಗೂ ಇಟ್ಕೊಂಡು ಇರೋವರೆಗೂ ಅಂತ ಗೊತ್ತಾಗಿಲ್ಲ ಅವನಿಗೆ. ನಾ ಗೌರೀಶ ಮೊದಲು ಅಳ್ಳಿ ಕಟ್ಕೊಂಡೋಗು, ಆ ಮುಕ್ಕಂಡ್ ಬಾವ್ ಗಾಟರ ಬಿಡಿಸ್ಬಿಡ್ತೀನಿ. ಅಲ್ಲ, ನಮ್ ಗಿರ್ಜಕ್ಕನ್ ಬಿಟ್ಟು ಇನ್ನೊಬ್ಬಳು ಇಟ್ಕೊಂಡು ಅಂತಲ್ಲ, ಎಷ್ಟು ಧೈರ್ಯ ಬಂದ್ಬಿಡ್ತ ಅವ್ರಿಗೆ. ಈ ವಿಷಯ ನಿನಗ್ಯಾರು ಹೇಳಿದ್ರು? ಯಾರು ನಂಬಿಡ್ತೀನ, ನನ್ ದೊಡ್ಡ ತಪ್ಪ ಬಿಡ್ತಾನೆ. ಗಿರಿಜಾ, ಯಾವುದೋ ಮೂಢನಂಬಿಕೆಗೆ ಬಲಿಯಾಗಿ ಜೀವನಾನ ಹಾಳು ಮಾಡಿಕೊಳ್ಳೋದು ಬುದ್ಧಿವಂತರ ಲಕ್ಷಣ ಅಲ್ಲ. ಗೌರೀಶ ಮಹಾದೇವಿ ನಿನಗಾಗಿ ನಿನ್ನ ಸಂಸಾರ ಸರಿಪಡಿಸಬೇಕು ಅಂತ ಕಷ್ಟ ಪಡ್ತಾ ಇದ್ದಾರೆ. ಅವರಿಬ್ಬರು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸದಲ್ಲಿ ಒಂದು ಅಂಶನಾದ್ರೂ ಆ ಚಂಡಾಲ್ ನಿಗಿದೆಯೇ? ಯಾಕಣ್ಣ ಸುಮ್ ಸುಮ್ನೆ ಅವ್ರನ್ನ ಬೈತೀಯ? ಡೋಂಟ್ ಬಿ ಎ ಫೂಲ್, ಋಣ ತೀರ್ತು ಅಂದ್ಕೊ. ಅವನಿಂಥ ಕೆಲಸ ಮಾಡ್ತಾನೆ ಅಂತ ನಂಗಾಗ್ಲೇ ಗೊತ್ತಿತ್ತು, ಅದಕ್ಕೆ ಅವನು ಮರೆತು ಬಿಡು ಅಂದೆ. ಕೇಳಿದೀಯ ಅಣ್ಣ, ನೀನೇನೇ ಹೇಳಿದ್ರು ನಾನು ಅವ್ರ ಮೇಲಿಟ್ಟಿರೋ ನಂಬಿಕೆ ಪ್ರೀತಿ ವಿಶ್ವಾಸನ ಯಾರಿಂದ ಅಳಿಸೋಕಾಗೋದಿಲ್ಲ. ಅವ್ರ ಈ ರೀತಿ ನಡ್ಕೋತಾ ಇರೋದಕ್ಕೆ ಯಾವುದೋ ಒಂದು ಬಲವಾದ ಕಾರಣ ಇದ್ದೇ ಇರಬೇಕು. ಅದು ಅಲ್ಲದೆ ಅವ್ರಿಗೆ ನನ್ನ ಮೇಲಿರೋ ಅಪನಂಬಿಕೆಗೆ ಯಾವುದೋ ಒಂದು ಕಾರಣ ಇರಬೇಕು. ಅವರಾಗಿ ಯಾವ ತಪ್ಪು ಮಾಡದೇ ಇರುವಾಗ ನಾವು ಯಾಕಣ್ಣ ಅವ್ರನ್ನ ಸುಮ್ಮನೆ ದೂರಬೇಕು? ಗಿರ್ಜಾ, ಯು ಆರ್ ಟೂ ಸೆಂಟಿಮೆಂಟಲ್. ಕಲ್ಲು ಹೊಡೆದವನಿಗೆ ಕೈ ಮುಗಿದ್ರೆ ಕರುಣೆ ತೋರಿಸ್ತಾನೆ. ನಾನು ಹೇಳೋದನ್ನು ಕೇಳು, ಯಾವನಾದ್ರೊಬ್ಬ ಒಳ್ಳೆ ಮನುಷ್ಯನನ್ನು ಮದುವೆ ಆಗಿ ಸುಖವಾಗಿರು. ಅಣ್ಣ ಎರಡೇ, ಗಿರ್ಜಕ್ಕ ಇನ್ನೊಂದು ಮದುವೆ ಮಾಡ್ಕೋಬೇಕಾ? ಸುಮ್ಕ್ರಯ್ಯ, ಗಂಡ್ಸು ತಪ್ಪ ಇರೋದ್ರಿಂದ ಹೆಂಗ್ಸು ತಪ್ಪ ಇಡಬೇಕಲ್ಲ. ಈ ಮದುವೆ ಸತ್ತ ಹುಟ್ಟಲು ತಗೊಂಡ್ಬಿಟ್ಟಿದ್ಯಾ? ನಾನು ಹಳ್ಳಿಗೆ ಹೋಗಿ ಮುಕ್ಕಳ ಬಾರ ಕೈ ನೋಡ್ಕೋತೀನಿ ಬಿಡು. ಮಾದೇವಿ, ಒಂದ್ ಕೈಯಲ್ಲ ಎರಡ್ ಕೈಯಲ್ಲೂ ನೋಡ್ಕೋ. ಆದ್ರೆ ಅಣ್ಣ ನಿನ್ ಮಾತು ಕೇಳ್ತಾನೆ ಅನ್ಕೊಂಡಿದ್ದೇನೆ? ಕೇಳಿದ್ರೆ ಬಿಟ್ಬಿಡ್ತೀನ, ಒಂದ್ ಮಚ್ ಕೈ ಕೊಟ್ಟು ನನ್ನ ತಲೆ ಕೊಟ್ಟಿನಿ. ಸ್ವಲ್ಪ ತಡಿಯ, ಯಾಕೆ ಸುಮ್ಮನೆ ಹಾಗೆ ಎಗರ್ಲಾಕ್ಯ? ಇದು ಕೋಪದಿಂದ ಮಾಡೋ ಕೆಲಸ ಅಲ್ಲ, ಸ್ವಲ್ಪ ತಲೆ ಖರ್ಚು ಮಾಡ್ಬೇಕು. ನಿಂಗೈತಲ್ಲ ಖರ್ಚು ಮಾಡ್ಬೇಕು, ಸ್ವಲ್ಪ ಅವಕಾಶ ಮಾಡ್ತೀನಿ. ಅಣ್ಣ ಒಳ್ಳೆ ದಾರಿಗೆ ಬರ್ಬೇಕು ಅಂದ್ರೆ ಅತ್ತಿಗೆ ಇಲ್ಲಿರ್ಬಾರ್ದು. ಎಲ್ಲಿರ್ಬೇಕು? ಹಳ್ಳಿಲಿರ್ಬೇಕು, ಅಣ್ಣನ ಕಣ್ ಮುಂದೆನೆ ಇರ್ಬೇಕು. ಮೊದಲೇ ಮುಕ್ಕಣ್ಣ ಕೋಪಿಷ್ಟ, ಇನ್ ಇವಳು ನೋಡಿದ್ರೆ ಮೂರನೇ ಕಣ್ಣು ತೆಗೆದು ಸುಟ್ಟು ಭಸ್ಮ ಮಾಡಿಬಿಡ್ತಾನೆ. ಅತ್ಗೆ ಅಂತ ಗೊತ್ತಾದ್ರೆ ತಾನೆ ಅಣ್ಣಂಗೆ ಅತ್ಗೆ ಗುರುತ ಸಿಗುತ್ತೆ. ಚಿಕ್ಕನ್ನ ನೋಡಿದ್ದು ನಮಗೆ ಗುರುತು ಸಿಗ್ಲಿಲ್ಲ, ಇನ್ ಅವನಿಗೆ ಇವಳೇ ತನ್ನ ಹೆಂಡತಿ ಅಂತ ಗೊತ್ತಾಗತ್ತ? ಗೌರೀಶ, ಇದು ಪ್ರಯೋಜನವಿಲ್ಲದ ಪ್ರಯತ್ನ. ಸಂಗಮೇಶ, ಈ ನನ್ನ ಪ್ರಯತ್ನಕ್ಕೆ ನೀನು ಅಡ್ಡಿ ಬರಬೇಡ, ಇದ್ರಲ್ಲಿ ನಾನು ಸೋಲಲ್ಲ ಅಂತ ನನಗೆ ದೃಢ ನಂಬಿಕೆ ಇದೆ. ನೋಡು, ನೀನು ಅತ್ಗೆ ನನಗೆ ಸ್ವಲ್ಪ ಸಹಾಯ ಮಾಡಿದ್ರೆ ನಾನು ಅಣ್ಣನ ಒಳ್ಳೆ ದಾರಿಗೆ ತಂದೆ ತರ್ತೀನಿ, ಆಗ ನಮ್ಮೆಲ್ಲರ ಬದುಕು ಬಂಗಾರವಾಗತ್ತೆ. ಗೌರೀಶ, ನೀವೆಲ್ಲ ಒಳ್ಳೇದಾಗ್ಲಿ ಅಂತ ಪ್ರಯತ್ನ ಪಟ್ಟರೆ ನಾನು ಬೇಡ ಅಂತೀನ, ಈಗ ನಾನೇನ್ ಮಾಡ್ಬೇಕು ಹೇಳು. ನೋಡು, ಆದಷ್ಟು ಬೇಗ ಅತ್ಗೆನ ಇಲ್ಲಿಂದ ನಾವು ಹಳ್ಳಿ ಸ್ಕೂಲ್ಗೆ ವರ್ಗ ಮಾಡಿಸ್ಬೇಕು. ಅದಕ್ಕೇನ್ ಪ್ರಯತ್ನ ಬೇಕೋ ನಾವು ಮಾಡೋಣ, ಬಾ ಅದಕ್ಕೆ ಹೊರಡ್ತೀನಿ. ಕರ್ಜಿಕಾಯಿನು ಕಜ್ಜಾಯ ಕೊಡ್ತೀನಿ. ಟೆಲಿಗ್ರಾಮ್ ನನಗ್ಯಾರೇ ಟೆಲಿಗ್ರಾಮ್ ಕೊಡೋರು? ಯಾರ್ದಪ್ಪ ಇದು? ಏನ್ರಿ ವಿಷಯ? ಲಕ್ಷ್ಮಿ, ನೀನ್ ಸ್ವಲ್ಪ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಯಾಕೂ ಇಲ್ಲ, ಮನುಷ್ಯನಾದವನು ಕಷ್ಟ ಬರಲಿ ಸುಖ ಬರಲಿ ಒಂದೇ ರೀತಿ ಎದುರಿಸ್ಬೇಕು. ತಂತಿ ಯಾರ್ದಂತ ಹೇಳ್ತೀರಾ ಇಲ್ವೋ? ನಿಮ್ಮ ಅಕ್ಕನ ಮನೆಯಿಂದ ಬಂದಿದೆ. ಅವಳಿಗೇನು ಆಗಿಲ್ಲ, ನೀ ಏನು ಗಾಬರಿ ಆಗ್ಬೇಡ. ನೋಡು, ಮೊದ್ಲು ಗಾಡಿ ಮಾಡ್ಕೊಂಡು ಬಸವಪಟ್ಟಣಕ್ಕೆ ಹೋಗೋಣ ಬಾ. ಸುಮ್ಮನೆ ಸತಾಯಿಸ್ಬಿಡಿ ಅಂದ್ರೆ ವಿಷಯ ಏನಂತ ಹೇಳ್ತೀರಾ ಇಲ್ವೋ? ಲಕ್ಷ್ಮಿ, ನಿಮ್ಮ ಅಕ್ಕನ ಗಂಡ ತೋಟದಲ್ಲಿ ಹಾವು ಕಚ್ಚಿ ಸತ್ತೋದ್ಬಂತು. ಸರಸ್ವತಿ, ಸರಸ್ವತಿ,
ನಿನಗೆ ಗತಿ ಬರಬಾರ್ದಾಗಿತ್ತು ಕಣವೇ ಬರಬಾರ್ದಾಗಿತ್ತು. ಚಿಕ್ಕ ವಯಸ್ಸು ನಿನಗೆ ಗಂಡನ್ ಕಳ್ಕೊಂಡೆ, ಏನೇ ಪಾಪ ಮಾಡಿದ್ದೆ ನೀನು, ಏನೇ ಪಾಪ ಮಾಡಿದ್ದೆ. ಲಕ್ಷ್ಮಿ ಏನೇ ನೀನು ಏನೇ ಹೀಗೆ ಕೂತ್ಕೊಂಡ್ರೆ ಅವಳಿಗೆ ಯಾರು ಸಮಾಧಾನ ಹೇಳರು? ನಡಿ ಹೋಗೋಣ ಮತ್ತು. ಏ ಗಿರಿಯ, ಬೇಗ ಗಾಡಿ ಕಟ್ಟು. ಮದುವೆ ಏನಿದು? ಚಾಪೆ. ಯಾಕೆ ಮನೆ ಕಳಕೆ? ಯಾಕೆ ಮಂಚ ಇಲ್ವಾ? ಐತೆ. ಇಲ್ಲ ಮಲ್ಕೋ ಬಾ. ಅದ್ ನಿಂಗೆ, ಇದ್ ನಂಗೆ, ಇಬ್ರಿಗೂ ಇಲ್ಲ ಜಾಗ ಆಗತ್ತೆ. ಬಾ. ಇವತ್ತೆಂಗೈತ್ ನಿಂಗೆ? ಏ ಅದೇ ಹೆಂಗ್ ನೋಡ್ತಾ ಇದ್ದಿ? ಸುಮ್ಮನಿಕೋ, ನಮ್ ಇದ್ಬತ್ತೈತೆ. ಏ ಹಂಗೆಲ್ಲ ಬಿಡ್ಬೇಡ, ನಮ್ ಇದ್ಬರಕ್ಕಿಲ್ಲ. ನನಗೂ ನಿದ್ದೆ ಬರಲ್ಲ. ನಾ ಏನ್ ಮಾಡ್ಲಿ ಮಲಕ್? ಅದೇ ಮತ್ತೆ ನಾನು ಹೇಳಿದ್ದು ಮನಿಕೋ. ಅಲ್ಲ, ಇಷ್ಟು ದಿವಸ ಸುಮ್ಗೆ ನಿದ್ದೆ ಮಾಡ್ತಾ ಇತ್ತೆ, ಇವತ್ತೇನ್ ಬಂತ ನಿಂಗ್ ನಿದ್ದೆ ಮಾಡಕ್ಕೆ? ಗೌರಿಷಾ, ಏನ್ ಮಾಡ್ತೇವಿ? ಗಿರ್ಜಕನ್ ವಿಷಯ ಮರ್ತೋಯ್ತಾ? ಅವ್ರ ಸಂಸಾರ ಸರೋಗೋವರೆಗೂ. ನಿಜ ಮಾಡ್ತೇವಿ, ಅತ್ಗೆ ಬಾಳ್ ಸರಿ ಹೋಗೋವರೆಗೂ ನೀನಲ್ಲೇ ನಾನಿಲ್ಲೇ. ಮಲಕು ನೀ ಮೊದ್ಲು ಮನಿಕ. ಹಂಗೆ ಬಿಟ್ಟು ಹೋಗ್ತೀಯಲ್ಲ. ಓ ಭಾವಯ್ಯ, ಅಕ್ಕಯ್ಯ ಭಾವಯ್ಯ ಬಂದ, ಅಕ್ಕಯ್ಯ ಭಾವಯ್ಯ ಬಂದ. ಅಕ್ಕ 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 ಮುಖಂಡ ಬಂದ್ರು. ಹಾ ಬನ್ನಿ ಬನ್ನಿ ಬನ್ನಿ. ಆಯ್ತ್ರಿ, ಬನ್ನಿ ಬನ್ನಿ ಕುತ್ಕೊಳ್ಳಿ. ಹೆಂಗೆ ಎಲ್ಲ ಅನುಕೂಲ ಆಗೈತಲ್ಲ? ಏಟೆ ಆದ್ರೂ ನೀ ಪಟ್ಟಣದವಳು, ನಮ್ಮ ಹಳ್ಳಿ ವಾಸ ಅಂದ್ರೆ ಹೊಸಿ ಕಷ್ಟಾನೆ. ಇದೇನ್ ಮಹಾ ಕಷ್ಟ, ಸ್ವಲ್ಪ ದಿನ ಹೊಂದ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಈ ಹಳ್ಳಿ ತುಂಬಾ ಚೆನ್ನಾಗಿದೆ. ಈ ಹಳ್ಳಿ ತುಂಬಾ ಚೆನ್ನಾಗಿದೆ ಅಂದ್ಯಾ? ಸುಳ್ಳು ಹೇಳಬೇಡ. ಅರಮನೆಯಲ್ಲಿ ಇದ್ದವ್ರನ್ನ ಕರ್ಕೊಂಡು ಬಂದು ಈ ದನದ ಕೊಟ್ಟಿಗೆಯಲ್ಲಿ ಕೂಡ ಹಾಕಿದಾರೆ ಅಂತ ನನ್ನ ಹತ್ರ ಹೇಳಿದೆ. ಶಂಭು ಸುಮ್ನೆ ಇರು, ನಮ್ಗೇನ್ ಕಮ್ಮಿ ಮಾಡಿದ್ದಾರೆ ಇವರು? ನಮ್ಗೇನ್ ಕಮ್ಮಿ ಮಾಡಿದ್ದಾರೆ ಇವರು ಅಂದ್ಯಾ? ಮುಕ್ಕಣ ಭಾವನೆಗಿರುವಷ್ಟು ಆಸ್ತಿ ನನಗಿದ್ದಿದ್ರೆ ಅದನ್ನೆಲ್ಲ ಮಾರಿ ನಿನಗೆ ಚಿನ್ನ ದೇವಸ್ಥಾನ ಕಟ್ಟಿಸಿಕೊಡ್ತಿದ್ದೆ. ಈ ರೀತಿ ಬಿಚ್ಚೋರೆ ಗೌರವ ನಂಗೆ ಬಿಡ್ತಿದ್ನೇ. ಶಂಭು ಏನ್ ಮಾತಂತ ಮಾತಾಡ್ತೀಯೋ? ನಿಮ್ಗೆ ನಾನೇನ್ ತಂದು ಕೊಟ್ಟೆ ಇಲ್ವಾ? ನಿಮ್ಗೆ ನಾನೇನ್ ತಂದು ಕೊಟ್ಟೆ ಇಲ್ವಾ ಅಂದ್ಯಾ? ಹ್ಮ್ ತಂದು ಕೊಡ್ತಿದೀಯಲ್ಲ ದಿನ ಎಳ್ನೀರು ಬಾಳೆ ಗೊನೆ. ಸುಮ್ನೆ ಇರು, ಇದೆಲ್ಲ ತಂದು ಕೊಡಕ್ಕೆ ನನ್ ಮೇಲೆ ಪ್ರೀತಿ ಇದ್ರೆ ತಾನೆ. ಸಾಯಿತ್ರಿ ಏನಂದೆ? ನಿನ್ನ ಮ್ಯಾಗ ನಂಗೆ ಪ್ರೀತಿ ಇಲ್ಲ ಅಂದ್ಯಾ? ಪ್ರೀತಿಯಿಂದ ಹೋಗಿದ್ರೆ ಇಲ್ಲಿ ಗಂಟ ಕರ್ಕೊಂಬತ್ತಿದ್ನ? ಹೇಳು ಅದೇನ್ ಬೇಕೋ ಹೇಳು, ತಂದು ಕೊಡ್ತೀನಿ. ಹೆಣ್ಣು ಅಂದ್ಮೇಲೆ ನಮಗೂ 108 ಆಸೆ ಇರುತ್ತೆ. ಮುತ್ತೈದ ಲಕ್ಷಣಕ್ಕೆ ಒಂದು 4 ಕೇಳಿಸ್ತಾರ, 4 ಜೊತೆ ಬಳೆ ಅಷ್ಟೇ ಸಾಕು. ಓಟೆ ತಾನೆ ಅಷ್ಟೇ, ತಂದು ಕೊಡ್ತೀರಾ? ಇವಾಗಲೇ ತಂದು ಕೊಡ್ತೀನಿ ಚಿನ್ನ, ಬರ್ತೀನಿ. ನಾನು ತಕೊಂಡು ಹೋಗ್ತಾರದು ಅದ್ನ ಪಡೀಲಿ. ಕೊಡಕ್ಕಿಲ್ಲ ಬಿಡು, ಕೊಡಕ್ಕಿಲ್ಲ ಕೊಡಕ್ಕಿಲ್ಲ ಕೊಡಕ್ಕಿಲ್ಲ. ಗೌರಿ ಗೌರಿಯಾ,
ಮದುವೆ ನಾ ಯಾರು ಅಂತ ಅಯ್ಯಮ್ಮನ್ ತಿಳಿಸ್ಬಿಟ್ಟೆ. ಈ ಅಮ್ಮ ಯಾರು ಅಂತ ನಂಗೆ ತಿಳಿಸೇ ಇಲ್ವಲ್ಲ. ಅಣ್ಣ ಗೌರಮ್ಮ ಅಂತ ಸ್ಕೂಲ್ ಟೀಚರು, ನನ್ನ ಸ್ನೇಹಿತನ ತಂಗಿ. ಈ ಊರಿನ ಸ್ಕೂಲ್ ಮೇಡಮ್ ಬಾಡಿಗೆ ಮನೆ ಸಿಕ್ಕವರೆಗೂ ನಮ್ಮನೆಗೆ ಇರ್ಲಿದ್ದೆ ಕರ್ಕ ಬಂದ್ಬಿಡಿ. ಓ ಅದಕ್ಕೇನಂತೆ, ಏಟೊಂದು ದೊಡ್ಡ ಮನೆ ಇರೋವಾಗ ಬಾಡಿಗೆ ಮನೆ ಹುಡುಕ್ಬೇಕಾ? ಏ ಬೇಡ ಬೇಡ, ಇದು ನಿಮ್ಮನೆ ಅಂತ ತಿಳ್ಕೊಂಡು ಇಲ್ಲೇ ಇದ್ದು ಬಿಡಿ. ನಾ ಬರ್ತೀನಿ. ಒಂದೇ ದಪ್ಪಿಂಗ್ ಬೆರಗಾಗ್ಬಿಟ್ರೆ ಹೆಂಗೆ? ಬನ್ನಿ ಗೌರಿ. ನಂದಜ್ಜ ಏನಾಯ್ತು? ಆ ಮುಕ್ಕನ್ನ ಪರಸಾದ ಯಾರೇ ಮಗ? ಏ ಗೊತ್ತಾಗಿಲ್ವಾ? ಗೊತ್ತಾಗಿಲ್ಲ. ನಾನು ನಂದಜ್ಜ ಗಿರಿಜ. ಅತ್ತಿಗೆ ನಂದಜ್ಜ. ದೇವ್ರ ನಿನ್ ಚಂದಾಗಿಟ್ಟಿಲ್ಲವ, ಚಂದಾಗಿಟ್ಟಿಲ್ಲವ. ನಿನ್ ಮ್ಯಾಕೆ ಸುಮ್ ಸುಮ್ಕೆ ಅಪವಾದ ಹೇಳಿ ನಿನ್ ಬಾಳ್ನ ಹಾಳು ಮಾಡ್ಬಿಟ್ನಲ್ಲವ ಈ ಪಾಪಿ. ನಂದಜ್ಜ ನನ್ನ ಗ್ರಹಚಾರಕ್ಕೆ ಅವ್ರನ್ನ ಯಾಕೆ ಬೈತೀಯ? ನಿಜ ಕಣವ, ನಿಂದೇ ಗಾಚಾರ. ಇಲ್ದೇ ಹೋದ್ರೆ ಹರಗಿಣಿ ಅಂತ ನಿನ್ನ ಗಿಡದಿನ ಬಾಯಿಗೆ ಒಪ್ಪಿಸ್ತಂಗೆ ಆ ಮುಖನ ಕೈಗೆ ಒಪ್ಪಿಸ್ತಿತ್ತು ಅನ್ನ. ನಿಂದೇ ಗಾಚಾರ. ನಂದಜ್ಜ ನಮ್ಮ ಅತ್ತಿಗೆ ಸ್ಪರ್ಶಮಣಿ ಇದ್ದ ಹಾಗೆ, ಕಬ್ಬಣನ ಬಂಗಾರ ಮಾಡೋ ಶಕ್ತಿ ಇರೋರು. ಗಿಡಗನಾಗಿರೋ ನಮ್ಮ ಅಣ್ಣನ್ನ ಅರಗಿಣಿ ಹಾಗೆ ಮಾಡಿ ಪಂಜರದಲ್ಲಿ ಕೂಡ ಹಾಕ್ಬೇಕು ಅಂತ ಇಲ್ಲಿವರೆಗೂ ಅವ್ರು ಬಂದಿರೋರು. ಹೌದು, ಆ ಗಿರ್ಗ ಒಂದು ಎಣ್ಣತ್ತಿನ ಕರ್ಕ ಬಂದಿದ್ದೀನಿ ಅಂತ ಅಂದ್ಯಲ್ಲ, ಎಲ್ಲಿ ಕಾಣ್ತಾನೆ ಇಲ್ಲ. ಅದ ತ್ವಾಟದ ಮನೆ ಆಗದೆ, ಈ ಮನೆ ಸೊಸೆ ಸೇರ್ಬೇಕಾದ ಒಡವೆನ ತಾಟ್ಕಿಗೆ ಅಂತ ತಗೊಂಡೋಗ್ತಿದ್ದ. ಬೇಡ ಅಂತ ಹೇಳಿದ್ದಕ್ಕೆ ನನ್ಗೆ ಈ ಶಿಕ್ಷೆ. ಅಮ್ಮನ ಒಡವೆನ ಈ ಮನೆಯಿಂದ ಆಚೆ ತಗೊಂಡೋಗೋಷ್ಟು ಧೈರ್ಯ ಬಂತೇನೆ ಅವನಿಗೆ? ಒಡವೆಗಳು ಹೇಳ್ದಂತ ಪಸಂದ ಆಗದೆ ಈ ಕಾಸಿನ ತರ ನೋಡು, ಬಳಪಳ ಬಳಪಳ ಆಗ್ತದೆ. ಇದು ನೀನು ಹಾಕೊಂಡ್ಬಿಟ್ರೆ ಒಳ್ಳೆ ಲಕಲಕ ಲಕಲಕ ಆಗ್ತೀಯ. ಓ ಎಲ್ಲಿ ಭಾವ, ನಾನು ಸ್ವಲ್ಪ ನೋಡ್ತೀನಿ. ನೀನೇನ್ಲ ನೋಡೋದು, ನಿಮ್ಮ ಅಕ್ಕ ನೋಡೋದು. ನಾನ್ ನೋಡಿದ್ಮೇಲೆ ನಮ್ಮ ಅಕ್ಕ ನೋಡುದು ಭಾವ ನೋಡ್ತೀನಿ. ನಾ ಸ್ವಾಟ್ವಾಗಿ ಎಲ್ಲಿರಲ್ಲ ಕಸ್ಕೊಂಡು ನನಗ ಹೋದ್ರೆ ಅಕ್ಕ ಹೋಗೋ ಅಂದ್ಯ ಹೋಗ್ತೀನಿ. ಎಲ್ಲ ಹಳೆ ಫೇಷನ್, ಎಲ್ಲ ಕರಗಿಸ್ಬಿಟ್ಟು ಹೊಸದಾಗ ಮಾಡ್ಕೊಳ್ಳ. ಇದೆಲ್ಲ ನಿನ್ ಕೈ ಕೊಟ್ಟಮ್ಯಾಗೆ ನೀನ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಇದೆಲ್ಲ ನಿಂದೆ. ಓ ಅಣ್ಣ ಎಲ್ಲ ಗೌರಿ ಸಾ ಇಲ್ಲಿಗೆ ಯಾಕೆ ಬಂದೆ? ಅಣ್ಣ ವಯಸ್ಸು ನೀನ್ ನನಗಿಂತ ದೊಡ್ಡವ್ರು, ಚಿಕ್ಕವ್ರ ಕೆಲ್ ಬುದ್ಧಿ ಹೇಳಿಸ್ಕೊಳ್ಳೋದು ದೊಡ್ಡವ್ರ ಶ್ರೇಯಸ್ಸಲ್ಲ. ನೀನೇನ್ ನಂಗೇನ್ ಬುದ್ಧಿ ಹೇಳ್ಬೇಕಾಗಿಲ್ಲ, ನಂಗೆಲ್ಲ ಗೊತ್ತದೆ. ಗೊತ್ತಿರೋನಾಗಿದ್ರೆ ಮನೆಯವ್ರು ಹಾಕೋಬೇಕಾದ ಒಳ್ಳೆ ನಾ ಬೀದಿ ಪಾಲ್ ಮಾಡ್ತಾ ಇರ್ಲಿಲ್ಲ. ಇದೆಲ್ಲ ನಮ್ಮ ಅಮ್ಮ ನೋಡ್ರೆ, ನಾ ಏನ್ ಬೇಕಾದ ಮಾಡ್ಕೊಂತೇನೆ. ನಿಮ್ಮಮ್ಮ ನನಗೂ ಅಮ್ಮ ಅನ್ನೋದನ್ನ ಮರಿಬೇಡ. ಆ ಒಡವೆ ಮೇಲೆ ನಿನಗೆ ಎಷ್ಟು ಹಾಕಿದ್ಯೋ ಅಷ್ಟೇ ಹಾಕಿ ನನಗೂ ಇದೆ. ಏನ್ ಪಾಲ್ ಕೇಳಕ್ ಬಂದ್ಬಿಟ್ಟಿಲ್ಲ? ಯಾವನಕ್ ಬೇಕಾಗಿದೆ ನಿನ್ ಪಾಲು? ದೇವ್ತಿ ಅಂತ ನನ್ನ ತಾಯಿ ಹಾಕೊತ್ತಿದ್ದ ಒಡವೆನ ಈ ಬಣ್ಣ ಚಿಟ್ಟೆ ತಗೊಂಡ್ಬಂದು ಕೊಟ್ಟಿಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಅಣ್ಣ ಚಿಕ್ಕನ್ನಿಂದ ತಮ್ಮ ತಮ್ಮ ಅಂತ ನನ್ ಕಂಡ್ರೆ ಮುದ್ದಾಡ್ತಿದ್ದೆ, ನನ್ ಮೇಲೆ ಜೀವ ಬಿಡ್ತಿದ್ದೆ. ನೀ ಓದ್ದೆ ಹೋದ್ರು ಪರವಾಗಿಲ್ಲ, ನನ್ ತಮ್ಮ ವಿದ್ಯಾವಂತ ಆಗ್ಬೇಕು ಅಂತ ನನ್ನ ಕಾಲೇಜ್ ಪೂರ ಓದಿಸ್ದೆ. ಅಂತವನು ಇವತ್ ನನ್ ಮೇಲೆ ಕೈ ಎತ್ಬಿಟ್ಟಿಯ? ಎಷ್ಟೊಂದು ಬದಲಾಯಿಸ್ಬಿಟ್ಟೆ ಅಣ್ಣ ನೀನು, ಎಷ್ಟೊಂದು ಬದಲಾಯಿಸ್ಬಿಟ್ಟೆ. ಗೌರಿ ಸಾ
ಕೊಡಿ, ಇನ್ನು ಹೊಡಿ, ಚೆನ್ನಾಗಿ ಹೊಡಿ. ಆದ್ರೆ ಒಂದು ತಿಳ್ಕೊ, ನಮ್ಮ ಅಮ್ಮನ ಮದುವೆ ತಗೊಂಡು ಹೋಗೋವರೆಗೂ ನನ್ನ ಜೀವ ಹೋದ್ರೂ ಸರಿ ನಾನು ಇಲ್ಲಿಂದ ಹೋಗಲ್ಲ. ಗೌರಿ ಸಾ, ಹೌದಣ್ಣ, ನಾ ಹೋಗಲ್ಲ. ಈ ಒಡವೆಯಿಂದ ತಾನೆ ನನ್ನ ತಮ್ಮನ್ನ ನಾನು ಹೊಡೆದಿದ್ದು. ಈ ಒಡವೆ ನನ್ನ ಬ್ಯಾಡ್ಲ ಬರ. ಸಾಯಿತ್ರಿ, 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 ಕೈ ತೆಗೆದ್ಬಿಡಿ. ಯಾಕೆ ಒಡವೆಗಳೆಲ್ಲ ವಾಪಸ್ ಕೊಟ್ಬಿಟ್ಟೆ ಅಂತ ಕೋಪ ಏನೇ? ಕೋಪ ಇಲ್ಲ, ಸಂತೋಷ. ನಾನೇನೇ ಮಾಡ್ಲಿ, ಅತ್ಲಾಗ ತಮ್ಮನು ಬೇಕು, ಇಟ್ಲಾಗ ನೀನು ಬೇಕು. ಹೆಂಗೂ ನೀನೇ ಹೇಳ್ಬಿಟ್ಟಲ್ಲ ಆ ಒಡವೆಗಳೆಲ್ಲ ಅಳು ಪ್ಯಾಸನ್ನು ಅಂತ. ಹೋಗ್ಲಿ ಬಿಡು, ಹೊಸ ಪ್ಯಾಸನ್ ತಂದ್ಕೊಡ್ತೀನಿ. ತಂದ್ಕೊಡ್ತೀರಿ, ಬರೀ ಮಾತು. ಏಯ್, ನನ್ನ ಹತ್ರ ತಿಳ್ಕೋಬೇಡ. ಮುಕ್ಕಣ್ಣ ಹೇಳಿದ ಮ್ಯಾಕ್ ಮುಗಿದೋಯ್ತು. ಮೊದಲು ತಂದ್ಕೊಡಿ, ಆಮೇಲೆ ನೋಡೋಣ. ನಾನು ಬರ್ತೀನಿ. ಲೇ ಕೋತಿ, ನೀನು ಮರದ ಮ್ಯಾಗೆ ಇರೋ? ತಾರು ತಾರು ತಾರು. ಏ, ನೀನು ಅಲ್ಲೇ ಇರ್ಲೆ. ನೀ ಬಂದ್ರೆ ಒಳ್ಳೆ ಒಳ್ಳೆ ಸಿಕ್ಕಾಕಿಲ್ಲ. ಸಾರಿ ಸಾರಿ ಮೇಡಮ್, ನಾವು ಊರಿಗೆ ಹೋಗಿ ಬರ್ತೀನಿ. ಅಣ್ಣನ್ ನೀವು ಹ್ಯಾಕ್ ಪಾಠ ಕಲಿಸ್ತಿರೋನೋ ನನಗ್ ಗೊತ್ತಿಲ್ಲ. ಆದ್ರೆ ಒಂದು, ಈ ಪರೀಕ್ಷೆ ಮಾತ್ರ ನೀವು ಖಂಡಿತ ಪಾಸ್ ಆಗ್ಲೇಬೇಕು. ಚಿಕ್ಕಪ್ಪ, ಅತ್ತಿಗೆ ಹುಷಾರಾಗಿ ನೋಡ್ಕೊಳ್ಳಿ. ಓಹೋ, ಇದನ್ನ ನೀನು ನಂಗೆ ಹೇಳ್ಬೇಕು, ನನಗ್ ಗೊತ್ತಾಯ್ಕಿಲ್ಲ. ಏ, ಅದಿರ್ಲಿ, ನೀನು ಊರಿಗೆ ಹೋಗಿ ಬೀರ್ನ ಬಂದ್ಬಿಡಪ್ಪ. ಆಯ್ತು ಚಿಕ್ಕಪ್ಪ, ಅತ್ತಿಗೆ ಬರ್ತೀನಿ. ಏನೇ ಕಾಜ ಬರಿ ಬರೀತೀನಿ. ಕಾಗದನ ಸರಸ್ವತಿ, ಸರಸ್ವತಿ, ಹೀಗೆ ಯಾವಾಗ್ಲೂ ಹೇಳ್ತಾ ಇದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ? ನನ್ನ ಆರೋಗ್ಯ ಕಟ್ಕೊಂಡು ಏನಾಗ್ಬೇಕಾಗಿದೆ ಬೋ? ಹಾಗಂತ ಹೇಗೆ? ಈ ತಾರುಣ್ಯ, ಈ ಅಂದ, ಇದನ್ನೆಲ್ಲ ಹತ್ತು ಹತ್ತು ಬಾಡೋ ಹಾಗೆ ಮಾಡ್ಕೊಳ್ಳೋದೆ ಏನಿದ್ರೆ ಅವರೇ ಹೋದ್ಮೇಲೆ ಅವನು ಹೇಗೆ ಪ್ರಪಂಚ ಹೋದಾಗೇನು? ನಾನಿಲ್ಲ. ನಿನ್ನ ಮೇಲೆ ನಿನ್ನ ಸಂಪೂರ್ಣ ಜವಾಬ್ದಾರಿ ನಂದು. ಅಲ್ಬೇಡ, ನಮ್ಮ ಮನೆ ದೇವರಾಣೆಗೂ ಹೇಳ್ತಾ ಇದ್ದೀನಿ, ನನಗೆ ಲಕ್ಷ್ಮಿ ಬೇರೆ ಅಲ್ಲ, ನೀನು ಬೇರೆ. ಏನಂದ್ರೆ? ಏನಿಲ್ಲ ಲಕ್ಷ್ಮಿ, ಸರಸ್ವತಿಗೆ ಹೇಳ್ತಾ ಇದ್ದೆ ನೀನ್ ಏನು ಯೋಚನೆ ಮಾಡ್ಬೇಡ, ನಾನೆಲ್ಲ ನೋಡ್ಕೋತೀನಿ ಅಂತ. ನೋಡು, ನೀನ್ ಸ್ವಲ್ಪ ಸಮಾಧಾನ ಹೇಳು. ಪಾಪ ತುಂಬಾ ಅಳ್ತಾ ಇದ್ದಾರೆ. ಅಕ್ಕ, ಊಟ ಮಾಡಣ ಬಾ. ಅಕ್ಕ, ಆಟ ಎರಡು, ಈತ ಗಣಪ, ಆತ ಈಶ, ಈಶನ ಮಾಗ ಗಣಪ ಮಾಗ ಮಾ. ವೆರಿ ಗುಡ್, ಕೂತ್ಕೋ. ಈಗ ಕತೆ ಹೇಳ. ನಿನ್ನೆ ಎಲ್ಲಿವರೆಗೂ ಹೇಳಿದೆ? ವೆರಿ ಗುಡ್. ದೇವತೆಗಳ ಸಭೆಗೆ ಮನ್ಮಥ ಬಂದ. ಬಂದ ತಕ್ಷಣ ದೇವತೆಗಳೆಲ್ಲ ಅವನು ಸುತ್ತ ಮುತ್ಕೊಂಡು, ಮನ್ಮಥ ಹೇಗಾದ್ರೂ ಮಾಡಿ ನೀನು ಶಿವನ್ ತಪಸ್ಸನ್ನ ಕೆಡಿಸ್ಬೇಕು, ಹಾಗ ಮಾಡಿದ್ರೆ ಶಿವ ಗಿರಿಜನ ಮದುವೆ ಮಾಡ್ಕೋತಾನೆ, ಇಲ್ಲಿದ್ರೆ ಷಣ್ಮುಖ ಹುಟ್ಟಲ್ಲ, ತಾರಕಾಸುರ ಸಾಯಲ್ಲ. ಅದಕ್ಕೋಸ್ಕರ ನೀನೇ ನಮ್ಮನ್ನ ಕಾಪಾಡ್ಬೇಕು ಅಂತ ಬೇಡ್ಕೊಂಡ್ರು. ಯಾರು? ಆಮೇಲೆ ಮನ್ಮಥ ಆಗ್ಲಿ ಅಂತ ಒಪ್ಕೊಂಡ. ಮಾರನೇ ದಿನ ರತಿನ ಜೊತೆಲಿ ಕರ್ಕೊಂಡು ಹೋಗಿ ತಪಸ್ ಮಾಡ್ತಿದ್ದ ಶಿವನ ಮುಂದೆ ನಾಟ್ಯ ಮಾಡ್ದ. ಶಿವನು ಅಲ್ಲಾಡದ್ನ? ಇಲ್ಲ, ಕಣ್ಣು ಬಿಡ್ಲಿಲ್ಲ, ಪಕ್ಕದಲ್ಲಿದ್ದ ಗಿರಿಜನ್ನು ನೋಡ್ಲಿಲ್ಲ. ಮನ್ಮಥ ಬೇರೆ ದಾರಿ ಇಲ್ಲದೆ ಹೂವಿನ ಬಾಣ ತೆಗೆದ, ಈಶ್ವರನ ಎದೆಗೆ ಬಿಟ್ಟ. ಯಾರು ನನ್ನ ತಪೋಭಂಗ ಮಾಡಿದ್ರು ಅಂತ ಶಿವ ಕಣ್ತೆಗೆ ನೋಡ್ದ. ಎದುರಿಗೆ ಮನ್ಮಥ. ಶಿವನಿಗೆ ವಿಪರೀತ ಕೋಪ ಬಂತು.
ಹಣೆಯಲ್ಲಿದ್ದ ಮೂರನೇ ಕಣ್ಣು ತೆಗೆದು ನೋಡ್ದ. ಅದರಿಂದ ಬಂದ ಬೆಂಕಿಯಲ್ಲಿ ಮನ್ಮಥ ಸುತ್ತು ಭಸ್ಮ ಆಗೋದ. ಹೀಗೆ ಶಿವನಿಗೆ ನೋಡೋಕೆ ಎರಡು ಕಣ್ಣು ಅಲ್ಲದೆ ಮೂರನೇ ಕಣ್ಣು ಇರೋದ್ರಿಂದ ಎಲ್ರು ಅವನ್ನ ಏನು ಅಂತ ಕರೀತಾರೆ? ಯಾರಮ್ಮ ಇದಕ್ಕಿಂತ ಬೋ ಬೋ ಪಸಂದಾಗಿರೋ ಕತೆ ಹೇಳಿ ಕೇಳವ ನೋಡಿ, ಇದು ಮಕ್ಕಳ ಸ್ಕೂಲ್. ಏ ಕತೆ ಕೇಳವ, ನಾನು ಒಂದ್ ಮಗಿನೆ, ಇಲ್ಲಿ ಹೇಳಿ. ನೀವು ಬಂದಿರೋದ್ ನೋಡಿ, ನಾಳೆ ಇನ್ನೂ ನಾಲ್ಕು ದಿನ ಬರ್ತಾರೆ. ಬರ್ಲಿ ಬಿಡಿ, ಮಕ್ಕಳ ಮಧ್ಯೆಯಲ್ಲಿ ದೊಡ್ಡವರು ಇರೋದು ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ದಯವಿಟ್ಟು ಪಾಠಕ್ಕೆ ತೊಂದರೆ ಕೊಡ್ಬೇಡಿ. ಹಾಗೆಲ್ಲ ದೊಡ್ಡವ್ರನ್ನ ಬಂದ ಹೋದ ಅನ್ಬಾರ್ದು, ಬಂದ್ರು ಹೋದ್ರು ಅನ್ಬೇಕು. ನೋಡಿ, ನಾನೇನಾದ್ರೂ ತಪ್ಪಾಗಿ ಹೇಳಿದ್ರೆ ನನಗೆ ಕ್ಷಮಿಸ್ಬಿಡಿ. ಬಿಡ್ತೋನೆ ಬಿಡ್ತೋನೆ, ಏಟೆ ಆದ್ರೂ ನೀವು ವಿದ್ಯಾ ಕಲ್ಸೋ ಮ್ಯಾಡಮ್, ನನ್ನೇ ಕ್ಷಮಿಸು ಅನ್ನೋದ? ಹೌದು, ನಿಮಗೆ ಕಥೆ ಅಂದ್ರೆ ತುಂಬಾ ಇಷ್ಟನ? ಇಷ್ಟ ಅಂತ ಕೇಳ್ತೀರಾ ಪಿರಾಣ? ಹಾಗಾದ್ರೆ ನಿಮಗೊಂದು ಒಳ್ಳೆ ಕಥೆ ಪುಸ್ತಕ ಕೊಡ್ತೀನಿ, ಓದ್ತೀರಾ? ನಂಗೆ ವಿದ್ಯಾನ ಬರಕ್ಕಿಲ್ಲ ಅಂದ್ರೆ ಓದೋದಂಗೆ? ಬರೋಕಿಲ್ವಾ? ನಾನ್ ಹೇಳ್ಕೊಡ್ತೀನಿ, ಇಲ್ಲಿ ನೋಡಿ. ಇಲ್ಲೆಲ್ಲ ಇರೋದು ಇಲ್ಲಿ. ಅದಲ್ಲೇ ಇರ್ಲಿ ಬಿಡಿ, ನನ್ಗಿವಾಗ ಇದೆಲ್ಲ ತಲೆಗತ್ತಕ್ಕಿಲ್ಲ. ನೀವೊಂದ್ ಒಳ್ಳೆ ಕತೆ ಹೇಳ್ಬಿಡಿ, ನೀವ್ ಕತೆ ಹೇಳ್ತಾ ಇದ್ರೆ ಕೇಳ ಬಹಳ ಪಸಂದ ಆಗಿರ್ತೈತೆ. ಸರಿ, ನಾಳೆ ಬಂದು ಖಂಡಿತ ಹೇಳ್ತೀನಿ, ಬರ್ಲಾಡ್ಬಿಡಿ. ನೋಡಿದ್ರ ಮತ್ತೆ ಕೋಪಿಸ್ಕೊಂಡ್ರಲ್ಲ. ನಾಳೆ ಸ್ಕೂಲ್ ಬಿಟ್ಟ ತಕ್ಷಣ ನಾನು ಇಲ್ಲಿಗೆ ಬರ್ತೀನಿ, ನೀವು ಇಲ್ಲಿಗೆ ಬಂದ್ಬಿಡಿ. ಖಂಡಿತ ಹೇಳ್ತೀನಿ. ಕಂಠ ಹೇಳ್ತೀರಾ? ಕಂಠ ಬರ್ತೀರಾ? ನಿಜವಾಗ್ಲೂ ಬರ್ತೀನಿ, ಬರ್ಲ. ಏನ್ ಯೋಚನೆ ಮಾಡ್ತಿದ್ರಿ? ಏನಿಲ್ಲ ಸಾಯಿತ್ರಿ, ಮ್ಯಾಡಮ್ಮ ಒಂದ್ ಕತೆ ಹೇಳಿದ್ರು, ಅದೇ ಯೋಚನೆ ಮಾಡ್ತಾ ಇದ್ದೆ. ಇದ್ಯಾವತ್ತಿನಿಂದ ಶುರುವಾಯ್ತು ಮೇಡಮ್ ಹತ್ರ ಕತೆ ಕೇಳುದು? ಯಾಕೆ ಕೇಳ್ಬಾರ್ದು ಅಂತೀಯ? ನಾನು ನೋಡ್ತಾನೆ ಇದ್ದೀನಿ, ನೀವ್ ಮೊದಲ ಹಾಗಿಲ್ಲ, ತುಂಬಾ ಬದಲಾಯಿಸ್ಬಿಟ್ಟಿದ್ರಿ. ಅಂತದೇನಿಲ್ಲ ಬಿಡು. ಹಲೋ ಸಾಯಿತ್ರಿ, ಆ ಮ್ಯಾಡಮ್ಮ ಹೆಂಗ್ ಕತೆ ಹೇಳ್ತಾರೆ ಅಂತೀಯ? ಅವ್ರ ಕತೆ ಹೇಳೋದನ್ನ ಕೇಳ್ತಾ ಇದ್ರೆ ಈ ಪ್ರಪಂಚನೇ ಮರ್ತೋಯ್ತದೆ ನೋಡು. ಮತ್ತೆ ಮರ್ತೋಗುತ್ತೆ ಮರ್ತೋಗುತ್ತೆ. ಇವತ್ತು ಅವ್ರ ಕತೆ ಕೇಳಿ ಈ ಪ್ರಪಂಚನೇ ಮರ್ತು ಬಿಡ್ತೀರಾ, ನಾಳೆ ಅವ್ರ ಮುಖ ನೋಡಿ ನನ್ನೇ ಮರ್ತು ಬಿಡ್ತೀರಾ. ಬನ್ನಿ ಬನ್ನಿ, ಊಟ ಮಾಡೋಣ. ನೀವು ಊಟ ಮಾಡೋಗು, ನಾನು ಆಮೇಲೆ ಬರ್ತೀನಿ. ಬನ್ರಿ ಅಂದ್ರೆ ನನ್ ತೋಟಕಾರ ಇವತ್ತು ಕೆಲಸ ಐತೆ, ನಾ ಬರ್ತೀನಿ ನಡಿ. ಏನು ಬಲ ಅಪರೂಪ ಬಂದ್ಬಿಟ್ಟಿ ನಮ್ಮನೆ? ನಾನ್ ಬರಕ್ ಎಂತಾದ್ಲಿ ಅಪರೂಪ. ಮದೇವಿ ನಂದಜ್ಜ ಇಲ್ಲಿ. ನಂದಜ್ಜ ಹೋಗಿ? ಹೌದಾ? ಸರಿ, ಮ್ಯಾಡಮ್ ಎಲ್ಲಿ ಕಾಣ್ತಾ ಇಲ್ವಲ್ಲ ಮ್ಯಾಡಮ್? ಇದೆಲ್ಲ ಅವ್ಳು ಕೊಡಕ್ ತಂದಿದೀವ್ನಿ, ನಾನೇ ಕೈಯಾರ ಕೊಡ್ಬೇಕು ಅಂತ ಓಟ್ ದುಡ್ಡನ್ನ ತಂದಿವ್ನಿ. ಇಲ್ಲ ಇಲ್ಲ, ಎಲ್ಲೋದ್ರು ಬ್ಯಾರ ಮನೆ ಹೊಂಟೋಗ್ಬಿಟ್ರ? ಯಾರ ಮನೆ ಹೊಂಟೋದ್ರ? ಯಾರ ಹೇಳಿ ಕೇಳಿ ಹೊಂಟೋದ್ರಿ? ಕಂಡವ್ರ ಮನೆಗೆ ಎಷ್ಟು ದಿವಸ ಅಂತಿರ್ತಾರೆ? ಇಲ್ಲ ಯಾರು ಹೇಳಿದ್ ಕಂಡವ್ರ ಮನೆ ಅಂತ? ಇಲ್ಲ, ಇದರ ಅತ್ತೆ ಮನೆನ. ಹಂಗಂತ ನಾ ಹೇಳದ್ನ ಅಲ್ಲ, ಹೋಗಕ್ ಮುಂಚೆ ನಾ ಹೋಯ್ಬಿಟ್ ಬರ್ತೀನಿ ಅಂತ ನಂಗೊಂದ್ ಮಾತು ಹೇಳಿಲ್ವಲ್ಲ? ಹೇಳ್ತಾರೆ ಹೇಳ್ತಾರೆ, ಅವ್ಳು ನಿಂಗೆ ಹೇಳಕ್ಕೆ ಅವಳ ನೀನ್ ಹೆಂಡತಿ ತಿಳ್ಕೊಂಬಿಟ್ಟ. ಹೇ ಮಾದೇವಿ, ಯಾಕೆ ಅವನು ಗೋಳೆ ಇಕ್ಕೋತಾ ಇದೆಯಾ? ಮ್ಯಾಡಮ್ಮ ಇಲ್ಲೇ ಇದ್ದೀರಾ? ಏ ಮಾದೇವಿ, ನನ್ನ ಹತ್ರ ಸುಳ್ಳು ಹೇಳ್ತೇನೆ, ನಾ ಬಂದವ್ರ ಕುರಿ ಅಂತ ತಿಳ್ಕೊಂಡ್ರಿ? ಬಿಡ್ಬವ, ನಿನ್ನಾರು ಕುರಿ ಅಂದಾರು, ನಿನ್ ಕುಣಿಗಳು ಕುದುರೆ ಅಲ್ವಾ? ಏ ಸುಂಟೇ ಮ್ಯಾಡಮ್ಮ, ನೀವು ನಿಜವಾಗ್ಲೂ ಹೊಂಟೋಗ್ಬಿಟ್ಟಿದ್ದೀರಾ ಅಂತ ತಿಳ್ಕೊಂಡ್ಬಿಟ್ಟೆ. ಬಾವಾ, ಇವತ್ತಲ್ಲ ನಾಳೆ ಹೋದೆ ಹೋಯ್ತಾರೆ.
ನಿಜವಾಗ್ಲೂ ಹೋಯ್ತೀರಾ ನಾಡಮ್ಮ? ಯಾಕೆ ಹೋಗ್ಬಾರ್ದ? ನಾಡಮ್ಮ ಇಲ್ಲೇ ಇದ್ಬಿಡಿ, ದಿವಸ ಬಾಳೆಹಣ್ಣು ಎಳ್ನೀರು ತಗೊಂಡ್ ಕೊಡ್ತಾನೆ ಅಂತ ತಿನ್ಕೊಂಡಿದೀವ್ರಂತೆ. ಏ ಬಾ, ಇದ್ಯಾವ ಸೀಮೆ ಮಾತುಕತೆ ಉಣಿವಂತೆ. ಮಾದೇವಿ ನಂಗೆ ಉಣ್ಣಕ್ ಸಿಕ್ಕಾಕಿಲ್ವಾ? ಯಾಕ ಆ ತೋಟದ ಮೇಲೆ ತಾಟಗಿತ್ತು ಉಣ್ಣಕ್ ಇಕ್ಲಿಲ್ವೋ, ಒಳಿ ಕರೀಲಿಲ್ವೋ? ಏ ಮಾದೇವಿ ಸುಮ್ನೆ ಯಾಕ ಅವ್ರನ್ನ ಬೇಜಾರು ಪಡಿಸ್ತಿ? ಅದು ಸರಿಯಪ್ಪ, ಎಳ್ನೀರು ಬಾಳೆಹಣ್ಣು ಬಂದು ಅಂತ ಇಬ್ರು ಒಂದೇ ಕಡೆ ಸೇರ್ಕೊಂಡ್ಬಿಡದ? ಯಾವಾಗ್ಲೂ ವಟ 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 ಅಂತ. ಹಾ ಬಾ ಬನ್ನಿ. ನೀನ್ ಕೂತ್ಕೋ, ನಾವೆಲ್ಲ ಊಟ ಮಾಡ್ತೀನಿ. ಏ ನೀ ಕೂತ್ಕೋ ಅಂದ್ರೆ ಹೇಳಿದ್ರೆ ಮತ್ ಕೇಳ, ಕೂತ್ಕೋ. ಸರಿ ನಂಗೇನ್ ಬಿಡು, ಬಡ್ಸು. ಅವ್ರಿಗದೇ ಅಭ್ಯಾಸ ಆಗೋಯ್ತು. ಹಂಗೆ ಎಲ್ಲ ಮೊದ್ಲು ನಿನಗೇನಾ ಸ್ವಲ್ಪ ಇತ್ತು. ಏನಿತ್ತಿತ್ತರಪ್ಪ ನಮ್ಮ ಮುಕ್ಕಣ್ಣನ್ಗೆ ಈ ಮನೆ ನೆನಪು ಬಿಟ್ಟೈತಲ್ಲ, ಖಂಡಿತ ಮಳೆ ಬರ್ತದೆ. ಬರೀ ಮಳೆ ಬರಕಿಲ್ಲ, ಜಡಿ ಮಳೆ ಬರ್ತದೆ. ಬರ್ಲವ ಚಂದ ಬರ್ಲವ, ನಮ್ಮ ಮುಕ್ಕಣ್ಣನ ಮನಸ್ಸಿನಾಗಿರೋ ಕೆಟ್ಟ ಬುದ್ಧಿ ಎಲ್ಲ ತೊಳ್ಕೊಂಡು ಬರ್ಲವ. ಏನಂತ ಕೆಟ್ಟ ಬುದ್ಧಿ ಕಂಡ್ಬಿಟ್ಯೋ ಬಾಬಾ? ಸಸರವನ್ನ ತೊಡ್ನಂತ ನಿಕ್ಕಂಡಿದ್ಯಲ್ಲ, ಅದೆಂತ ಬುದ್ಧಿ? ಮನೆ ಮಠ ಬಿಟ್ಟಿರ್ತಿದ್ಯಲ್ಲ, ಅದೆಂತ ಬುದ್ಧಿನೋಡ್ತಿ? ನನ್ನ ಇಷ್ಟ ಕಣೆ, ನಾ ಏನಾದ್ರು ಮಾಡ್ಕೊತೀನಿ, ನೀನ್ ಯಾರ ಕೇಳಕ್ಕೆ? ಮಾಡೇವಿ ಸುಮ್ನೆ ಇರ್ತೀಯಲ್ಲ, ಇವ್ರೇನು ಅಂತ ತಪ್ಪು ಮಾಡ್ಬಿಟ್ರು ಅಂತ ಯಾರಿಸ್ತಾ ಇದ್ದೀರಾ? ಒಳ್ಳೇದು ಕೆಟ್ಟದ್ದು ಏನು ಅಂತ ತಿಳಿದೇನಷ್ಟು ಎಳೆ ಮಗು ಏನಲ್ಲ, ಇವ್ರಿಗೂ ಎಲ್ಲ ಅರ್ಥ ಆಗುತ್ತೆ. ಅರ್ಥವಾಗ್ಲಿಂತ್ಲೆ ಕಣವ ನಾವ್ ಹಿಂಗ್ ಹೇಳ್ತಾ ಇರೋದು. ಆದ್ರೆ ಗಳಿಗೊಂದು ಸನಕೊಂದು ಬುದ್ಧಿ ಆಗೈತೆ ಒಂದು. ಹೌದೌದು, ನಮ್ ಬುದ್ಧಿನೇ ಹಂಗೆ. ನಿನ್ ಬುದ್ಧಿ ಹಂಗಿರೋದಕ್ಕೆ ಕಣಪ್ಪ ಬೀದಿಲ್ ಹೋಗ್ತಿರೋ ಯಾವ ಮಾತೋ ಕೇಳ್ಕೊಂಡು ಕೈ ಹಿಡಿದು ಹೇಳ್ತೀನಿ ಬಿಟ್ಕೊಂಡು ಕೂತಿರೋದು. ಇದೆಲ್ಲ ನೋಡ್ತಾ ಇದ್ದೀನಿ. ಇಲ್ಲೇ ನೋಡ್ತಾ ಇದ್ ಬನ್ನಿ, ಮೆತ್ತ ಮೆತ್ತ ಬನ್ನಿ, ಮೆತ್ತ ಬನ್ನಿ. ಜ್ವಾಕೆ ಜ್ವಾಕೆ ಹತ್ತಿ ಬಂದಿದ. ನಮ್ಮ ಹಳ್ಳಿನೆಲ್ಲ ಒಂದಮ್ಮ ತೋರ್ಸ್ಕೊಂಡ್ ಬತ್ತೀನಿ ಬನ್ನಿ. ಥ್ಯಾಂಕ್ ಯು. ಹೆಂಗದೆ ನಮ್ಮೂರು? ಚೆನ್ನಾಗಿದೆ. ಎಷ್ಟು ಪಸಂದ್ ಆಗದೆ ನೋಡ್ರ, ಬಲ್ ಖುಷಿ ಆಗಿರ್ಬೇಕು. ಹುಳ್ಳು ಹತ್ತಿದ್ರ ಮನೆ ಆಳಾಗ. ಮೇಡಮ್ಮ ಎಷ್ಟಾಗಿ ನೀವು ಪಟ್ಟಣದವರು, ಇಲ್ಲಿ ನಡೆದ್ ರೂಢಿ ಇಲ್ಲ, ಹುಷಾರ ನಡೀಬೇಕು, ಮುಳ್ಳುಗಳು ಜಾಸ್ತಿ. ಏನ್ ಮಾಡೋದು, ಬಾಳ ಲೇಸಿಸ್ಕೋತಾನೆ ಇರ್ತದೆ, ಅದನ್ನ ಕೇರ್ಫುಲ್ ಆಗಿ ತೆಗಿತಾನೆ ಇರ್ಬೇಕು. ಮೇಡಮ್ಮ ಕಡಿಮೆ ನೋಡಿದ್ರ, ಇಷ್ಟ ಬೆಟ್ಟ ನೋಡಿ ಬಹಳ ಚೆನ್ನಾಗಿದೆ. ಆಮೇಲೆ ಕಿತ್ಲಾಗ ನೋಡಿ,
ಮೇಡಮ್. ಓಯ್ ಮೇಡಮ್, ಎಲ್ಲೋಗ್ಬಿಟ್ರು? ಇಲ್ಲಿದ್ದೀನಿ. ಓ ಮೇಡಮ್, ನೀವು ಕೆಲಸ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ. ಯಾಕೆ ನನಗೆ ಬರಲ್ಲ ಅನ್ಕೊಂಡ್ರೆ? ಎಲ್ಲಾದ್ರೂ ಉಂಟಾ?
ಮೇಡಮ್. ಮೇಡಮ್, ನಿಮ್ಮನ್ನೊಂದು ಮಾತು ಕೇಳಬೇಕು ಅಂತ ಇವನಿ, ನಿಮ್ಮನ್ನ ಒಂದು ಮಾತು ಕೇಳಬೇಕು ಅಂತ ಇವನಿ. ಕೇಳ ಕೇಳಿ. ಕೋಪ ಗೀಪ ಮಾಡ್ಕೊಳ್ಳಕ್ಕಿಲ್ಲ ತಾನೆ? ಸಾಧಾರಣವಾಗಿ ಕೋಪ ಬರೋದಿಲ್ಲ. ಹಂಗಾರೆ ಬಿಡಿ ಬಿಡಿ ಬಿಡಿ, ಕೇಳ್ಬಿಡ್ತೀನಿ ಕೇಳ್ಬಿಡ್ತೀನಿ. ಮೇಡಮ್, ನಿಮ್ಮನ್ನು ನೋಡಿದಾಗನಿಂದ ನನ್ನ ಮನಸ್ಸಿಗೆ ಬಹು ಸಂತೋಷ ಆಗ್ಬಿಟ್ಟೈತೆ. ನೀವು ನಂಗೆ ತುಂಬ ಬೇಕಾಗಿರೋರು ಅಂತ ಅನ್ನಿಸ್ಬಿಟ್ಟೈತೆ. ಓ, ನನಗೂ ಹಾಗೆ ಅನ್ಸ್ತಾ ಇದೆ. ಮೇಡಮ್ ಮೇಡಮ್, ನನ್ನ ಮದುವೆ ಮಾಡ್ಕಂತೀರಾ? ಯಾಕೆ ಹಿಂಗ್ತೀರಾ? ಓ, ಎಷ್ಟೇ ಆಗಲಿ ನೀವು ಓದಿರೋರು, ನಾನು ಇದ್ಯಾ ಬುದ್ಧಿ ಅಂದ್ರು ಹಳ್ಳಿ ಮುಖ ಅಂತ. ಸುಮ್ಮನೆ ಯಾರು ನಿಮ್ಮನ್ನ ಹಾಗಂದವರು? ನೀವೆಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತಿಲ್ವಾ? ಆದ್ರೆ ನಿಮ್ಮನ್ನೇ ನಂಬ್ಕೊಂಡಿರೋ ನಿಮ್ಮ ಹೆಂಡತಿ ಇರೋವಾಗ ಹೆಂಡತಿ ಅವಳು ಆ ನರ್ತೆ ಕೆಟ್ಟವ್ರು ಸುದ್ದಿ ಎತ್ತ ಬರೀ ನಂತವ ನೋಡಿ, ಅವಳು ನರ್ತೆ ಕೆಟ್ಟಿರೋದು ನೀವು ಕಣ್ಣಾರ ನೋಡಿದ್ದೀರಾ? ನಾನು ಕಣ್ಣಾರ ನೋಡ್ಲೇಬೇಕಾ? ನಂಗೆ ಬೇಕಾದ್ರೆ ಕೇಳ್ಬಾರ್ದ? ಯಾರು ಹೇಳಿದ ಮಾತನ್ನ ನಂಬ್ಕೊಂಡು ಒಂದು ಹೆಣ್ಣಿನ ಜೀವನ ಹಾಳು ಮಾಡೋದು ಒಳ್ಳೇದಲ್ಲ. ಏ, ಅದೆಲ್ಲ ನಂಗೆ ಬೇಡಿ. ಇವಾಗ ನೀವು ನನ್ನ ಮದುವೆ ಆಯ್ತಿರೋಲ್ಲೋ ಹೇಳ್ಬಿಡಿ. ಈ ಮಾತನ್ನ ಹೃದಯಪೂರ್ವಕವಾಗಿ ಕೇಳ್ತಾ ಇದ್ದೀರಾ? ನೀವು ಓದಿ, ನಾನು ಇವಾಗ ತಾಳಿ ಮುಹೂರ್ತ ನೋಡೋದು ಬೇಡ. ಏ, ಆಮೇಲೆ ನೋಡ್ದಾಯ್ತು. ಆಮೇಲೆ ಅಂತೆ ನಂದಜ್ಜ ಮಜ್ಜಿಗೆ ತಗ. ಮಾದೇವಿ, ನನ್ ಬಲು ಸಂತೋಷ ಕಣವ. ಆ ದ್ಯಾವ್ರ ದಯೆಯಿಂದ ನಿನ್ ಸಂಸಾರ ನೆಟ್ಕಾಗ್ಬಿಡ್ತಲ್ಲ, ಹಂಗೆ ನಮ್ ಗಿರ್ಜಿಂದು ಆಗ್ಬಿಟ್ರೆ ಸಾಕು, ನಮ್ಮ ಅಣ್ಣನ ಆತ್ಮಕ್ಕೆ ನೆಮ್ಮದಿ ಸಿಗ್ತದೆ. ಅಮ್ಮದ್ ಬಹಳ ಖುಷಿ ಆಗವ್ರಿ ಇವತ್ತು. ಗಿಜಕ ಮುಖಂಡ ಸಿಕ್ಕಿದ್ನ ಏನಂದ? ಹೇಳಿ ಗಿಜಕ, ನನ್ನ ಮದುವೆ ಮಾಡ್ಕೊತೀನಿ. ನಿಜವಾಗ್ಲೂ ಈ ರಾತ್ರಿ ಹೇಳ್ತೀನಿ? ಮುಖಂಡ ಬಾಬಾ, ಗಿಜಕ ಮದುವೆ ಆಯ್ತಾನಂತೆ. ಕುನ್ಗು ದೇವರ ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟುಬಿಟ್ಟು. ನೀವಿಬ್ರು ಚೆಂದಾಗಿರ್ಬೇಕು ಅಂತ ನಮ್ಮಣ್ಣ ಚಿಕ್ಕ ವಯಸ್ಸಾಗೆ ನಿಮ್ಗೆ ಮದುವೆ ಮಾಡ್ದ. ಆ ಬೊಂಗಂತ ಯಾರಾದ್ರೂ ಬಿಚ್ಚಕಾಯ್ತದೇನವ? ಈ ವಿಷಯನ ಮುಕ್ಕಣ್ಣಿಗೆ ಹೇಳ್ಬಿಟ್ಟು ಮುಂದೆ ಏರ್ಪಾಡು ಮಾಡ್ಬಿಡ್ತೀನಿ. ನಿಜ ಹೇಳೋದು ಬೇಡ. ನಾನು ಸ್ಕೂಲ್ ಮೇಡಮ್ ಅಂತ ತಿಳ್ಕೊಂಡು ನನ್ನ ಮದುವೆ ಆಗ್ತೀನಿ ಅಂದ್ರು. ನಾನೇ ಗಿರಿಜಾ ಅಂತ ಗೊತ್ತಾದ್ರೆ ಏನ್ ಮಾಡ್ತಾರೋ ಏನು? ಗಿಜ್ಜ ಕಣಜ್ಜ, ಗೌರಿಶಂಕ ಆಗ್ದ ಬರಿ, ಅವ್ನ್ ಬರ್ಲಿ, ಅವ್ನ್ ಏನ್ ಮಾಡ್ತಾನೋ ಮಾಡ್ಲಿ. ಸರಿ ಕಣವ್ವ, ನೀನೇ ಒಂದ್ ಕಾಜಿಗ ಬರ್ದ್ಬಿಡು. ಗಿಜ್ಜಕ್ಕ ಎಲ್ಲ ಪಸಂದ ಬರ್ದ್ಬಿಟ್ಟು ಕೊನೆಗ್ ಬೇಗ್ಬ ಅಂತ ಬರಿ. ಅದು ಮಾತ್ರ ಅಲ್ಲ, ಈ ಕೋತಿ ವಿಷಯನು ಕರೆಕ್ಟ್ ಆಗಿ ಬರೀತೀನಿ. ಏ ಗಿಜ್ಜಕ್ಕ, ನನ್ ಕೋತಿಯಿಂದ ಕೋತಿ ಅಕ್ಕ ಏನಂತಾರೆ? ಕೋತಿ ಅಂತಾರೆ. ಸಂಗಮೇಶ, ಒಂದ್ ಹ್ಯಾಪಿ ನ್ಯೂಸ್, ಹಳ್ಳಿನ ಕರೆದ ಬಂದಿದೆ. ಏನಂತ ಬಂದಿದೆ ಗೌರೀಶ? ಅತ್ತಿಗೆ ನಾವ್ ಯಾವ ಕೆಲ್ಸಕ್ಕೋಸ್ಕರ ಹಳ್ಳಿ ಕಳ್ಸಿದ್ವೋ ಅದ್ ಕೈಗೂಡುವಂತ ಕಾಲ ಬಂದಿದೆ. ನಿಜವಾಗ್ಲು? ಎಸ್. ಅಣ್ಣನಿಗೆ ನಿಜ ಸ್ಥಿತಿ ತಿಳಿಸಿ ಪರಿಸ್ಥಿತಿ ನಾವು ಸುಧಾರಿಸ್ಬೇಕು. ನಾನೇನೆ ಹಳ್ಳಿಗೆ ಹೋಗೋಣ. ಸಾರಿ ಗೌರೀಶ, ನೀನೇನೆ ಹೇಳಿದ್ರು ನಾನು ಮಾತ್ರ ಹಳ್ಳಿಯಲ್ಲಿ ಕಾಲಿಡೋಲ್ಲ. ಸಂಗಮೇಶ, ನಮ್ ಪ್ರಯತ್ನ ನೆರವೇರುತ್ತೆ ಅನ್ನೋ ನಂಬಿಕೆ ನಿನಗಿಲ್ವಾ? ಆಲ್ರೈಟ್, ಅದಕ್ಕೆ ಬದುಕು ಬಂಗಾರವಾದ ಮೇಲೆ ಆದ್ರೂ ನಿನಗೆ ನಂಬಿಕೆ ಬರುತ್ತಲ್ಲ, ಅಷ್ಟೇ ಸಾಕು. ನಾನು ನಾಳೆನೇ ಹಳ್ಳಿಗೆ ಹೋಗ್ತೀನಿ. ವಿಶ್ ಯು ಆಲ್ ದ ಸಕ್ಸಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಒಳಗಡೆ
ನನ್ನ ಮಗನೇ ನಾನು ಒಬ್ಬನೇ ಅಂತೀನ ಊರೆಲ್ಲ ಕೂಗ್ತಾ ಇದೆ ಒಕ್ಕಣೆ ಗೌಡ್ರೆ ಅಂತ ಭಾವ ಬಡ್ಡಿ ಮಗನೇ ಮನೆ ಹತ್ರ ಬರಬೇಡ ಅಂತ ಹೇಳಿಲ್ಲ ಯಾಕೋ ಬಂದೆ ಯಾಕೋ ಬಂದೆ ಅಂದ್ಯ ಸರ್ ಇಬ್ರು ಅಕ್ಕನೇ ಕಳಿಸ್ತೀನಿ ನಿಮ್ಮ ಅಕ್ಕ ಇಲ್ಲಿ ಬರೋದು ಬೇಡವೋ ಅಕ್ಕ ಬರೋದು ಬೇಡ ಅಯ್ಯೋ ಅಕ್ಕ ಒಕ್ಕಣ್ಣನಿಗೂ ಬೇಡ ಮುಕ್ಕಣ್ಣನಿಗೂ ಬೇಡ ಅದಿವಲ್ಲಿ ನಾವು ಸಿಟಿ ಬಿಟ್ಟು ಹಳ್ಳಿಗೆ ಬಂದು ಹಳ್ಳಿ ಬಿಟ್ಟು ಇನ್ನೆಲ್ಲಿಗೆ ಹೋಗುದೇ ಅಕ್ಕಯ್ಯ ಮುಕ್ಕಣ್ಣನಿಗೆ ಬೇಡವಾದ್ವಾ ಏನದು ಸರಿಯಾಗಿ ಹೇಳೋ ವಿಷಯ ಭಾವ ಮುಕ್ಕಣ್ಣ ಅಕ್ಕನ ಕಣ್ಣೆತ್ತಿ ನೋಡ್ತಾ ಇಲ್ಲ ಕೈ ಎತ್ತಿ ಏನು ಕೊಡ್ತಾ ಇಲ್ಲ ಲವ್ ಮಾಡ್ತಾ ಇದ್ದಾನೆ ಸ್ಕೂಲ್ ಟೀಚರ್ನ ಹೋಗಿ ಹೋಗಿ ಅಕ್ಕರಿಗೆ ಲವ್ ಮಾಡ್ತಾ ಇದ್ದಾನೆ ನಾವು ಅವರಲ್ಲ ಇವ್ರು ಹೊಸ್ತಾಗಿ ಬಂದಿರೋ ಟೀಚರ್ ಹೊಸ್ತಾಗಿ ಯಾರು ಅದು ನಾನು ಕಾಣದೆ ಇರೋ ಹೊಸ ಟೀಚರ್ ನೀನೇನು ಪಾಠ ಹೇಳ್ಕೊಡೋ ಮೇಡಮ್ ಯಾಕೆ ಆಗ್ಲೇ ಮರ್ತೋಯ್ತಾ ನೀನು ಪಾಠ ಹೇಳಿಸ್ಕೊಂಡು ಒಂದು ಕಣ್ಣು ಗುರು ಕಾಣಿಕೆಯ ಕೊಟ್ಟಿಯಲ್ಲ ಮರ್ತೋಯ್ತಾ ಗಿರ್ಜಾ ಇನ್ನೂ ನಿನ್ನ ಕೊಬ್ಬು ಕರಗಿಲ್ಲ ಅದ ಹೇಗೆ ಕರಗುತ್ತೆ ನಿನ್ನಂಥವ್ರು ಇರೋವಾಗ ಗಿರ್ಜಾ ಮುಕ್ಕಣ್ಣನ ನೀನೇ ಅವನ ಹೆಂಡತಿ ಅಂತ ಗೊತ್ತಾದ್ರೆ ನಿನ್ನ ಗತಿ ಏನಾಗತ್ತೆ ಅಂತ ಗೊತ್ತಾ ಇವತ್ತು ನಿನಗೊಂದು ರಹಸ್ಯ ಹೇಳ್ತಾ ಇದ್ದೀನಿ ಕೇಳು ನೀನು ನಿನ್ನ ಗಂಡ ಒಂದಾಗ ಸೇರ್ಕೂಡುದು ಅಂತ ಸಂಚು ಮಾಡಿದವನೇ ನಾನು ನಿನ್ನ ಮೇಲೆ ಇಲ್ದೇ ಇರೋ ಕತೆ ಕಟ್ಟಿ ಹೇಳಿ ಅವನ ಮನಸ್ಸನ್ನ ಕೆಡಿಸ್ದವನೇ ನಾನು ಯಾಕೆ ಗೊತ್ತಾ ಒಂದಲ್ಲ ಒಂದಿನ ನಿನ್ನ ನನ್ನವಳನ್ನಾಗಿ ಮಾಡ್ಕೊಳ್ಳೇಬೇಕು ಅಂತ ಒಂದು ಕಣ್ಣು ಹೋದ್ರು ನೀನು ಬುದ್ಧಿ ಬರುತ್ತೆ ಅನ್ಕೊಂಡಿದ್ದೆ ಇಲ್ಲ ಇನ್ನೊಂದು ಕಣ್ಣು ತೆಗೆದ ಮೇಲೇನೆ ನೀನು ಮನುಷ್ಯನಾಗೋದು ಅಂತ ಕಾಣುತ್ತೆ ನಿನ್ನ ಬಾಳೆ ಹಾಳಾಗ್ತಿದ್ರು ಅದನ್ನ ಮರೆತು ನನ್ನ ಕಣ್ಣಿನ ವಿಷಯ ಮಾತಾಡ್ತಿದ್ಯಲ್ಲೇ ಮಂಕೆ ನೋಡು ನಿನ್ನ ಗಂಡನ ಮನಸ್ಸು ನಿನ್ನ ಕಡೆ ಬಾಳ್ಬೇಕು ಅಂತಿದ್ರೆ ನಾನು ಹೇಳ್ಬೇಕು ನನ್ನ ಆಸೆ ಪೂರೈಸು ನಾಯೆ ಕರೆಕ್ಟ್ ಸರಿಯಾಗಿ ಹೇಳಿದೆ ಹೌದು ನಾನು ನಾಯೆ ಉಪಕಾರ ಮಾಡಿದವ್ರಿಗೆ ಮಾತ್ರ ಸುತ್ತರು ಅಪಕಾರ ಮಾತ್ರ ನಾನು ಮಾಡಲ್ಲ ಒಂದು ಸಾರಿ ಈ ನನ್ನ ಚಪ್ಪಲನ್ನ ತೀರಿಸ್ಬಿಡು ಆಮೇಲೆ ಆಮೇಲೆ ನಿನ್ನ ಬದುಕನ್ನ ಬಂಗಾರ ಮಾಡಿಬಿಡ್ತೇನೆ ರಾತ್ರಿ 8 ಗಂಟೆ ಮೇಲೆ ನನ್ನ ತೋಟದ ಮನೆ ಬಾಗಿಲು ನಿನಗೋಸ್ಕರ ಯಾವಾಗಲೂ ತೆಗೆದಿರುತ್ತೆ ಅಕ್ಕ ಸಾಕ ಇನ್ನಿಷ್ಟ ಆಗಿಲ್ಲ ಅಕ್ಕ ಇದನ್ನ ಬಾದಾಮಿನ ಅರ್ದು ಹಾಲಲ್ಲಿ ಬೆರೆಸಿಬಿಟ್ರೆ ಒಳ್ಳೆ ಅಮೃತ ಇದ್ದಾಗಿರತ್ತೆ ಅಕ್ಕ ಇದನ್ನ ಮುಕ್ಕಣ್ಣ ಭಾವನೆ ಕುಡಿಸಿಬಿಟ್ರೆ ನಿನ್ನ ಕಾಲ ಹತ್ರನೇ ನಾಯಿ ಬಿದ್ದಂಗ್ ಬಿದ್ದಿರ್ತಾರ ನೋಡು ಎಲ್ಲ ರೆಡಿ ಆಗ್ತಿದ್ರು ಅವ್ರು ಬಂದ ತಕ್ಷಣ ಬೆರೆಸ್ಕೊಡೋಣ ಹೋಗು ಸಾಯಿತ್ರಿ ಸಾಯಿತ್ರಿ
ಏನು ಇವತ್ತು ಇಷ್ಟು ಬೇಗ ಬಂದ್ಬಿಟ್ರಲ್ಲ? ಏನಿಲ್ಲ ಸಾಯಿತ್ರಿ, ನಿನ್ ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಬಂದ್ಬಿಟ್ಟೆ. ನನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ರಿ ಅದು ನನ್ ಪುಣ್ಯ. ಕೂತ್ಕೊಳ್ಳಿ. ಯಾವಾಗಲೂ ಹೀಗೆ ಇರ್ಬೇಕು. ಯಾಕೊಂಥರ ಇದ್ದೀರಲ್ಲ? ಏನಿಲ್ಲ ಸಾಯಿತ್ರಿ. ಹಾಲು ಕುಡಿತೀರಾ? ಕುಡು. ಶಂಭು ತಂದೆ ತಗೊಳ್ಳಿ. ಯಾಕಾಗಿ ನೋಡ್ತೀರಿ ಭಾವ, ಅದರಲ್ಲಿ ಬಾದಾಮಿ ಯಾರು ಹಾಕಿದೀನಿ, ನಿಮಗಾಗಿ ಅಮೃತ ತಯಾರು ಮಾಡಿದೀನಿ, ಕುಡಿರಿ ಕುಡಿರಿ. ಓ ಅಮೃತನಾ? ಹಂಗಾದ್ರೆ ಸಾಯಿತ್ರಿ ನೀನ್ ಅರ್ಧ ಕುಡಿ, ನಾನು ಅರ್ಧ ಕುಡಿತೀನಿ. ನಾನ್ ಈಗ ತಗೊಂಡಿರಿ. ಪರವಾಗಿಲ್ಲ, ನನ್ ಜೊತೆ ಕುಡಿ. ಸೇರಲ್ಲ ರೀ. ಸೇರ್ತೈತೆ ನನ್ ಜೊತೆ ಕುಡಿ. ಬೇಡಿಂದ್ರೆ ನನ್ನ ಪ್ರೀತಿ ಆಯ್ತು ಅಲ್ವೋ? ಪ್ರೀತಿ ಇದೆ ಅಂದ ನಾ ಕುಡಿಬೇಕು. ಬೇಡಿಂದ್ರೆ ಸಾಯಿತ್ರಿ ಕುಡಿಬೇಕು. ಬೇಡ ಅಂದ್ರೆ ನೀ ಬೇಡ ಅಂದ್ರೆ ಬಿಡಕ್ಕಿಲ್ಲ. ಕುಡಿ. ಹೊಡಿತೀನಾ? ಎಂಕೆ ಅಮೃತ ಹಾಕ್ಬಿಡ್ತೀನಿ. ಎಂಕೆ ಅಮೃತ ನಾವೇನ್ ತಪ್ಪ ಮಾಡ್ತೀನಿ? ಏನ್ ತಪ್ಪ ಮಾಡ್ತೀನ? ಅಮೃತ ಅಂತ ಹೇಳ್ಬಿಟ್ಟು ಇಸ್ ಹಾಕೊಡ್ತೀಯ? ಗೌರ್ ಮಾತು ಕೇಳ್ಕೊಂಡು ನೀನ್ ಮದುವೆ ಮಾಡ್ಕೋಬೇಕು ಅಂತಿದ್ರೆ ಇಂತ ನೀಚ್ ಕೆಲಸ ಮಾಡ್ತೀಯ? ನಾವೇನ್ ನೀಚ್ ಕೆಲಸ ಮಾಡಲ್ಲ, ಯಾಕೆ ಸುಮ್ನೆ ಬೈತೀರ? ಬೈಯೋದೇನು, ಊತ್ ಹಾಕ್ಬಿಡ್ತೀನಿ ಗೊತ್ತಾಯ್ತಾ? ಹೊಂಟ ಕಾಚೆ ನಿಂಗೆ ಆಯ್ತು, ಹೊರಗಾಚೆ ಹೋಗಾಕ್ತಿಲ್ಲ. ಚಂಡ ಆದ್ರೆ ಮನೆಯಿಂದ ಕತ್ತು ದಾಟಿ ತರ್ತಾ ಇದ್ರಿ. ಯಾಕ ಯಾಕ ತರ್ತಿದ್ಯಾ? ಏನಾಯ್ತ್ರಿ? ಏನೆ ಏನೆಲ್ಲ ವಿಷಯ? ಅವ್ಳು ಹೇಳ್ತೇನೆ ಅವ್ರಿ, ನಾ ಹೇಳ್ತೇನೆ ಕೇಳಿ. ಅಕ್ಕ ತಮ್ಮಂದ್ರೆ ಇಬ್ರು ಒಂದಂಗ್ ಮದ್ದಾಕಿ ಹುಚ್ಚು ಬೇಕು ಬಿಡಿಸ್ಬೇಕು ಅಂತ ಒಂದು ಕಿತ್ತೂರಿ ಮಾಡ್ತಾವ್ರೆ ಗೊತ್ತಾ? ಯಾಕದು ಸುಮ್ಮನೆ ಇರೋದು ನಾ ಇಲ್ಲನ? ಏನೇ ಸಾವಿತ್ರಿ ನಿಜಾನ? ನೀನು ಮಹಾ ಒಳ್ಳೆಯವಳು, ಬುದ್ಧಿವಂತಳು, ನಿನ್ನ ಬಹಳ ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಟ್ಟು ನಮ್ಮ ಮುಕ್ಕಣ್ಣನಿಗೆ ಪರಿಚಯ ಮಾಡಿಸಿದ್ರೆ ದೇವರಂತ ನಮ್ಮ ಮುಕ್ಕಣ್ಣನಿಗೆ ಇಂಥ ನ್ಯಾಯ ಮಾಡೋದು? ಮತ್ತೆ ಇವ್ರು ಮಾಡಿದ್ದು ನ್ಯಾಯನ? ನಮ್ಮ ಮಕ್ಕಳಿಗೆ ಮದುವೆ ಮಾಡ್ಕೊಂತೀನಿ ಅಂತ ಆಸೆ ತೋರಿಸಿ ಪಟ್ಟಣದಿಂದ ಈ ಹಳ್ಳಿ ಕರ್ಕೊಂಡು ಬಂದು ಈ ಹಾಳಾದ ತೋಟದ ಮನೆಯಲ್ಲಿ ಕೊಳೆ ಹಾಕಿ ಆ ಮೇಡಮ್ ಎಂದೇ ಚಕ್ಕಂದ ಹೊಡಿತಾ ತಿರುಗಿದ್ದನಲ್ಲ, ಇದು ನ್ಯಾಯನ? ಮುಟ್ಟದೆ ಬಾಯಿ, ನೀನ್ ಯಾವನ್ನ ಕೇಳಕ್ಕೆ? ನನ್ನ ಇಷ್ಟವನ್ನ ಮಾಡ್ತೀನಿ, ನಾ ಮೇಡಮ್ ಅನ್ನು ಮದುವೆ ಮಾಡ್ಕೊತೀನ. ಮದುವೆ ಆಗಿರೋಣ, ಇನ್ನೊಂದ್ಸರಿ ಮದುವೆ ಮಾಡ್ಕೋತೀಯನಪ್ಪ. ಏನಂದ್ರೆ ಕವ್ರೆ? ಹೌದು ಕಣೋ ಗುಗ್ಗು, ಅವಳಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದೆ. ಅವಳ ತಾಳಿ ಕಡ್ದವನು ಯಾರು ಗೊತ್ತಾ? ನೀನೆ. ಅಂದ್ರೆ ಅವಳು ಗೆಂಚನ? ಹೌದು ಕಣೋ, ಗೌರಿ ಅಂತ ಹೆಸರಿಟ್ಕೊಂಡು ಈ ಊರಲ್ಲಿ ನಾಟಕ ಆಡ್ತಾ ಇದ್ದಾಳೆ. ಗೌಡ್ರೆ, ನಿಮ್ ಮಾತ್ ನಿಜವಾದ್ರೆ ಅವಳು ಕಳ್ಳ ಹಾಕ್ಬಿಡ್ತೀನಿ, ನಿಮ್ ಮಾತ್ ಸುಳ್ಳಾದ್ರೆ ನಿಮ್ಮನ್ ಕದ್ದು ಹಾಕ್ಬಿಡ್ತೀನಿ. ಇರಲ್ಲ, ಮೊದ್ಲ ಅವಳನ್ನ ವಿಚಾರಿಸೋಕ. ನಿಮ್ಮನ್ನ ಏನು ಅಂತ ಅನ್ಕೊಂಡೆ, ನೀವು ಮಹಾ ಚಾಣಕ್ಯರು, ಒಳ್ಳೆ ಸಮಯದಲ್ಲಿ ಬಂದು ಎಲ್ಲ ತಿರುಗಾ ಮೃಗ ಮಾಡ್ಬಿಟ್ರಲ್ಲ. ಇದ್ಯಾ ಮಹಾ ದೊಡ್ಡದು ಸಾವಿತ್ರಿ? ಇನ್ನೂ ಒಂದಿದೆ ತಿರುಗಾ ಮೃಗ ಮಾಡೋದು. ಅದ್ಯಾವ್ದು ಭಾವ ಮಾಡೋದು? ಯಾವ್ದು ಅಂದ? ನೀವಿಬ್ರು? ನಾವಿಬ್ರು. ಆದಷ್ಟು ಬೇಗ ಈ ಊರ್ ಖಾಲಿ ಮಾಡೋದು. ನಿಮ್ಮನ್ನೇ ನಂಬ್ಕೊಂಡು ಇಲ್ಲಿ ಬಂದಿದ್ದಕ್ಕೆ ಇದೇನಾ ನಿಮ್ಮ ಉಪಕಾರ? ಏನ್ ಮಾಡೋದು ಸಾವಿತ್ರಿ, ಇಷ್ಟು ದಿವಸ ನಿಮ್ಮನ್ನೇ ನಂಬ್ಕೊಂಡಿದ್ನಲ್ಲ ನಮ್ ಮುಕ್ಕಣ್ಣ, ಅವನಿಗೆ ಮಾಡಿದಿರಲ್ಲ ಉಪಕಾರ, ಅದು ನಾಳೆ ನನಗಾಕೊಡುದು ಅಂತ. ಸಾವಿತ್ರಿ ಮರ್ಯಾದಾಗ ಹೇಳ್ತಾ ಇದ್ದೀನಿ, ಬೆಳಕ್ ಹರಿಯೋದ್ರೊಳಗೆ ನೀವಿಬ್ರು ಈ ಊರ್ ಖಾಲಿ ಮಾಡಿದ್ರು. ಹುಷಾರ್. ಯಾಕಕ್ಕ ನಿಂತ್ ಬಿಟ್ಟೆ? ಬಾ ಗಂಟು ಮೂಟೆ ಕಟ್ಟಣ. ನಿಜ ಹೇಳು, ಯಾರು ನೀನು ಹೇಳು? ಮಾಡಿರಿ, ನಮ್ ಮಿಸಿದಾಗ ನೀನ್ ತಲೆ ಹಾಕ್ಬಾರ್ದು. ಬಾಳಕ್ಕೆ ಏನ್ಲ ಹುಡ್ಕೊಂಡು ಬಂದಿದ್ದೀಯಾ? ನಾ ಕುಡ್ಕೊಂಡ್ ಬಂದಿದ್ದಿದ್ರೆ ಈಟ ತನಕ ಹಿಂಗ್ ಮಾತಾಡ್ತಾ ಇರ್ಲಿಲ್ಲ, ಇವಳನ್ನ ಕತ್ತರಿಸಿ ತುಳ್ ತುಳ್ ಮಾಡಿ ಬಿಸಾಕ್ಬಿಡ್ತಿದ್ದೆ. ಇವಾಗ್ಲೂ ಹೇಳ್ತಾ ನೀ ಮತ್ತೆ ಯಾರು ಮಾತಾಡ್ಕೊಡ್ದು? ನಿಜ ಹೇಳು, ನೀ ಗಿರ್ಜಾ ತಾನೆ?
ನಾನು ಗಿರಿಜನೆ. ದ್ರೋಹಿ, ವಂಚಕಿ, ಮೋಸಗಾರ್ತಿ, ಬಗಳು ಬಗಳು, ಜಾಕಿ ನಾಟಕ ಮಾಡಿದೆ ಬಗಳು. ಕತ್ತಲು ತುಂಬಿರೋ ನನ್ನ ಜೀವನದಲ್ಲಿ ಬೆಳಕು ಕಾಣಬೇಕು ಅಂತ, ನನ್ನಿಂದ ದೂರವಾಗಿರೋ ನಿಮ್ಮ ಹತ್ರ ಬರಬೇಕು ಅಂತ. ಅದು ಈ ಜನ್ಮದಾಗೆ ಸಾಧ್ಯ ಇಲ್ಲ. ನಿಂಗೂ ನಂಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇಲ್ಲ ಅಂತ ನೀನು ಬಾಯಿನಲ್ಲಿ ಹೇಳ್ಬಿಟ್ರೆ ಆಗಿರೋ ಪ್ರಮುಖಂತ ಬಿಚ್ಚಾಟದ ಮನೆಯವರೆಲ್ಲ ಒಂದಾಗಿ ಸೇರ್ಬಿಟ್ಟು ಗೌರವ ಅಂತ ಸುಳ್ಳು ಹೇಳ್ಬಿಟ್ಟು ಇವಳು ತಗೊಂಡ್ಬಂದು ಮನೆಗೆ ಮಳಗ್ಬಿಟ್ಟು ನನ್ ಮೋಸ ಮಾಡ್ತಾ ಇದ್ದೀರಾ? ಒಳ್ಳೆ ಸಮಯದ ಗೌಡರು ನಿಜ ಹೇಳ್ಬಿಟ್ರು. ಇಲ್ಲೇ ಹೋದ್ರೆ ಇವಳೆ ಒಳ್ಳೆವಳು ಅಂತ ತಿಳ್ಕೊಂಡು ಈ ನರ್ತಗೆಟ್ಟವಳು ಸಂಘಟನೆ ಸಂಸಾರ ಮಾಡ್ಬೇಕಂತಿತ್ತು. ಗೊತ್ತಾ ಹಿಂಚು ಬಾಯ್. ಚಿಂದಂತ ಹೆಣ್ಣಿನ ಮ್ಯಾಗೆ ಇಂತ ಹೊಲಸು ಮಾತಾಡಿದ್ರೆ ನಿನ್ ಬಾಯಾಗ ಹುಳ ಸುಳಿದಿತ್ತು. ಚಿಂದಂತಳ ಇವಳು ಒಳ್ಳೆ ಹೆಣ್ಣಾಗಿದ್ದಿದ್ರೆ ಸುಳ್ಳೆಸರು ಮಡಿಕೊಂಡು ಕಳ್ತನ್ನಾಗ ಯಾಕಿಲ್ ಬತ್ತಿದ್ಲು? ಮಳ್ಳಿ ಅಂಗಾಡಿ ನನ್ನ ಹತ್ರ ಯಾಕೆ ವಯ ತೋರ್ತಿದ್ಲು? ಗಂಡನೆದರಿಗೆ ಇಂತ ನಾಟಕ ಆಡೋಳು, ಹಿಂದೆ ಏನೇನ್ ಆಟ ಆಡಿರ್ತಾಳು? ನನ್ ಮಾತ್ ನಂಬಿ, ನಾನು ಕನಸಿನಲ್ಲೂ ನಿಮಗೆ ದ್ರೋಹ ಮಾಡಿದವಳಲ್ಲ. ನಮ್ಮ ಮೂರು ಗೌಡರನ್ನ ಕೇಳಿ ನೋಡು, ನಿನ್ ಸರಿತ್ರ ಎಲ್ಲ ಒದರ್ತಾರೆ. ಬಿಡ್ಬಿಡು, ಆ ಮಕ್ಕಳನ್ ಮಾತು ಕೇಳಿ ಹಿಂಗ್ ಆಡ್ತಾ ಇದೀಯಾ? ಆ ಗೌಡನ್ ಮಾತು ನಂಬೇಡಿ, ಅವನು ನಿಮ್ ಸ್ನೇಹಿತ ಅಲ್ಲ, ನಿಮ್ ಶತ್ರು. ನಾನು ಕಾಲೇಜ್ನಲ್ಲಿ ಓದ್ತಿದ್ದಾಗ ನನ್ನ ಕೆಡ್ಸೋಕ ಅವನ್ ಪ್ರಯತ್ನ ಮಾಡ, ಆಗ್ಲೇ ಅವನಿಗೊಂದು ಕಣ್ಣು ಹೋಗಿತ್ತು. ಆವತ್ತಿನಿಂದ ಆ ಪಾಪಿಷನ್ಗೆ ನನ್ ಮೇಲೆ ಸೇಡು, ನನ್ನ ಬಾಳ್ನೆ ಹಾಳು ಮಾಡ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ವಿಷ ಬೀಜ ಬಿತ್ತಿದ್ದಾನೆ. ನೀನ್ ಮಾಡ್ಕೊಂಡ್ರೆ ಪಾಪಕ್ಕೆ ಗೌಡರ್ನಾಟ್ಲೇ ಹೋತಿಯಾ? ಮರವಾದಿಯಾಗ ನೀನ್ ಮನೆ ಬಿಟ್ಟು ಹೋಗ್ತೀಯಾ ಇಲ್ಲ ನಾನೇ ನಿನ್ ಕತ್ತಿಡ್ದ ಆಚೆ ತಬ್ಬಲ ಮುಖ. ನನ್ ಮಾತ್ ನಂಬಿ, ನಾನು ಹೇಳಿದ್ದೆಲ್ಲ ನಿನ್ ಮಾತ್ ನಂಬಾಕಿಲ್ಲ ಕಣೆ, ಮೊದಲು ಹೊಂಟು. ಯಾರಾದ್ರೂ ಅಡ್ಡ ಬಂದ ತಲೆಯನ್ನು ಬಿಟ್ಟನು ಅತ್ತಿಗೆ. ಅತ್ತಿಗೆ ದೇವತೆ ಅಂತ ಅತ್ತಿಗೆ ನಾ ಕತ್ತಿಡ್ದು ನೋಕೋಷ್ಟು ಕಠಿಣ ಹೃದಯದಿಯಾ ನೀನು? ಕೈಯ ಇದನ್ನ ಶಾಂತಿಸ್ಯ, ಇದಾಗೇನ ತಲೆ ಹಾಕಿದ್ರೆ ನೋಡ್ಕೋ. ಯಾವುದು ತಪ್ಪು ಮಾಡಿದ್ರೆ ಅತ್ತಿಗೆ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನೀ ಸುಮ್ಕಿದ್ ಬಿಡು, ನಮ್ ತಾಂಟಿಗೆ ಯಾರು ಬಂದ್ರೆ ಹೂತ ಹಾಕ್ಬಿಡ್ತೀನಿ. ನಿನ್ನ ಹೂತ ಹಾಕ್ತೀಯಾ? ಹೂತ ಹಾಕ್ಬಿಡು, ಆಮೇಲೆ ತಾನೇ ನೀನ್ ನಿಮ್ ಸುಳೆ ಜೊತೆಗೆ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಬೋದು. ನನಗೋಸ್ಕರ ನೀವಿಬ್ಬರಿಯಾಗಿ ಜಗಳ ಕಾಯ್ತೀರ, ನನ್ನ ಮೇಲಿರೋ ಸಂದೇಹ ಆಳವಾಗಿ ಇವರಿಗೆ ಬೇರೂರಿರುವಾಗ ಅದನ್ನ ಯಾರೆಂದ್ಲೂ ಕೇಳೋಕ್ ಸಾಧ್ಯ ಇಲ್ಲ. ನಾನು ಇಲ್ಲಿಂದ ಹೋಗ್ಬೇಕು ಅಷ್ಟೇ ತಾನೇ, ಹೋಗ್ತೀನಿ. ನೋಡಿ, ಹೋಗೋಕ್ ಮುಂಚೆ ಒಂದು ಮಾತು, ನೀವು ತಿಳ್ಕೊಂಡಿರೋ ಹಾಗೆ ನಾನ್ ನಡತೆಗೆಟ್ಟವಳಲ್ಲ, ಕಳಂಕಿನೇ ಅಲ್ಲ. ಬಾಲ್ ಸಂದಾಗ ಆಗ್ಬೇಕು ಅಂತ ಏನೆಲ್ಲ ಮಾಡಿದ್ವಿ, ಅದ್ ಹಿಂಗಾಗೋಯ್ತು. ಮುಕ್ಕನ್ ಗಿರ್ಜಕ್ಕನ್ ಕಟ್ಟಿಟ್ ತಪ್ಪಿದ್ರು, ನಮ್ ಕೈಲಿ ಏನೋ ಮಾಡಕ್ಕಾಗ್ಲಿಲ್ಲ. ಅವನಿಗೆ ಗೌಡರ ಮ್ಯಾಗಿರೋ ನಂಬಿಕೆ ನಮ್ಮಾಗಿದ್ರೆ ಯಾಕವ ಹಿಂಗಾಗ್ತಿತ್ತು? ನಿಜ, ಎಷ್ಟಕ್ಕೆಲ್ಲ ಕಾರಣ ಗೌಡ. ಇವತ್ತು ಅವನನ್ನ ಮುಗ್ಸೆ ನಾನು ಎರಡನೇ ಕೆಲಸ ಮಾಡೋದು. ಗೌಡರು ತಂಟೆಗೆ ಏನಾದ್ರು ಹೋದ್ರೆ ನಾ ಸುಮ್ಕೆ ಹಾಕಿಲ್ಲ. ಆ ಗೌಡ ನಿನ್ ಸ್ನೇಹಿತ ಇರ್ಬೋದು, ಆದ್ರೆ ಅವ್ನು ನನ್ನ ಶತ್ರು. ಇವತ್ತು ಅವನ ಹುಟ್ಟಿಲ್ಲಾದಂತೆ ಹೋದ್ರೆ ನನ್ನ ಹೆಸರು ಗೌರೀಶ. ಗೌರೀಶ
ನೀನು ಸುಳ್ಳು ಹೆಸರಿಟ್ಕೊಂಡು ಆಡಿದ ನಾಟಕ ನಿನ್ನ ಗಂಡನ ಗೊತ್ತಾಗೋದಕ್ಕೆ ಕಾರಣ ನಾನು ಅಂತ ತಾನೆ? ಪರವಾಗಿಲ್ಲ, ನೀನು ಏನು ಯೋಚನೆ ಮಾಡಬೇಡ. ಹಾಳಾದ ನಿನ್ನ ಜೀವನಾನ ನಾನೇ ಸರಿಪಡಿಸ್ತೀನಿ. ಆದ್ರೆ ಮೊದಲು ನನ್ನ ಸಂತೋಷ ಪಡಿಸಿ ಬಾ. ಸಂತೋಷ ಪಡಿಸ್ಬೇಕಾ? ನಿನ್ನ ಸಾಯಿಸ್ಬಿಟ್ಟೆ ನಾನಿಂದ ಹೋಗ್ತೀನಿ. ಇನ್ನೂ ನೀನು ಕೊಪ್ಪಾಡಲಿಲ್ಲ. ಎಷ್ಟು ದಿವಸ ನೀನು ಶೀಲ್ಗೆಟ್ಟೋಳು ಅಂತ ಸುಳ್ಳು ಹೇಳ್ತಾ ಇದ್ದೆ, ಇವತ್ತು ಅದನ್ನ ನಿಜ ಮಾಡಿ ತೋರಿಸ್ತೀನಿ. ಅದು ನನ್ನ ಪ್ರಾಣ ಇರೋವರೆಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಏ ಚಂಡಾಲ, ನನ್ನ ಹೆಂಡ್ರನ್ನ ಅರ್ಥಗೆಟ್ಟೋಳು ಅಂತ ಸುಮ್ ಸುಮ್ಕೆ ಸುಳ್ಳು ಹೇಳ್ಬಿಟ್ಟು ಇವತ್ತು ನೀನೇ ಕಟ್ಬಿಟ್ಟು ತೋರ್ತಾ ಇದ್ದೇನೋ ದ್ರೋಹಿ. ಇವತ್ ನಾನ್ ನಿಮ್ ಸುಮ್ಕೆ ಬಿಡಕ್ಕಿಲ್ಲ, ಸುಳ್ಳು ಸುಳ್ಳು ಮಾಡಕ್ಬಿಡ್ತೀನಿ. ಮನವಿ ಸುಮ್ಕೆ ಗೌರಿಷ ಏನ್ ಕೆಲಸ ನಿಮ್ ಮಾಡ್ಕೊಂತಿರೋದು? ಅವನಿಗೆ ಜೀವ ಕೊಟ್ಟಿರೋನು ಆ ಶಿವ, ಆ ಶಿವನೇ ಅವನಿಗೆ ಶಿಕ್ಷೆ ಕೊಟ್ಕೊಳ್ಳಿ ಬಿಟ್ಬಿಡು. ಏನ್ಲ ಮಗ, ನೀನ್ ಓದ್ದೋನಲ್ವಾ, ಹೆಂಗ್ ಮಾಡ್ಬೇಕು ಹೆಂಗ್ ನಡ್ಕೋಬೇಕು ಅಂತಲೇ ತಿಳ್ಕೊಂಡಿಲ್ವಲ್ಲ, ನೀನ್ ಇದ್ದಕ್ಕಂತ ಏನ್ ಸಾರ್ಥಕ? ಏನೋ ನಮ್ದಗ ಆಗಿದಾಗಿತ್ತು, ನನ್ನನ್ನು ಕ್ಷಮಿಸು. ಆ ಕೆಲಸ ಮಾಡ್ಬೇಕಾದವರು ಇಲ್ಲವ್ರೆ. ಗಿರಿಜ ಮುಖಣ, ನನ್ನನ್ನು ಕ್ಷಮಿಸ. ಇನ್ನೊಂದು ಅಪಾಯಂತ ಕೆಲಸ ಮಾಡ್ಗೆಳಿಯ, ಇನ್ಮ್ಯಾಗಾದ್ರೂ ಸರಿಯಾಗಿ ಬುದ್ಧಿ ಕಲ್ಸ್ಕೊಳ್ಳಿ.
ಬೆಳಗಿರ್ಗ ಈ ಗೌಡನ್ ಮಾತು ಕೇಳ್ಕೊಂಡು ನೀನ್ ಬಹಳ ಕಷ್ಟ ಕೊಟ್ಬಿಟ್ಟೆ ಕಣೆ, ನನ್ ಸಮಸ್ಬಿಡು. ಪರವಾಗಿಲ್ಲ ಬಿಡಿ ಅಪ್ಪ, ನನ್ ಮೇಲೆ ಧರ್ಮನ ತೀರ್ತಲ್ಲ ನಂಗಷ್ಟೇ ತಂದ್ರೆ. ಏನೇ ಬರ್ತಾಯ್ತು ನಿನಗೆ ಅಂದ್ರೆ ಅಣ್ಣ ಅಕ್ಕಿಗೂ ಒಂದ್ ಮಾತಿ ನಿಂತ ಪ್ರತಿಜ್ಞೆ ಮಾಡಿರ್ಲಿಲ್ಲ, ಆ ಪ್ರತಿಜ್ಞೆ ಪೂರೈಸಿದೀನಿ. ಅಷ್ಟೇ ಅಲ್ಲ, ಇನ್ನೊಂದ್ ಕೆಲಸ ಆಗೈತೆ. ನಮ್ದೆಲ್ಲರೂ ಬದುಕು ಬಹಳ